ಎಲಿಮೆಂಟ್ರಿನ ಮಾಡಬೇಕಾದ್ರೆ ಒಂದು ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೀವಿ ಮತ್ತು ಆ ಸಬ್ಜೆಕ್ಟು ನನಗೆಷ್ಟು ಹತ್ರ ಆಗಿದೆ ಹೌ ಫಾರ್ ಐ ಕ್ಯಾನ್ ಡೈಜೆಸ್ಟ್ ಅಥವಾ ನಾನು ಆ ಸಬ್ಜೆಕ್ಟಲ್ಲಿ ಎಷ್ಟು ನಾನು ಪರಿಣಿತ ಇದ್ದೀನಿ ಅಥವಾ ನನಗೆ ಎಷ್ಟು ಟ್ಯಾಲೆಂಟ್ ಇದೆ ಟು ಡೀಲ್ ವಿತ್ ದಟ್ ಸಬ್ಜೆಕ್ಟ್ ಅನ್ನೋದು ಬಿಕಾಸ್ ಎವ್ರಿ ಪರ್ಸನ್ ಈಸ್ ಹ್ಯಾವಿಂಗ್ ದಿ ಸ್ಟ್ರೆಂತ್ ಆ್ಯಂಡ್ ಲಿಮಿಟೇಷನ್ ನನ್ನ ಲಿಮಿಟೇಷನ್ ಏನು ಅಥವಾ ನನ್ನ ಸ್ಟ್ರೆಂತ್ ಏನು ಅನ್ನೋದನ್ನು ನೋಡ್ಕೊಂಡು ಒಂದು ಕ್ರಿಯೇಟಿವ್ ಎಬಿಲಿಟಿ ಸ್ಟ್ರೆಂತ್ ಆ್ಯಸ್ ವೆಲ್ ಆ್ಯಸ್ ರಿಸೋರ್ಸಸ್ ರಿಸೋರ್ಸಸ್ ಅಂದರೆ ಬಿಕಾಸ್ ದ ಮೀಡಿಯಾ ಇಟ್ ಸೆಲ್ಫ್ ಇನ್ವಾಲ್ವಿಂಗ್ ಮನಿ ಆ್ಯಂಡ್ ಟೈಮ್ ಆ್ಯಂಡ್ ಎಫಿಷಿಯನ್ಸಿ ಎವ್ರಿಥಿಂಗ್ ಬೇ ಅದರ್ ಮೀಡಿಯಮ್ಸ್ ಆದರೆ ಹೆಚ್ಚು ಮನಿ ಇನ್ವಾಲ್ವ್ಮೆಂಟ್ ಇರೋಲ್ಲ ಇದರಲ್ಲಿ ವಿದರ್ ಡಾಕ್ಯುಮೆಂಟ್ರಿ ಫಿಲ್ಮ್ ಆರ್ ಟೆಲಿಫಿಲ್ಮ್ ಆರ್ ಫೀಚರ್ ಫಿಲ್ಮ್ ಮನಿ ಈಸ್ ವೆರಿ ಮಚ್ ಇನ್ವಾಲ್ವ್ಡ್ ಸೊ ಅದನ್ನು ಆ ಲಿಮಿಟೇಷನ್ನು ಮತ್ತು ಆ ಸ್ಟ್ರೆಂತಿನ ಆಧಾರವಾಗಿ ಇಟ್ಕೊಂಡು ಯು ಶುಡ್ ಸೆಲೆಕ್ಟ್ ಎ ಸಬ್ಜೆಕ್ಟ್ ಅದರ್ವೈಸ್ ಏನಾಗುತ್ತೆ ನಿಮಗೆ ದೊಡ್ಡ ಪ್ರಾಬ್ಲಮನ್ನು ಅಥವಾ ಟ್ರಾವೆಲ್ ಮಾಡಬೇಕಾಗಿರೋವಂಥದ್ದನ್ನು ಆ್ಯಂಡ್ ಅಥವಾ ತುಂಬ ಟೈಮನ್ನು ಡಿಮ್ಯಾಂಡ್ ಮಾಡೋ ಅಂಥ ಸಬ್ಜೆಕ್ಟನ್ನು ನೀವು ತಗೊಂಡ್ರೆ ಬರೀ ಟೈಮ್ ಮಾತ್ರ ಅಲ್ಲ ಇದರಲ್ಲಿ ಫಿಲ್ಮ್ಸಲ್ಲಿ ಟೈಮ್ ಈಸ್ ಮನಿ ಸೊ ಅದು ಬೇಸಿಕ್ ಥಿಂಗ್ ಅದನ್ನು ನೆನಪಿಟ್ಕೋಬೇಕು ದಟ್ ಈಸ್ ಕಾಲ್ಡ್ ಬಜೆಟಿಂಗ್ ಸೊ ಅಕಾರ್ಡಿಂಗ್ ಟು ದಿ ಸಬ್ಜೆಕ್ಟ್ ನೀವು ಇಟ್ ಡಿಮ್ಯಾಂಡ್ಸ್ ದಿ ಬಜೆಟ್ ಆ ಬಜೆಟ್ ಇದೆಯಾ ನಮ್ಮ ಹತ್ರ ಅದಕ್ಕೆ ರಿಸೋರ್ಸಸ್ ಏನಿದೆ ಅದರ್ವೈಸ್ ನೀವು ಎಫರ್ಟ್ ಎಲ್ಲ ಹಾಕಿ ಮಾಡಿರ್ತೀರಾ ಅರ್ಧಕ್ಕೆ ನಿಂತು ಹೋಗುತ್ತೆ ಆಮೇಲೆ ನಿಮ್ಮ ಡ್ರೀಮ್ ಏನಿರುತ್ತೆ ಅಥವಾ ಉದ್ದೇಶ ಏನಿರುತ್ತೆ ಅದು ಈಡೇರೋದಿಲ್ಲ ಸೊ ಅದನ್ನೆಲ್ಲ ಒಂದಕ್ಕೊಂದು ಕನೆಕ್ಟಿಂಗ್ ಥಿಂಗ್ಸ್ ಇದೆಲ್ಲ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು ಆ ಸಬ್ಜೆಕ್ಟು ನಿಮಗೆ ತುಂಬ ಕಾಡಬೇಕು ಹತ್ರವಾಗಿರಬೇಕು ಸಬ್ಜೆಕ್ಟ್ ಇನ್ ದಿ ಸೆನ್ಸ್ ಒಂದು ಸಮಸ್ಯೆ ಆಗಿರ್ಬೋದು ಒಂದು ಇದ್ರ ಬಗ್ಗೆ ಆಗಿರ್ಬೋದು ಒಂದು ನಾಲೆಡ್ಜ್ ಬೇಸ್ಡ್ ಆಗಿರ್ಬೋದು ಈಗ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಅಥವಾ ಇದ್ರ ಬಗ್ಗೆ ಎಲ್ಲ ಅವು ಸಮಸ್ಯೆ ಅಲ್ದಿದ್ರೂ ಒಂದು ಏನು ಒಂದು ಕ್ರಾಪ್ ಬಗ್ಗೆ ಅಥವಾ ಒಂದು ರಿಸರ್ಚ್ ಓರಿಯೆಂಟೆಡ್ ಡಾಕ್ಯುಮೆಂಟ್ರಿ ಅಥವಾ ಒಬ್ಬ ಸೈಂಟಿಸ್ಟ್ ಬಗ್ಗೆ ಮತ್ತೊಬ್ಬರು ಒಬ್ಬ ರೈತ ಅಥವಾ ಈ ಥರದ್ದೆಲ್ಲ ಮಾಡುವಾಗ ಡಾಕ್ಯುಮೆಂಟ್ರಿ ಮಾಡುವಾಗ ಅದರ ಇಂಪ್ಯಾಕ್ಟ್ ಏನು ಅದರಿಂದ ಎಷ್ಟು ಮತ್ತು ಒಂದು ಡಾಕ್ಯುಮೆಂಟ್ರಿ ಲೈಫ್ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಒಂದು ಕೆಲವು ಡಾಕ್ಯುಮೆಂಟ್ರೀಸ್ ನೀವು ನೋಡಿರ್ತೀರಾ 20-30 ವರ್ಷ ಆದರೂ ಈವನ್ ನೌ ಇಟ್ಸ್ ವೆರಿ ಇಂಪ್ಯಾಕ್ಟ್ ಆ್ಯಂಡ್ ರಿಲೆವೆಂಟ್ ಸೊ ಅದು ನಾನು ಯಾಕೆ ಹೇಳ್ತೀನಿ ಅಂದರೆ ಯು ಕ್ಯಾನ್ ಮೇಕ್ ಎ ಡಾಕ್ಯುಮೆಂಟ್ರಿ ಆನ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಕೋರ್ಸ್ ಬಟ್ ನೀವು ಮಾಡುವಾಗ ಇಫ್ ಯು ಆರ್ ವೆರಿ ಚೂಸಿ ಆ್ಯಂಡ್ ವೆರಿ ಕೇರ್ಫುಲ್ ಆಗಿದ್ದರೆ ಅದರ ಲೈಫ್ ಜಾಸ್ತಿ ಇಂಪ್ಯಾಕ್ಟ್ ಜಾಸ್ತಿ ಬಿಕಾಸ್ ಯು ಸೇಮ್ ಅಮೌಂಟ್ ಆಫ್ ಮನಿ ಟೈಮ್ ಎಫರ್ಟ್ ಎಲ್ಲ ಹಾಕಿರ್ತೀರ ಅದರ ಏನು ಆಯಸ್ಸು ಕಡಿಮೆ ಇರುತ್ತೆ ಅದು ಏನು ವಾಟ್ ಯು ಕಾಲ್ ಎಕ್ಸ್ಪೈರಿ ಆಗಿ ಹೋಗುತ್ತೆ ಅದು ಇನ್ನೊಂದು ವರ್ಷಕ್ಕೆ ಅದು ಮೇಲೆ ಅದರ ಉಪಯೋಗಕ್ಕೆ ಬರೋಲ್ಲ ಔಟ್ಡೇಟೆಡ್ ಆಗುತ್ತೆ ಅನ್ನೋದಕ್ಕೆ ಹೋದರೆ ಅದು ಡಾಕ್ಯುಮೆಂಟ್ರಿ ನಿಮ್ಮ ಎಫರ್ಟು ಫಾರ್ ಲಾಂಗ್ ಟೈಮ್ಗೆ ಉಳಿಯಲ್ಲ ಸೊ ಅದರಿಂದ ಸಿನ್ಸ್ ಬಿಕಾಸ್ ನಿಮಗೆ ಡಾಕ್ಯುಮೆಂಟ್ರಿ ನಿಮಗೆ ಎವ್ರಿ ಮಂತ್ ಒಂದೊಂದು ಮಾಡೋ ಅಂತಾಗೆ ಅಥವಾ ವೆರಿ ಫ್ರೀಕ್ವೆಂಟಾಗಿ ಮಾಡೋ ಥರದ ಅವಕಾಶಗಳು ಸಿಗೋದಿಲ್ಲ ಯು ವಾಂಟ್ ಗೆಟ್ ದಟ್ ಆಪರ್ಚುನಿಟೀಸ್ ಅದರಿಂದ ನೀವು ಒಂದು ಡಾಕ್ಯುಮೆಂಟ್ರಿ ಮಾಡುವಾಗ ಯು ಟೇಕ್ ಸಫಿಷಿಯಂಟ್ ಟೈಮ್ ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ಆ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಅದನ್ನು ರಿಸರ್ಚ್ ಮಾಡಿ ಅದನ್ನು ಸ್ಟಡಿ ಮಾಡಿ ಆಮೇಲೆ ಅದಕ್ಕೆ ಕಾನ್ಸೆಪ್ಟಿಗೆ ಹೋಗಬೇಕು ನೀವು ಕಾನ್ಸೆಪ್ಟ್ ಅಂದರೆ ಪರಿಕಲ್ಪನೆ ಅಂತೀವಲ್ಲ ಆ ಪರಿಕಲ್ಪನೆಯೇ ದೀಸ್ ಒಂದು ಫ್ರೇಮ್ ವರ್ಕ್ ಎಷ್ಟು ನಿಮಿಷ ಮಾಡ್ಬೋದು ಅದನ್ನು ಒಂದು ಡಾಕ್ಯುಮೆಂಟ್ರಿನ ಯು ಕ್ಯಾನ್ ಮೇಡ್ ಫಾರ್ 30 ಮಿನಿಟ್ಸ್ ಏನು ವಿತಿನ್ ದಿ ಶಾರ್ಟ್ ಫಿಲ್ಮ್ ನಾವು ಏನು ಒಂದು ಡೆಫಿನಿಷನ್ ಇದೆ ಅದರೊಳಗಡೆ ತರ್ಬೋದು ಆದರೆ ಆ ಸ್ಟ್ರೆಂತ್ ಇದೆಯಾ ಅದಕ್ಕೆ ಆ ಸಬ್ಜೆಕ್ಟ್ಗೆ ಒಂದು ಒಂದೊಂದು ಸಲ ಏನಾಗುತ್ತೆ ಆ ಡಾಕ್ಯುಮೆಂಟ್ರಿ ನಾವು 30 ಮಿನಿಟ್ಸ್ಗೋ ಅಥವಾ 15 ಮಿನಿಟ್ಸ್ಗೋ 10 ಮಿನಿಟ್ಸ್ಗೆ ಮಾಡಬೇಕು ಅಂದಾಗ ಅದಕ್ಕೆ ಆ ಸಬ್ಜೆಕ್ಟ್ಗೆ ಆ ಸ್ಟ್ರೆಂತೇ ಇರೋಲ್ಲ ಅಷ್ಟು ನೀವು ಏನು ಮಾಡಿದರೂ ಎಳೆಯೋಕ್ಕಾಗಲ್ಲ ನಾವು ಸಿನಿಮಾದಲ್ಲಾದರೆ ಒಂದು ಮಧ್ಯೆ ಬೇಕಾದ್ರೆ ಒಂದು ಫೈಟ್ ಹಾಕ್ಬಿಡ್ಬೋದು ಒಂದು ಡಾನ್ಸ್ ಹಾಕ್ಬಿಡ್ಬೋದು ಎಳೆದು ಬಿಡ್ತೀವಿ ಡ್ರ್ಯಾಗನ್ ಮಾಡಿಬಿಡ್ತೀವಿ ಅಥವಾ ಇನ್ನೇನಾದ್ರು ಒಂದು ಕಾಮಿಡಿ ಸೀನ್ ಹಾಕ್ಬಿಡ್ತೀವಿ
ಫಿಲಪ್ ದಿ ಪ್ಲ್ಯಾಂಕ್ ಮಾಡಿಬಿಡ್ತೀವಿ. ಬೋರ್ ಆಗುತ್ತೆ ಅಂದರೆ ಅಥವಾ ಜಾಸ್ತಿ ಅಳೋ ಸೀನ್ ಇದೆ ಅಂತ ಅಂದರೆ ಮಧ್ಯೆ ಒಂದು ಯೂಮರ್ ಟ್ರ್ಯಾಕ್, ಕಾಮಿಡಿ ಟ್ರ್ಯಾಕ್ ತಂದು ಮಾಡಿಬಿಡ್ತೀವಿ. ಬಟ್ ಡಾಕ್ಯುಮೆಂಟ್ರಿಲಿ ಈ ಕೆನಾಟ್ ಡೂ ಸೊ. ಹಂಗೆ ಮಾಡೋಕ್ಕಾಗದೇ ಇಲ್ಲ ನೀವು, ಬಿಕಾಸ್ ನೀವು ಆ ಸಬ್ಜೆಕ್ಟಿಂದ ಒಂದು ಇಂಚು ಆಚೆ ಈಚೆ ಹೋಗೋಕ್ಕಾಗದೇ ಇಲ್ಲ. ಅಟ್ ದಿ ಸೇಮ್ ಟೈಮ್ ಆ ಡಾಕ್ಯುಮೆಂಟ್ರಿ ಅಂದ್ರೇ ಒಂದು ಜನ್ರಲ್ ಅದು ಒಂದು ನೋಷನ್ ಇದೆ. ಡಾಕ್ಯುಮೆಂಟ್ರಿ ಅಂದರೆ ಅಯ್ಯೋ ಡಾಕ್ಯುಮೆಂಟ್ರಿನ ಬೋರ್ ಅಂತಾರೆ. ಅಥವಾ ಒಂದು ಫಿಲಮ್ ತುಂಬ ಬೋರ್ ಆಗಿದೆ ಅಂದರೆ ಅದು ಏನು ಡಾಕ್ಯುಮೆಂಟ್ರಿ ಇದ್ದಂಗೆ ಇದೆಯಪ್ಪ ಅಂದರೆ. ಡಾಕ್ಯುಮೆಂಟ್ರಿ ಅಂದ್ರೇ ಬೋರ್ ಅನ್ನೋದು ಒಂದು ಡೆಫಿನಿಷನ್ನು ಅಥವಾ ಒಂದು ಕಾನ್ಸೆಪ್ಟಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಬಟ್ ಈ ಒಂದು ಅದು ಸುಳ್ಳು. ಒಂದು ಡಾಕ್ಯುಮೆಂಟ್ರಿ ಕೂಡ ಇಟ್ ಕ್ಯಾನ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್, ಆಮೇಲೆ ಅದು ಮುಗಿದಿದ್ದೇ ಗೊತ್ತಾಗದೆ. ಬಿಕಾಸ್ ಎನಿ ಡಾಕ್ಯುಮೆಂಟ್ರಿ ಈಸ್ ಎನ್ ಅಂತ ಏನನ್ನ ಒಂದು ಟೂಲ್, ಅದು ಒಂದು ಅರಿವನ್ನು ಮೂಡಿಸೋವಂಥದ್ದು, ಆಮೇಲೆ ನಮಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋವಂಥದ್ದು, ಒಂದು ಮೋಟಿವೇಶನ್ ಮಾಡೋವಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಅದು. ಅದೇನಂತಂದರೆ ನಾವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟಲ್ಲಿ ಏನು ಬರುತ್ತೆ, ನೀವು ಒಂದು ಇಲ್ಲಿ ನಮ್ಮ ರೆಗ್ಯುಲರ್ ಫಿಲ್ಮ್ ಥರ ಸೀನ್ ಬೈ ಸೀನ್ ಇರಲ್ಲ, ಆದರೆ ಅಲ್ಲೂ ಕೂಡ ಒಂದು ಸ್ಟೋರಿ ಫಾರ್ಮ್ಯಾಟ್ ಬರುತ್ತೆ. ಈವನ್ ವಿತೌಟ್ ಸ್ಟೋರಿ ವಿ ಮಸ್ಟ್ ಹ್ಯಾವ್ ದಿಸ್ ಸ್ಟೋರಿ ಫಾರ್ಮ್ಯಾಟ್. ಅಂದರೆ ಎಲ್ಲಿಂದ ಬಿಗಿನ್ ಮಾಡಿ ವೇರ್ ಟು ಎಂಡ್ ಅನ್ನೋದು ಗೊತ್ತಿದ್ರೆ ಮಾತ್ರ ಅದು ಡಾಕ್ಯುಮೆಂಟ್ರಿ ಫಾರ್ಮ್ಯಾಟು ಕಂಪ್ಲೀಟ್ ಆಗುತ್ತೆ. ಅದರ್ವೈಸ್ ಎಲ್ಲಿಗೆ ಅದು ಕಂಪ್ಲೀಟೇ ಆಗ್ತಾ ಇರಲ್ಲ, ಅಬ್ರಪ್ಟ್ ಆಗುತ್ತೆ. ಏನಿದು ಕಂಪ್ಲೀಟೇ ಆಗ್ತಾ ಇಲ್ಲ, ಆಮೇಲೆ ಸಡನ್ನಾಗಿ ಕಂಪ್ಲೀಟ್ ಆಯಿತಾ, ಏನು ಹೇಳ್ದ ಅವನು, ಏನು ಹೇಳಲೇ ಇಲ್ವಲ್ಲ. ಬಿಕಾಸ್ ನಮಗೆ 15 ನಿಮಿಷ ಅಥವಾ 5 ನಿಮಿಷ ಡ್ಯೂರೇಷನ್ ಇರುತ್ತೆ ಅದನ್ನು ಮುಗಿಸ್ಬೇಕಾಗಿರೋದು, ಮಾಡಬೇಕಾಗಿರೋದು. ಆ ಟೈಮ್ ಒಳಗಡೆ ಹೇಳಬೇಕಾಗಿದ್ದನ್ನು ಹೇಳಿದೆ, ಬೇರೇನೋ ಹೇಳೋದ್ರಲ್ಲೇ 3.5 ನಿಮಿಷ ಮುಗಿದೋಗಿದ್ದಾರೆ. ಇನ್ನು 1.5 ನಿಮಿಷ ಸಾಕಾಗೋದೇ ಇಲ್ಲ, ಬರೀ ಪೀಠಿಗೆನೆ. ನಾನು ಈಗ ಡಾಕ್ಯುಮೆಂಟ್ರಿ ಸಬ್ಜೆಕ್ಟನ್ನು ಮಾತಾಡೋದು ಬಿಟ್ಟು ಬೇರೆ ಏನೋ ಮಾತಾಡುವಾಗ ಟೈಮ್ ಆಯಿತು ಟೈಮ್ ಆಯಿತು ಅಂತ ಕೊನೆ 5 ನಿಮಿಷ ಡಾಕ್ಯುಮೆಂಟ್ರಿ ಮಾತಾಡೋಕೆ ಹೋದರೆ ಆಗ ಆ ಥರ ಆಗಿಬಿಡ್ತವೆ ಈ ಸಬ್ಜೆಕ್ಟ್ಗಳು. ಅಂದ ಒನ್ ಶುಡ್ ಬಿ ವೆರಿ ಕೇರ್ಫುಲ್. ಈ ಒಂದು ಫಸ್ಟ್ ಮಿನಿಟ್ಟಿಂದ ಇಟ್ ಶುಡ್ ಬಿ ವೆರಿ ಯೂಸ್ಫುಲ್. ಎವರಿ ಫ್ರೇಮ್ ಅಂತೀವಿ ನಾವು ಸಿನಿಮಾ ಲ್ಯಾಂಗ್ವೇಜ್. ಇಲ್ಲಿ ಎವರಿ ಸೆಕೆಂಡು ಅದು ಏನು ಹೇಳ್ತಾ ಇದ್ದೀವಿ. ಒಂದೊಂದ್ಸಲ ನಾವು ಸಿನಿಮಾದಲ್ಲಿ ಮಾಡ್ತೀವಿ, ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂತ ಮಾಡ್ತೀವಿ, ಅದಕ್ಕೇನು ಪ್ರಾಮುಖ್ಯತೆ ಇಲ್ಲ, ಸುಮ್ಮನೆ ಹಿಂಗೆ ಬಂದು ಟೈಮ್ ಲ್ಯಾಪ್ಸ್ಗೆ ಹೋಗ್ಬಿಡಲಿ ಅಂತ. ದಟ್ ಐ ನೆವರ್ ಬಿಲೀವ್. ಯಾಕೆಂದರೆ ಅದಕ್ಕೂ ಕೂಡ ಬೆಲೆ ಇದೆ. ಮ್ಯಾಟ್ರ್ ಆಫ್ ಟೈಮ್ ಅಂದ್ಬಿಟ್ರೇನು, ಮ್ಯಾಟ್ರ್ ಆಫ್ ವಾಟ್ ಈಸ್ ಮೀಂಟ್ ಬೈ ಮ್ಯಾಟ್ರ್ ಆಫ್ ಟೈಮ್ ಅಲ್ವಾ. ಆ ಟೈಮ್ಗೂ ಬೆಲೆ ಇದೆ. ಆ ಟೈಮು ಯಾರ್ದು, ಒಬ್ಬರು ಇನ್ವೆಸ್ಟರ್ದು ಅಥವಾ ಮತ್ತು ಒಬ್ಬರು ಡೈರೆಕ್ಟ್ರದ್ದು, ಭಾಳ ಮುಖ್ಯವಾಗಿ ಆಡಿಯನ್ಸ್ದು. ಆಡಿಯನ್ಸ್ದನ್ನು ನಾವು ಮ್ಯಾಟ್ರ್ ಆಫ್ ಟೈಮ್ ಒಂದು ಟೈಮ್ ಲ್ಯಾಪ್ಸ್ಗೆ ಅಂತ ಹಾಕಿದರೆ ನೀನು ಮನೇಲಿ ಮಾಡ್ಕೊಳ್ಳಪ್ಪ, ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ, ಮ್ಯಾಟ್ರ್ ಆಫ್ ಫ್ಯಾಕ್ಟ್ಗೆ ಅಂತ ಯಾಕೆ ಅದನ್ನು ತೋರಿಸ್ತೀರಾ ಅಂತಾರೆ ಆಡಿಯನ್ಸ್. ಹಾಗಾಗಿ ನಾವು ಇಲ್ಲಿ ಎವ್ರಿ ಇದನ್ನು ಕೂಡ ಭಾಳ ಎಚ್ಚರದಿಂದ ನೋಡಬೇಕಾಗತ್ತೆ. ಡಾಕ್ಯುಮೆಂಟ್ರಿ ಅಂತ ಮಾಡೋ ಯಾಕೆ ಅದು ಬೋರಿಂಗ್ ಆಗುತ್ತೆ ಅಂದರೆ, ಒಂದೊಂದ್ಸಲ ಪ್ರಾಸೆಸ್ಸನ್ನು ತೋರಿಸ್ತಾ ಇದ್ದೀವಿ. ಒಬ್ಬ ರೈತ ಉಳುಮೆ ಮಾಡ್ತಿರ್ತಾನೆ ಅಂದರೆ ಉಳುಮೆ ಮಾಡಲೇಬೇಕು, ಒಂದು ಬೆಳೆ ಬೆಳಿಬೇಕು ಅಂದರೆ, ಆಮೇಲೆ ಅದನ್ನು ಬಿತ್ತಿದ ಮೇಲೆ ಅದಕ್ಕೆ ರೋಗ ಬರೋವಂಥದ್ದು, ಅದಕ್ಕೆ ಕೀಟನಾಶಕ ಮಾಡಬೇಕು. ಆದರೆ ನೀವು ಉಳದನ್ನೇ ತೋರಿಸ್ತಾ ಇದ್ದರೆ, ಉಳುಮೆನೇ ತೋರಿಸ್ತಾ ಇದ್ದರೆ, ಅವನು ಬಿತ್ತದೆ ಯಾವಾಗ, ಅದು ಮೊಳಕೆ ಹೊಡೆಯೋದು ಯಾವಾಗ, ಅದಕ್ಕೆ ಕೀಟ ಬರೋದು ಯಾವಾಗ, ಅದಕ್ಕೆ ನೀವು ಕೀಟನಾಶಕ ಹೊಡೆಯೋದು ಯಾವಾಗ, ಆಮೇಲೆ ಅದು ರೋಗ ವಾಸಿಯಾಗಿ ಫಸಲು ಬರೋದು ಯಾವಾಗ. ಹಂಗಾಗಿ ಇದೆಲ್ಲದೂ ನೀವು ಒಂದು ಚೌಕಟ್ಟು ಹಾಕೋಬೇಕಾಗತ್ತೆ. ಒಂದು 10 ನಿಮಿಷ ಡಾಕ್ಯುಮೆಂಟ್ರಿ ಅಂದರೆ ಅದನ್ನು ನಾನು ಹೆಂಗೆ ಡಿವಿಷನ್ ಮಾಡ್ಕೋಬೇಕು, 10 ನಿಮಿಷದ ಟೈಮ್ ಅಲೋಕೇಶನ್ ಏನು ಮಾಡ್ಕೋಬೇಕು. ಈಗ ನಿಮ್ಮ ಕ್ಲಾಸಲ್ಲಿ ಲೆಕ್ಚರರ್ಗಳು ಟೈಮ್ ಅಲೋಕೇಶನ್ ಮಾಡ್ಕೋತಾರೆ, ಅವ್ರಿಗೆ ಅಷ್ಟೇ ಟೈಮ್ ಇರುತ್ತೆ, 1 ಗಂಟೆನೋ ಏನೋ ಅಷ್ಟೇ ಇರುತ್ತೆ, ಅಷ್ಟರಲ್ಲಿ ಆ ಪಾಠ ಮುಗಿದೋಗಿರಬೇಕು. ಹಂಗಾಗಿ ನೀವು ಕೂಡ ಆ ಒಂದು ಡಾಕ್ಯುಮೆಂಟ್ರಿನಲ್ಲಿ ನಾವು ಟೈಮ್ ಅಲೋಕೇಶನ್ ಫಸ್ಟ್ ಮಿನಿಟ್ ಒಂದು ಮಿನಿಟ್ ಏನು ಹೇಳ್ತೀವಿ, ಕಳೆದ ನೆಕ್ಸ್ಟ್ 5 ನಿಮಿಷದಲ್ಲಿ ಏನು ಹೇಳ್ತೀವಿ, ಈ ಥರ ಟೈಮ್ ಅಲೋಕೇಶನ್ ಮಾಡ್ಕೊಂಡ್ರೆ ಆವಾಗ ಕರೆಕ್ಟಾಗಿ ನಾವು ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗುತ್ತೆ. ಯು ಕ್ಯಾನ್ ಜಸ್ಟಿಫೈ ಇದು ಏನೋ ಸಬ್ಜೆಕ್ಟ್ಗೆ ನ್ಯಾಯ ಒದಗಿಸ್ಬೋದು, ಅದರ್ವೈಸ್ ನ್ಯಾಯ ಒದಗಿಸೋಕ್ಕೆ ಆಗೋದಿಲ್ಲ. ಒಂದು ಇದು ಆ್ಯಸ್ ಫಾರ್ ಆ್ಯಸ್ ಕನ್ಸರ್ನ್ ಟು ಸ್ಕ್ರಿಪ್ಟ್, ಟೈಮ್ ಅಲೋಕೇಶನ್ ಮತ್ತು ಆ ಕಾನ್ಷಿಯಸ್ನೆಸ್ ಆಗಿ ಮಾಡೋವಂಥದ್ದು. ಮತ್ತೊಂದು ಎಕ್ಸಿಕ್ಯೂಷನ್ ಇಷ್ಟೆಲ್ಲ ನೀವು ಪ್ರಿಪ್ರೇಷನ್ನು, ಬಿಕಾಸ್ ಪ್ರಿಪ್ರೇಷನ್ನೇ ಭಾಳ ಇಂಪಾರ್ಟೆಂಟು ಪ್ರಿಪೇರಿಂಗ್ ದಿ ಸ್ಕ್ರಿಪ್ಟ್.
ಆ ಸ್ಕ್ರಿಪ್ಟಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ತಲುಪ್ತೀವಿ, ಅದು ಡ್ಯೂರೇಷನ್ ಏನು, ಆ ಡ್ಯೂರೇಷನ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ, ಟ್ರಾವೆಲಿಂಗ್ ಟೈಮ್ ಏನು, ಎಷ್ಟು ದಿವಸ ತಗೊಳ್ಳುತ್ತೆ, ಆಮೇಲೆ ಆ ಟ್ರಾವೆಲಿಂಗ್ ಟೈಮ್ ಮತ್ತು ನಂಬರ್ ಆಫ್ ಡೇಸ್, ಅದಕ್ಕೆ ಕಾಸ್ಟ್ ಏನು, ಇದೆಲ್ಲವೂ ಮುಂಚೆ ಪ್ರಿಪೇರ್ ಆದರೆ ಒಂದು ಡಾಕ್ಯುಮೆಂಟ್ರಿನ ಅಕಾರ್ಡಿಂಗ್ ಟು ದಿ ಪ್ಲ್ಯಾನ್ ನೀವೇನು ಅಂದ್ಕೊಂಡಿರ್ತೀರೋ ಆ ಥರ ಮುಗಿಸೋದಕ್ಕೆ ಸಾಧ್ಯ. ಅದರ್ವೈಸ್ ಅಲ್ಟಿಮೇಟ್ಲಿ ನೀವು ಆ ಪ್ಲ್ಯಾನ್ ಇಲ್ಲದೇ ಇದ್ದರೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಕಾಂಪ್ರಮೈಸ್ ವಿತ್ ವಾಟ್? ಅಟ್ ದಿ ಕಾಸ್ಟ್ ಆಫ್ ಕ್ವಾಲಿಟಿ. ನೀವು ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಆಗಿಬಿಟ್ರೆ ಇದು ಟೋಟಲ್ ವೇಸ್ಟ್ ಆಗಿಬಿಡುತ್ತೆ. ಯು ಕ್ಯಾನ್ ಕಾಂಪ್ರಮೈಸ್ ಕ್ಯಾ ಏನೋ ವಿತ್ ಅದರ್ ಥಿಂಗ್ಸ್, ಬಟ್ ನಾಟ್ ವಿತ್ ದಿ ಕಾಸ್ಟ್ ಆಫ್ ಕ್ವಾಲಿಟಿ. ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಆದರೆ ನಿಮ್ಮ ಎಲ್ಲ ಎಫರ್ಟು ಏನು ಹೋಮ ಅಥವಾ ಹುಣಸೆ ಹಣ್ಣನ್ನು ನೀರಲ್ಲಿ ಇದು ಮಾಡ್ದಂಗೆ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದು ಆಗಬಾರ್ದು ಅಂತಂದರೆ ಇದೆಲ್ಲದೂ ಪ್ರಿಪ್ರೇಷನ್ ಬಿಫೋರ್ ಗೋಯಿಂಗ್ ಫಾರ್ ಶೂಟ್ ಆದರೆ ಆಗುತ್ತೆ. ಆಮೇಲೆ ಎಕ್ಸಿಕ್ಯೂಷನ್ಗೆ ಬಂದಾಗ ಅದು ನೀವೇನು ಪ್ಲ್ಯಾನ್ ಮಾಡಿರ್ತೀರೋ ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್, ಅಕಾರ್ಡಿಂಗ್ ಪೇಪರ್ ವರ್ಕ್ ಏನಾಗಿರುತ್ತೋ ಅದರ ನೆಕ್ಸ್ಟ್ ಪಾರ್ಟ್ ಎಕ್ಸಿಕ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಎಕ್ಸಿಕ್ಯೂಷನ್ ಇಲ್ಲದೇ ಇದ್ದರೆ ನಿಮ್ಮ ಪೇಪರ್ ವರ್ಕ್ ಎಲ್ಲ ಹಿಂದೆ ಮುಂದೆ ಆಗುತ್ತೆ. ನಿಮ್ಮ ಪೇಪರ್ ವರ್ಕ್ ಹಿಂದೆ ಮುಂದೆ ಆದರೆ ನಿಮ್ಮ ಬಜೆಟ್ ಹಿಂದೆ ಮುಂದೆ ಆಗುತ್ತೆ. ಬಜೆಟ್ ಹಿಂದೆ ಮುಂದೆ ಆದ ತಕ್ಷಣ ನೀವು ಅಂದ್ಕೊಂಡಿದ್ದನ್ನು ತರೋಕ್ಕೆ ಸಾಧ್ಯವೇ ಆಗಲ್ಲ, ಬಿಕಾಸ್ ಬಜೆಟ್ ಡಿಸೈಡ್ ಆಗಿರುತ್ತೆ, ಅಷ್ಟರಲ್ಲೇ ಮುಗಿಸ್ಬೇಕಾಗಿರುತ್ತೆ. ಅಷ್ಟರಲ್ಲೇ ಮುಗಿಸ್ಬೇಕಾಗಲಿಲ್ಲ ಅಂದಾಗ ನಿಮ್ಮ ಕ್ವಾಲಿಟಿ ಸಫರ್ ಆಗುತ್ತೆ. ಸೊ ಏನೋ ಟು ಸಫರ್ ದಿ ಕ್ವಾಲಿಟಿ ಈ ಥರದ ಬೇರೆ ಬೇರೆ ಆಸ್ಪೆಕ್ಟ್ಸ್ ಎಲ್ಲ ಸಪೋರ್ಟಿಂಗ್ ಆಗಿರುತ್ತೆ. ಅಂದರೆ ಹಾಳು ಮಾಡೋದಕ್ಕೂ ಇವೆಲ್ಲ ಸಪೋರ್ಟಿಂಗ್ ಆಗಿರುತ್ತೆ, ಮತ್ತು ಚೆನ್ನಾಗೋದಕ್ಕೂ ಇದೆಲ್ಲ ಸಪೋರ್ಟಿಂಗ್ ಆಗಿರುತ್ತೆ. ಅಂದರೆ ಒಂದು ಯಾವುದರಿಂದಲೂ ಎರಡು ಫೇಸ್ ಇರುತ್ತೆ, ಒಂದನ್ನು ಈ ಕಡೆ ಒಳ್ಳೇದಿರುತ್ತೆ, ಈ ಕಡೆ ಕೆಟ್ಟದ್ದಿರುತ್ತೆ. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರೋ ಅದರ ಫಲ ನಮಗೆ ಸಿಗುತ್ತೆ ಅಂತೀವಲ್ಲ, ಹಾಗೆ ಇದು. ಸೊ ಸರಿಯಾದ ಸ್ಕ್ರಿಪ್ಟು ಮತ್ತು ಸರಿಯಾದ ಪ್ರಿಪ್ರೇಷನ್ ಆಗಿದ್ದರೆ, ಅದಕ್ಕೆ ಪ್ರಿಪ್ರೇಷನ್ ತಕ್ಕನಾದ ಬಜೆಟಿಂಗ್ ಪ್ಲ್ಯಾನ್ ಆಗಿದ್ದರೆ ಅದಕ್ಕೆ ತಕ್ಕನಾದ ಪ್ರಾಡಕ್ಟು ಬರುತ್ತೆ. ಒಳ್ಳೆ ಪ್ರಾಡಕ್ಟ್ ಬಂದಾಗ ಈ ನೀ ನಾಟ್ ಹ್ಯಾವ್ ಟು ವರಿ, ಅಯ್ಯೋ ಹೆಂಗೆ ತೋರಿಸೋದು ಏನಂತಾರೋ, ಅದು ಶೋ ಮಾಡೋಕ್ಕೆ ಬಿಟ್ಬಿಟ್ಟು ಕದ್ದೋಗೋದು. ಸೊ ಆವಾಗ ನಿಮಗೆ ಗಿಲ್ಟ್ ಇರುತ್ತೆ, ಯು ನೋ ಬೆಟರ್. ಬೇರೆ ಎಲ್ಲ ಕ್ರಿಟಿಸಿಸಮ್ಗಿಂತ ಕ್ರಿಟಿಕ್ಸ್ಗಿಂತ ನಮಗೆ ಗೊತ್ತಿರುತ್ತೆ ಯಾವಾಗಲೂ. ಸೆಲ್ಫ್ ಕ್ರಿಟಿಸಿಸಮ್ ಇಸ್ ದಿ ಬೆಸ್ಟ್ ಕ್ರಿಟಿಸಿಸಮ್ ಅಂತೀವಲ್ಲ, ದಟ್ ಈಸ್ ಟ್ರೂ. ನಮಗೊಂದು ಕಾನ್ಷಿಯಸ್ನೆಸ್ ಇರುತ್ತೆ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ. ಆ ತಪ್ಪನ್ನು ಯಾರೋ ಗುರುತಿಸ್ತಾ ಇದ್ದಾಗ ನಮಗೆ ಖುಷಿ, ಹಬ್ಬ ಅಲ್ಲೇನೋ ಇದೆ, ನನಗಿಂತ ದಡ್ಡರಿದ್ದಾರೆ ಇವರೆಲ್ಲ ಅಂತ. ಸೊ ಆ ತಪ್ಪು ನಮಗೆ ಬೇರೆಯವರೆಲ್ಲ ಗುರುತಿಸಿದಾಗ ಅವನು ಕಂಡುಹಿಡಿದ್ಬಿಟ್ಟ ಬುದ್ಧಿವಂತ ಇದ್ದಾನೆ ಅಂದ್ಕೊಳ್ತೀವಿ. ಬಟ್ ಕಂಡುಹಿಡಿದೆ ಇದ್ದಾಗ ನನಗೆ ಗೊತ್ತಿದೆ ತಪ್ಪೇನು ಅಂತ, ಬಟ್ ಇನ್ಯಾರೊಬ್ಬರು ವಿಮರ್ಶಕರು ಜನನೋ ಆಡಿಯನ್ಸೋ ಕಂಡುಹಿಡಿದೆ ಇದ್ದಾಗ ಬಚಾವ್ ಅಂತ ಅಂತೀವಿ. ಅದು ಅಂದ್ಕೋಬಾರ್ದು, ಬಜ್ಗಯ ಅಂತೀವಲ್ಲ ಅವೆಲ್ಲ, ಇದೆಲ್ಲ ಇರಕೂಡ್ದು. ಅದು ಎಕ್ಸ್ಪೆಕ್ಟೇಷನ್ನೇ ಇರಬಾರ್ದು. ಏನಂತಂದರೆ ಅದು ಏನು ಕ್ರಿಟಿಸಿಸಮ್ ಬರುತ್ತೋ ಬರಲಿ, ಐ ವಿಲ್ ಫೇಸ್ ಇಟ್. ಅಂದರೆ ಪ್ರಶ್ನಾತೀತ ಟೀಕಾತೀತ ಯಾವುದು ಇರೋದಿಲ್ಲ ಎಂಥ ಕೃತಿ ಕೂಡ, ಅದಕ್ಕೊಂದು ಎಲ್ಲದು ವಿಮರ್ಶಕ್ಕೆ ಹೊರಗೆ ಹಚ್ಚುತ್ತೆ. ಸ್ಟಿಲ್ ಅದು ಬೇರ್ ಮಿನಿಮಮ್ ನಾವು ಕಾನ್ಷಿಯಸ್ ಆಗೆಲ್ಲ ಮಾಡಿದಾಗ ಆದಷ್ಟು ಕಡಿಮೆ ಆಗುತ್ತೆ. ಆವಾಗ ಪ್ರಾಡಕ್ಟ್ ವಿಲ್ ಬಿ ಗುಡ್, ಬೆಟರ್, ಬೆಸ್ಟ್, ಈ ಥರದ ಅವಕಾಶಗಳಿರುತ್ತೆ. ಈ ಎಕ್ಸಿಕ್ಯೂಷನ್ ಲೆವೆಲ್ಲಿಗೆ ಬಂದಾಗ ಅದು ನಾನು ವೇಗವಾಗಿ ಹೇಳಿದೆ. ಸ್ಟಿಲ್ ಎಕ್ಸಿಕ್ಯೂಷನ್ಗೆ ಹೋಗುವಾಗ ನಿಮಗೆ ಎಕ್ಸಿಕ್ಯೂಷನ್ಗೆ ಏನೇನು ಬೇಕು, ಈಗ ಕ್ಯಾಮ್ರಾ ತಂದಿಟ್ಬಿಟ್ರು, ದಿಸ್ ಈಸ್ ಎಕ್ಸಿಕ್ಯೂಷನ್. ಈಗ ಪ್ಲ್ಯಾನಲ್ಲಿ ಈಗೆಲ್ಲ ಕೂತ್ಬಿಟ್ಟು ಮಾಡೋದಕ್ಕೆ ನಾವು ಸಿನಿಮಾದಲ್ಲಿ ಮಾಡ್ತೀವಿ, ಒಂದು ಕ್ಲಾಸನ್ನು ಒಂದು ಸೀನನ್ನು 3 ದಿವಸ ಮಾಡ್ತೀವಿ. ಕ್ಯಾಮ್ರಾ ಅಲ್ಲಿಡ್ತೀವಿ, ಅಲ್ಲಿಂದ ಇಲ್ಲಿಗೆ ಇಡ್ತೀವಿ, ಮತ್ತು ನಾಳೆ ಬಂದು ಅದೇ ಕಾಸ್ಟ್ಯೂಮು ಅದೇ ಸೆಟಪ್ಪು ಎಲ್ಲ ಕಂಟಿನ್ಯೂಟಿ ಎಲ್ಲ ಮಾಡಿಕೊಂಡು ಮತ್ತೆ ನಾಳೆನೂ ಮಾಡ್ತೀವಿ. ಹಿಂಗೆ ಒಂದೇ ಸಮ ತೆಗಿತೀವಿ ಅಂತಂದರೆ ಹೀರೋ ಅಥವಾ ಹೀರೋಯಿನ್ ಏ ಆಗಲ್ಲ ರೀ ನಮಗೆ ಸುಸ್ತಾಗುತ್ತೆ, ಏನು ನೀವು ಹಿಂಗೆ ಸುತ್ತಾ ಇದ್ದೀರ ಒಂದೇ ದಿವಸಕ್ಕೆ, ಏನು ಇನ್ನೂ 20 ದಿವಸ ಶೂಟಿಂಗ್ ಇದೆಯಲ್ಲ, ಮಾಡಿದ್ರಾಯ್ತು ಬಿಡಿ ಅಂತಾರೆ. ಬಟ್ ಡಾಕ್ಯುಮೆಂಟ್ರಿ ನಂಗೆ ಮಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ನೀವು ಯಾವುದೋ ಒಬ್ಬರು ಈ ಥರ ಸೀಕ್ವೆನ್ಸು ಪ್ರಾಕ್ಟಿಕಲಾಗಿ ಮಾಡ್ತಿರ್ತೀರ, ಬಿಕಾಸ್ ಡಾಕ್ಯುಮೆಂಟ್ರಿ ಸಬ್ಜೆಕ್ಟೇ ಆ ಥರ ಇರುತ್ತೆ, ನಿಮ್ಮ ಕಂಟ್ರೋಲ್ ಇರೋಲ್ಲ. ಯು ಆರ್ ನಾಟ್ ಏನೋ ಪ್ಲ್ಯಾನ್ ಮಾಡಿ ಅದನ್ನು ಸೆಟ್ ಮಾಡಿ ಮಾಡೋಕ್ಕಾಗಲ್ಲ, ಅದು ನಡೀತಾ ಇರುವಾಗ ನೀವು ಮಾಡಬೇಕಾಗತ್ತೆ. ಯು ಶುಡ್ ಬಿ ವೆರಿ ಅಲರ್ಟ್ ಆ್ಯಂಡ್ ಅಟೆಂಟಿವ್.
ಸೊ ಹಂಗಿದ್ದಾಗ ನನ್ನ ಹತ್ರ ನಿಮಗೆ ಕೊಡೋ ಅಷ್ಟು ಟೈಮ್ ಇಲ್ಲ. ಆಮೇಲೆ ಈ ಈ ಯೂನಿವರ್ಸಿಟಿಯವರು ಈ ರೂಮನ್ನು ಓನ್ಲಿ ಫಾರ್ 3 ಅವರ್ಸ್ ಗಿವನ್, ನೆಕ್ಸ್ಟ್ 3 ಅವರ್ಸ್ ಒಂದು ಮಿನಿಟ್ಗೆ ಬೇರೆಯವ್ರು ಬಂದು ನಿಂತಿರ್ತಾರೆ ಅಲ್ಲಿ, ಪ್ರೊಫೆಸರು ಹೋಗಿ ಆಚೆಗೆ ಹೋಗಿ ಆಚೆಗೆ ಅಂತಿರ್ತಾರೆ. ಬೈ ದಟ್ ಟೈಮ್ ಯು ಶುಡ್ ಫಿನಿಶ್ ದಿಸ್ ಶೂಟಿಂಗ್. ಅಷ್ಟರಲ್ಲಿ ನೀವು ಎಷ್ಟು ಪ್ರಿಪ್ರೇಷನ್ ಆಗಿರಬೇಕು, ಪೇಪರ್ ಮೇಲೆ ಏನು ಮಾಡಿರ್ತೀರೋ ಅದಿಲ್ಲಿ ಎಕ್ಸಿಕ್ಯೂಟ್ ಆಗಬೇಕು. ಪೇಪರ್ ಮೇಲೆ ಕರೆಕ್ಟಾಗಿ ಮಾಡಿದರೆ ಇಲ್ಲಿ ಪ್ರಾಪರ್ ಎಕ್ಸಿಕ್ಯೂಷನ್ ಆ ಟೈಮಿಗೆ ಮುಗಿಯುತ್ತೆ. ಒಂದು ಕ್ಯಾಮ್ರಾನ, ಎರಡು ಕ್ಯಾಮ್ರಾನ, ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಸಡನ್ನಾಗಿ ಹಿಂಗೆ ಈಗ ಲೈವ್ ಹೋಗ್ತಾಯಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆ ಕ್ಯಾಮ್ರಾನ ಮತ್ತೆ ಹತ್ರಕ್ಕೆ ಬರೋಕೆ ಹೋದರೆ ಕಟ್ ಮಾಡೋಕ್ಕಾಗಲ್ಲ, ಝೂಮ್ ತರಬೇಕು. ಝೂಮ್ ತಂದರೆ ಶಾರ್ಟನ್ನು ಮತ್ತೆ ನೀವು ಬ್ರೇಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕ್ಯಾಮ್ರಾ ಮೂಮೆಂಟಲ್ಲಿರುತ್ತೆ. ಕ್ಯಾಮ್ರಾ ಅಂದರೆ ಲೆನ್ಸ್ ಮೂಮೆಂಟಲ್ಲಿರುತ್ತೆ. ಐದರ್ ಆಫ್ ದಿ ಟು, ಟ್ರ್ಯಾಲಿ ಆಗ್ಬೋದು, ಝೂಮ್ ಆಗ್ಬೋದು, ಆ ಮೂಮೆಂಟಲ್ಲಿದ್ದರೆ ಯು ಶುಡ್ ನಾಟ್ ಕಟ್ ದಿ ಶಾರ್ಟ್ ಇನ್ ಬಿಟ್ವೀನ್, ಅನ್ಲೆಸ್ ಇಟ್ಸ್ ಎ ಪ್ರಾಪರ್ ಇಂಟ್ರಪ್ರಿಟೇಷನ್ ಇಲ್ಲದೇ ಇದ್ದರೆ. ಓಡ್ತಾ ಓಡ್ತಾ ಇರುವಾಗ ಕಟ್ ಮಾಡೋ ಥರದ ಒಂದು ಇಂಟ್ರಪ್ರಿಟೇಷನ್ ಇಲ್ಲದೇ ಇದ್ದರೆ ಪ್ರಾಪರ್ ನೀವು ಹತ್ರ ನಿಮಗೆ ನಾನು ಯಾಕೆ ಅವನು ಆರ್ತಾ ಇರುವಾಗ ಅರ್ಧಕ್ಕೆ ಕಟ್ ಮಾಡಿದೆ ಅನ್ನೋದಕ್ಕೆ ನಿಮಗೆ ಜಸ್ಟಿಫಿಕೇಷನ್ ಇಲ್ಲದೇ ಇದ್ದರೆ ಯು ಶುಡ್ ನಾಟ್ ಕಟ್. ಕಟ್ ಮಾಡೋಕ್ಕೆ ಬರೋದಿಲ್ಲ ಅದು. ಆ ಥರ ಒಂದು ಕ್ಯಾಮ್ರಾ ಇದ್ದಾಗ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಏನು ಮಾಡಿದ್ದಾರೆ ಇವರು, ಎರಡು ಕ್ಯಾಮ್ರಾ ಇಟ್ಟಿದ್ದಾರೆ. ಎರಡು ಕ್ಯಾಮ್ರಾ ಏನು ಮಾಡ್ತಾರೆ, ಇದು ಬುದ್ಧಿವಂತಿಕೆ, ಬಿಕಾಸ್ ಟೈಮ್ ಇಲ್ಲ. ಮತ್ತು ಒಂದು ಕ್ಯಾಮ್ರಾದಲ್ಲಿ ನೀವು ಏನು ಅಂದ್ಕೊಂಡಿರೋ ಕ್ವಾಲಿಟಿನ ಕೊಡೋಕ್ಕಾಗೋದಿಲ್ಲ. ಅದರಿಂದ ಎರಡು ಕ್ಯಾಮ್ರಾ ಇಟ್ಟರೆ ಒಂದು ಇಲ್ಲಿಗಿರುತ್ತೆ, ಒಂದು ಕ್ಯಾಮ್ರಾ ಆಡಿಯನ್ಸ್ಗಿರುತ್ತೆ ಅಥವಾ ಸ್ಟ್ಯಾಟಿಕ್ ಆಗಿರುತ್ತೆ ಅಥವಾ ರಿಯಾಕ್ಷನ್ಸು ಅದು ಇದು, ಒಂದು ಕ್ಯಾಮ್ರಾ ತಿರುಗಾಡ್ತಾ ಇರುತ್ತೆ, ಹುಡುಕಾಡ್ತಾ ಇರುತ್ತೆ ಎಲ್ಲಿದೆ ಆ ಹುಡುಗಿ ಆ ಕಡೆಗೆ ನೋಡ್ತಾ ಇದ್ದಾರೆ, ಅದು ಆ ಕಡೆ ತಿರುಗಿಸು ಆ ಕಡೆ ತಿರುಗಿಸು, ಅವ್ರದ್ದು ರಿಯಾಕ್ಷನ್ ತಗೋ, ನೋಡಮ್ಮ ತಲೆ ಕೆರ್ಕೋತಾ ಇರು ಅಂತ ಅಂದರೆ ಏನು ರೀ ತಲೆ ಕೆರ್ಕೊಳಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಅಂದ್ಬಿಡ್ತಾರೆ. ಅಕಸ್ಮಾತ್ ತಲೆ ಕೆರ್ಕೊಳ್ತಾ ಇರ್ತಾರೆ, ಆಕಳಿಸ್ತಾ ಇರ್ತಾರೆ. ಅಂಥದ್ದೆಲ್ಲ ಅನ್ನೋಟಿಸ್ಡಾಗಿ ತೆಗಿಬೇಕು. ನಾನು ಹಿಂಗೆ ಮಾತಾಡ್ತಾ ಇರುವಾಗ ಅಲ್ಲಿ ಯಾರು ಏನು ಮಾತಾಡ್ತಾನೆ ಎಂಬೂರು ಅಂತ ಮಾತಾಡ್ತಿರ್ತಾರೆ ಇವರಿಬ್ಬರು. ಅದನ್ನು ಕ್ಯಾಪ್ಚರ್ ಮಾಡೋ ಶಕ್ತಿ ಅವ್ರಿಗಿರಬೇಕು, ಹುಡುಕ್ತಾ ಇರಬೇಕು ಒಂದು ಕ್ಯಾಮ್ರಾ. ಸೊ ಆಗ ನಿಮ್ಗೇನು ಬರುತ್ತೆ, ಈ 3 ಗಂಟೆ ಒಳಗಡೆ ಈ ಒಬ್ಬರು ಮಾತಾಡ್ತಾ ಇದ್ದಾರೆ, ಉಗುಳು ನುಂಗ್ತಾ ಗಂಟ್ಲು ಹರ್ಕೊಂಡು ಮಾತಾಡ್ತಾ ಇದ್ದಾರೆ, ಒಬ್ಬರು ಹುಡುಗ ಸ್ಟೂಡಿಯಸ್ಸಾಗಿ ಬರ್ಕೊಳ್ತಾ ಇದ್ದಾನೆ, ಇನ್ನಿಬ್ರು ಹುಡುಗಿರು ಎತ್ತಲಗೋ ನೋಡ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ. ಆದರೆ ಟೋಟಲ್ ಇಂಪ್ಯಾಕ್ಟ್ ಆಫ್ ದಿ ಲೆಕ್ಚರ್ ಯೋಚನೆ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ನಿಮಗೆ, ಏನು ಒಪಿನಿಯನ್ನಿಗೆ ಬರ್ತೀರ ಈ ಟೆಲ್ ಮಿ. ಒಬ್ಬರು ಸೀರಿಯಸ್ಸೇ ಬರಿತಾ ಇದ್ದಾರೆ, ಹಿಂಗೆಲ್ಲ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಬೇರೆ ಬೇರೆ ಥಿಂಕ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೋತಾ ಇದ್ದಾರೆ. ಹಾಂ, ಇನ್ನೊಬ್ಬರು ಏನೋ ಉಗುರು ಕಿತ್ಕೊಂಡು ಕೂತ್ಕೊಂಡಿರ್ತಾರೆ, ಹಾಂ ಮೊಬೈಲ್ನ ಕದ್ದು ನೋಡ್ತಾ ಇರ್ತಾರೆ, ಇಲ್ಲಿ ಹಿಂಗೆ ಹಿಂಗೆ ಇಲ್ಲಿ ಇಟ್ಕೊಂಡ್ರೆ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ, ಹಿಂಗೆ ನೋಡ್ತಿರ್ತಾರೆ. ವಾಟ್ಸಪ್ ಇಲ್ಲಿಂದ ಫ್ರೆಂಡ್ಸ್ಗೆ ಕ್ಲಾಸ್ ಮುಗಿತಾ ಇದೆ, ಇವನು ಇವನು ಕೊರಿತಾ ಇದ್ದಾನೆ, ಮುಗಿದ ತಕ್ಷಣ ಬರ್ತೀನಿ ಅಂತ ಮೆಸೇಜ್ ಮಾಡ್ತಾ ಇರ್ತೀರ, ಬಟ್ ಲೆಕ್ಚರಿಗೆ ಕಾಣಲ್ಲ ಅದು, ರೈಟ್. ಸೊ ಇದೆಲ್ಲ ಇರುತ್ತಲ್ಲ, ಇಷ್ಟನ್ನೆಲ್ಲ ಇವರೊಂದು 3 ಗಂಟೆನಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದಾರೆ. ಅವು ಹೆಂಗೆ ನಮ್ಮನ್ನು ಈಗಿನ ಹುಡುಗರುಗಳು ಎಷ್ಟು ಅಟೆಂಟಿವ್ ಆಗಿದ್ದಾರೆ, ಎಷ್ಟು ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇದೆ. ಆಮೇಲೆ ದಟ್ ಕ್ಯಾನ್ ಬಿ ರಿಸರ್ಚ್ ಆನ್ ದೀಸ್, ಯಾಕೆ ಈ ಸಬ್ಜೆಕ್ಟು ಹುಡುಗರು ಯಾಕೆ ಅಟೆಂಟಿವ್ ಆಗಿಲ್ಲ, 25 ಜನ ಹುಡುಗರಲ್ಲಿ 1/2 ಜನ ಪಾಠ ಕೇಳ್ತಾ ಇಲ್ಲ, ಯಾಕೆ ಕೇಳ್ತಾ ಇಲ್ಲ ಕಾರಣ, ಬಟ್ ಲೆಕ್ಚರ್ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್, ಡಬಲ್ ಡಿಗ್ರಿ ಮತ್ತು ಪ್ರೊಫೆಸರು ಎಲ್ಲ ಇದ್ದಾರೆ, ಬೇಕಾದ ಇಂಟರ್ನ್ಯಾಷನಲ್ ಸೆಮಿನಾರ್ಸನ್ನು ಇದು ಮಾಡಿದ್ದಾರೆ, ಅವ್ರ ಕೈ ಕೆಳಗೆ ಎಷ್ಟೋ ಜನ PhD ಮಾಡಿದ್ದಾರೆ, ಸ್ಟಿಲ್ ಇದರಲ್ಲಿ ಮಾಡಿದರೆ ಆವಾಗ ನಮಗೆ R&D ಬರುತ್ತೆ, ಮುಂದೆ ಈ ಸಬ್ಜೆಕ್ಟು ಈ ಸಿಲೆಬಸ್ ಇರಬೇಕಾ ಬೇಡವಾ ಹೊಸ ಹಲೋ ರೈಟ್ ಅಲ್ಲಲ್ಲ ನಿಜ ಅದು, ನನ್ನ ಪ್ರಕಾರ ನಿಜ ಅದು. ಎನಿಥಿಂಗ್, ಇದು ಎಷ್ಟು ವರ್ಷದಿಂದ ಇದೆ ಇದು ಈ ಸಬ್ಜೆಕ್ಟು ಅಥವಾ ಈ ಸಿಲೆಬಸ್ಸು, 15 ವರ್ಷದಿಂದ ಚೇಂಜೇ ಮಾಡಿಲ್ಲ, ಕಾಲ ಬದಲಾಗಿದೆ, ಎಲ್ಲ ಬದಲಾಗಿದೆ, ಆಮೇಲೆ ಹುಡುಗರು ಸ್ಟೂಡೆಂಟ್ಸನ್ನು ಇದು ಚೇಂಜ್ ಆಗಿದೆ. ಸೊ ಇದು ಹೇಳೋ ಒಂದು ಪಾಠ ಮಾಡೋ ರೀತಿ ಚೇಂಜ್ ಆಗಬೇಕು, ಅಂದರೆ ನಾವು ಬಡಿಸೋ ರೀತಿ, ಅಡುಗೆ ಮಾಡೋ ರೀತಿ, ಮತ್ತು ಅದನ್ನು ಏನು ಪಿಜ್ಜಾಕ್ಕೆ ಹೋಗಿ, ಈಗ ಪಿಜ್ಜಾ ಟೇಸ್ಟು, ಪಿಜ್ಜಾ ರಾಗಿ ಪಿಜ್ಜಾ ಬಂದಿದೆ ಗೊತ್ತಾ ನಿಮ್ಗೆ, ಯಾರಿಗಾದ್ರೂ ತಿಂದಿದ್ದೀರಾ? ಯಾಕೆ ರಾಗಿ ಪಿಜ್ಜಾ ಬಂತು? ರಾಗಿ ಪಿಜ್ಜಾ ಯಾವ ದೇಶದಲ್ಲಿದೆ, ಯಾವ ದೇಶದವ್ರು ಕಂಡುಹಿಡಿದ್ರು?
ಯಾಕೆ ಮಿಲೆಟ್ಸ್ ಯಾಕೆ ಅಂತಂದರೆ ಈಗ ಅಲ್ಲಿ ಗೋಧಿನಲ್ಲಿ ಮಾಡ್ತಾರೆ, ಇನ್ಯಾವುದ್ರಲ್ಲೋ ಪಿಜ್ಜಾ ಮಾಡ್ತಾರೆ. ನಮ್ಮ ನಿಮಗೆಲ್ಲ ಅದು ಯಾವುದ್ರಲ್ಲಾದ್ರೂ ಮಾಡಿದಿರಲಿ, ಒಟ್ಟಿನಲ್ಲಿ ಪಿಜ್ಜಾ ಬೇಕು ಅಲ್ವಾ? ಆ ಪಿಜ್ಜಾ ಯಾವುದ್ರಲ್ಲೋ ಮಾಡಿರೋದು ತಿನ್ನೋದ್ರ ಬದಲು ರಾಗಿ ಈಸ್ ಗುಡ್ ಹೆಲ್ತ್ ಕಾನ್ಷಿಯಸ್ನೆಸ್ ನಮ್ಮ ಮಿಲೆಟಲ್ಲಿ. ಹಂಗಾಗಿ ಏನು ಮಾಡ್ತಾನೆ ಒಬ್ಬ ಬಿಸ್ನೆಸ್ ಮನ್ನು ಇದನ್ನು ಬಳಸ್ತಾನೆ, ಟ್ರಿಕ್ ಮಾಡ್ತಾನೆ, ರಾಗಿ ಪಿಜ್ಜಾ ಅಂತಾನೆ. ರಾಗಿ ಪಿಜ್ಜಾ ಅಂದ ತಕ್ಷಣ ಹೊಸದು ಏನೇನು ರಾಗಿನಲ್ಲಿ ಪಿಜ್ಜಾ ಮಾಡ್ತಾರ, ಇಮ್ಮಿಡಿಯೇಟಾಗಿ ಕ್ಯೂ ಫಾರ್ಮ್ ಆಗುತ್ತೆ. ಹಳ್ಳಿ ಮನೆ ಅಂದಂಗೆ, ಬೆಂಗಳೂರಿನಲ್ಲಿ ಹಳ್ಳಿ ಮನೆನೋ. ಅರೆ 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 ಹೆಂಗಿದೆ, ಮುಂದೆ ಮುಂದೆ ಒಂದು ಬಾಳೆ ಕಂಬ ನಿಲ್ಲಿಸ್ತಾ ಒಂದು ಕಂಬ ನಿಲ್ಲಿಸ್ತಾ ಅಲ್ವಾ? ಹೋಳಿಗೆ ಊಟ ಅಂದರು. ದಿಸ್ ಈಸ್ ಆಲ್ ಹೌ ವಿ ಮಾರ್ಕೆಟಿಂಗ್ ಈವನ್ ನಮ್ಮ ಎನಿಥಿಂಗ್. ನಮ್ಮ ಸಿನಿಮಾ ಕೂಡ ಮಾರ್ಕೆಟಿಂಗೇ, ವಾಟ್ ಎವರ್ ಮೇ ಬಿ ದಿ ಸೀರಿಯಸ್ ಸಬ್ಜೆಕ್ಟ್, ವಾಟ್ ಎವರ್ ಮೇ ಬಿ ದಿ, ನಾವು ಮಾಡೋದು ಮಾರ್ಕೆಟಿಂಗೇನೆ. ದಟ್ ಈಸ್ ದಿ ಕೇಸ್. ಡಾಕ್ಯುಮೆಂಟ್ರಿನಲ್ಲೂ ಅದೇ ಇರಬೇಕು. ಡಾಕ್ಯುಮೆಂಟ್ರಿ ಇದೇನು ಕಮರ್ಷಿಯಲ್ ಸಿನಿಮಾನೇನ್ರಿ, ಹಂಗೆ ಮಾಡೋಕ್ಕೆ ಅಲ್ಲ. ನಿಮ್ಮ ಡಾಕ್ಯುಮೆಂಟ್ರಿ ಕೂಡ ಜನ ನೋಡಬೇಕು. ಡಾಕ್ಯುಮೆಂಟ್ರಿ ಜನ ನೋಡಿದ್ರೇ ನೀವು ಡಾಕ್ಯುಮೆಂಟ್ರಿ ಮಾಡಿದ ಪರ್ಪಸ್ ಭಾಳ ಯೋಚನೆ ಮಾಡಿರ್ತೀರಲ್ಲ, ಸ್ಟಡಿ ಮಾಡಿರ್ತೀರ, ಇದು ದೊಡ್ಡ ಸಮಸ್ಯೆ, ಇದೊಂದು ಡಾಕ್ಯುಮೆಂಟ್ರಿ ಮಾಡಿದರೆ ಭಾಳ ಬದಲಾಗೋಗ್ಬಿಡುತ್ತೆ ಅಂತ. ಆ ಬದಲಾಗೋಗ್ಬಿಡುತ್ತೆ ಅನ್ನೋ ಒಂದು ಕನಸು ಕಂಡು ತುಂಬ ಸೀರಿಯಸ್ಸಾಗಿ ಏನು ಮಾಡ್ತೀರಾ, ಅದನ್ನು ರೀಚ್ ಮಾಡದೇ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ರಿ ಪರ್ಪಸ್ ಸರ್ವಾಗಲ್ಲ. ಅವಾಗ ಏನು ಮಾಡಬೇಕು, ಮೆಡಿಸಿನ್ ಕಂಪ್ನಿಗಳು ಏನು ಮಾಡ್ತಾರೆ, ಸ್ಟ್ರಾಟಜಿ ಮಾಡ್ತಾರೆ. ನಿನ್ನ ಕಾಯಿಲೆ ಹುಷಾರಾಗಬೇಕು, ಜ್ವರ ಹೋಗಬೇಕು ಅಂತಂದರೆ ತಿನ್ನೋ ಒಂದು ಹಾಗಲಕಾಯಿ ತಿನ್ನಿಸ್ಬಿಟ್ರೆ ತಿಂತಾರಾ? ತಿನ್ನಲ್ಲ. ಅದಕ್ಕೊಂದು ಚೂರು ಶುಗರ್ ಕೊಟ್ಟು, ಅದಕ್ಕೊಂದು ಬಣ್ಣ, ಆಮೇಲೆ ಡಬಲ್ ಬಣ್ಣಗಳು, ರೆಡ್ಡು ಹಳದಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಟ್ಯಾಬ್ಲೆಟ್ಸ್, ನೋಡಿದ್ದೀರಾ? ಅದೆಲ್ಲ ಏನಂದರೆ ಇಟ್ಸ್ ಎ ಮಾರ್ಕೆಟಿಂಗ್ ಪ್ರಮೋಷನ್. ಔಷಧಿ ಏನು ಪ್ರಮೋಷನ್ ಅದು? ಔಷಧಿಗೆ ಪ್ರಮೋಷನ್ನು? ಅರೆ ಔಷಧಿಗೆ ಯಾಕ್ರಿ ಪ್ರಮೋಷನ್ನು? ಬೇಕಾದ್ರೆ ತಿಂತಾನೆ, ಬೇಡದ್ರೆ ಸಾಯ್ತಾನೆ. ಔಷಧಿಗೆಲ್ಲ ನೀವು ಕಲರ್ ಹಾಕೋದು, ಸ್ವೀಟ್ ಎಲ್ಲ ಮಾಡೋದು ಮಾಡ್ತಾರ ಜಲುಸಿಲ್ಗೆ, ಮಾಡಿ ಕೂಡ್ದು ಅಂತ ಒಂದು ವಾದ ಬರ್ಬೋದು. ಅಂದರೆ ಡಾಕ್ಯುಮೆಂಟ್ರಿ ಯಾಕೆ ಹಂಗಿರಬೇಕು ಅಂತ. ನೋ, ಔಷಧಿ ಹೆಂಗೆ ಜನ ನುಂಗಬೇಕು ಕಾಯಿಲೆ ವಾಸಿ ಆಗಬೇಕು ಅಂದರೆ, ಹಂಗೆ ಡಾಕ್ಯುಮೆಂಟ್ರಿ ಕೂಡ ಜನ ನೋಡಬೇಕು. ನೋಡಿದರೆ ಅದ್ರ ಪರಿಣಾಮ ಹೆಚ್ಚಿರುತ್ತೆ, ಆವಾಗ ತಿಳುವಳಿಕೆ ಮಾಡುತ್ತೆ. ನಿನಗೋಸ್ಕರ ಮಾಡಿದ್ದೀನಿ ಡಾಕ್ಯುಮೆಂಟ್ರಿ, ನೋಡೆಯ ಇಲ್ದೋದ್ರೆ ಬಿಡು ಅಂತ ಅಂದರೆ, ಡಾಕ್ಯುಮೆಂಟ್ರಿ ನೋಡದೇ ಇದ್ದರೆ ನೀವು ಏನೋ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಬೇಕು, ಇಲ್ಲದೇ ಇದ್ದರೆ ಮುಂದೆ ಈ ಥರ ಆಗೋಗುತ್ತೆ, ಒಂದು ಹನಿ ನೀರು ಸಿಗಲ್ಲ ಅನ್ನೋ ಭಾಳ ಕಾಳಜಿ ಇದೆ ನಿಮಗೆ. ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಈಗ ಎಲ್ಲ ಥರದ ಪೊಲ್ಯೂಷನ್ನು ಶುರುವಾಗಿದೆ. 10 ಜನ ಒಂದು ಕ್ಲಾಸ್ ರೂಮಲ್ಲಿದ್ದರೆ ಟೀಚರ್ ಬರ್ದೇ ಇದ್ದರೆ ಅದೇ ಪೊಲ್ಯೂಷನ್. ಈಗ 10 ನಿಮಿಷ ಲೇಟಾಗಿ ಬಂದರೆ ಟೀಚರು ಕ್ಲಾಸ್ ರೂಮ್ ಪೊಲ್ಯೂಟ್ ಆಗ್ಬಿಡ್ತೇವೆ, ಸೌಂಡ್ ಪೊಲ್ಯೂಷನ್. ಅದೇನು ಹಂಗೆ ಕುರ್ಚಾಡ್ತಿರೋ, ನನ್ನ ಕಿವಿ ಕಿತ್ತೋಗ್ತಾಯಿದೆ, ಮೆಲ್ತಕ್ಕೆ ಮಾತಾಡು ಅಂತಿರ್ತಾರೆ. ಮುಂದೆ ಈ ಹುಡುಗಿ ಭಾಳ ಏನೋ ಪೊಲೈಟು, ಸೆನ್ಸಿಟಿವ್, ಕಿವಿನೂ ಸೆನ್ಸಿಟಿವ್ ಆಗಲ್ಲ. ಸೊ ನಿಮಗೆ ಸೆನ್ಸಿಟಿವ್ ಆದರೆ ಎದ್ದೋಗ ಆಚೆಗೆ ಅಂತಿರ್ತೀರ. ಅಂಥ ಸಂದರ್ಭ ಬರುವಾಗ ನಾವು ವಿ ಶುಡ್ ಬಿ ವೆರಿ ವೆರಿ ಏನೋ, ನಾವು ಎಲ್ಲದ್ರ ಬಗ್ಗೆನೂ ಇವತ್ತು ಆ ಥರ ಪರಿಸ್ಥಿತಿ ಇದೆ. ಎಸ್ಪೆಷಲಿ ನಾವು ಕೋವಿಡ್ ಸಂದರ್ಭದಲ್ಲಿ ಅದನ್ನು ಕ್ರಾಸ್ ಮಾಡಿದ್ದೀವಲ್ಲ, ಜಗತ್ತು ಈ ಕೋವಿಡ್ ಪೀರಿಯಡನ್ನು ಕ್ರಾಸ್ ಮಾಡಿರೋಂಥ ಒಂದು ಮತ್ತೊಂದು ಸೂಚಿ ಹಿಂದೇನು ಬಂದಿಲ್ಲ, ಮತ್ತೆ ಮುಂದೆ ಕೂಡ ಬರಲಾರ್ದು. ಈ ಕೋವಿಡ್ ಸಿಚುವೇಶನ್ನಲ್ಲಿ ನೀವು ಅಂತರ್ಮುಖಿ ಆಗಬೇಕು. ನಾವು ವಿ ಶುಡ್ ಥಿಂಕ್ ಅವರ್ ಸೆಲ್ಸ್, ಏನಾಗಿದೆ ಏನಾಗಿದೆ ಈ ಜಗತ್ತಿಗೆ ಏನಾಗಿದೆ ಅಂತ ಯಾವುದೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಲ್ವಾ, ಅದೆಷ್ಟು ಪರಿಣಾಮಕಾರಿ ಇದೆ. ಈ ಯಾವುದೋ ಯಾವುದೋ ಸಿಗರೇಟ್ ಸ್ಮೋಕಿಂಗಿಗೆ ಈ ಜಗತ್ತಿಗೆ ಏನಾಗಿದೆ ಅಂತ, ಕ್ಯಾನ್ಸರು ಅಲ್ವಾ, ಎಷ್ಟು 10 ಸೆಕೆಂಡ್ಸೋ 20 ಸೆಕೆಂಡ್ಸೋ ಇರುತ್ತೆ. ಯು ಸಿ ಹೌ ಇಂಪ್ಯಾಕ್ಟ್ ಇಟ್ ಈಸ್ ಅಲ್ವಾ. ಸೊ ಆ ಥರ ಈ ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಈಗ ನಾವು ನಮ್ಮ ಅಂತ ನಾನು ಯಾಕೆ ಹೇಳಲ್ಲ ಅಂದರೆ, ನಾವು ಬದುಕಿನ ಅರ್ಧ ಭಾಗ ಮುಂದೋಗ್ಬಿಟ್ಟಿದ್ವಿ, ನೀವು ಈಗ ಪ್ರವೇಶ ಮಾಡ್ತಾ ಇದ್ದೀರ. ಸೊ ಯುವರ್ ರೆಸ್ಪಾನ್ಸಿಬಿಲಿಟಿ ಈಸ್ ವೆರಿ ಮಚ್, ಮುಂದೆ ಜಗತ್ತಿಗೆ ನೀವು ಕೊಡಬೇಕಾದಂಥ ಕಾಂಟ್ರಿಬ್ಯೂಷನ್ನು, ಮಾಡಬೇಕಾದಂಥ ಕೆಲಸ ನಿಮ್ಮನ್ನು ನೀವು ನೋಡ್ಕೊಳ್ಳೋದಲ್ಲ, ಈ ಸೊಸೈಟಿಗೆ ನಿಮ್ಮ ಕೊಡುಗೆ ಭಾಳ ಆಗಬೇಕಾಗಿದೆ. ಅಂದರೆ ಋಣ, ಅದ್ರ ಋಣ ಅನ್ಬೋದು, ಕೊಡುಗೆ ಅನ್ಬೋದು ಅಥವಾ ತೀರ್ಸೋ ಋಣ ಅನ್ಬೋದು.
ಋಣ ಭಾಳ ತೀರಿಸಬೇಕಾಗಿದೆ ನೀವು. ಸೊ ಆ ದೃಷ್ಟಿಯಿಂದ ಈ ಕೋವಿಡನ್ನ ಮನಸ್ಸಲ್ಲಿಟ್ಕೊಂಡೆ ನೀವು ಈ ಸಮಾಜದ ಬಗ್ಗೆ ಭಾಳಷ್ಟು ಯೋಚನೆ ಮಾಡಬೇಕು. ಯಾಕಂದರೆ ಇಂಥ ಒಂದು ಕೋವಿಡ್ಡು ಜಗತ್ತನ್ನೇ ಒಂದು ವರ್ಷ ನಿಲ್ಲಿಸಿದ ಕೋವಿಡ್ಡು ದೇವ್ರ ಕೈಲೂ ಆಗದೆ ಇರೋದು ಇದೆಂಥದ್ದು ಕೋವಿಡ್ ಕೈಲಿ ಆಗ್ಬಿಡ್ತಲ್ಲ ನಿಲ್ಸೋಕ್ಕೆ. ಒಂದು ವರ್ಷ ಮನೇಲಿರೋದಕ್ಕೆ ಯಾರನ್ನೂ ಮಾತಾಡಿಸ್ದೆ ಇರೋದಕ್ಕೆ, ಯಾರೋ ಅಪ್ಪನೋ ಅಮ್ಮನೋ ಗಂಡನೋ ಹೆಂಡ್ತಿನೋ ಮಕ್ಕಳು ಸತ್ತೋದ್ರೆ ನೋಡೋಕ್ಕೂ ಹೋಗದೆ ಇರೋ ಥರ ಮಾಡೋಕ್ಕೆ ದೇವ್ರ ಕೈಲಿ ಆಗ್ತಿತ್ತಾ ನೋಡ್ರಿ? ಅದಕ್ಕೇ ಒಂದೊಂದು ಸಲ ದುಷ್ಟಶಕ್ತಿಗಳಿಗೂ ದೇವ್ರಿಗಿಂತ ಜಾಸ್ತಿ ಶಕ್ತಿ ಇರುತ್ತೆ. ಅದಕ್ಕೆ ಅವರು ರಾಕ್ಷಸರವರು. ದೇವರುಗಳು ಒಂದೊಂದು ಸಲ ಇನ್ಯಾರನ್ನು ಇಂದ್ರನ ಮರೆ ಹೋಗ್ಬೇಕು, ಅವ್ರನ್ನ ಮರೆ ಹೋಗ್ಬೇಕು, ಅವನು ಬಂದುಬಿಟ್ಟಿದ್ದಾನೆ ರಾಕ್ಷಸ, ಅವನ್ನೆಲ್ಲರೂ ತಿಂದಾಗ್ತಾ ಇದ್ದಾನೆ ಬಾ ಅಂತಂದರೆ ಅಂಥ ಈ ರಾಕ್ಷಸ ಗುಣಗಳು ಅಷ್ಟೊಂದು ಶಕ್ತಿ ಇರ್ತವೆ. ನಾನು ಎಲ್ಲಿಂದ ಎಲ್ಲಿಗೆ ತಗೊಂಡೋದೆ ಅಂತ ಯೋಚನೆ ಮಾಡಿಬಿಡಿ. ಸೊ ಇಂಥ ಶಕ್ತಿ ದುಷ್ಟ ಇವುಗಳು ಎಲ್ಲಿಂದ ಬಂದು ಇವು? ನಾವು ಚೈನಾ ಕಡೆ ತೋರಿಸ್ತಾ ಇದ್ದೀವಿ. ಚೈನಾ ಅದೇನು ಬುಗ್ಗೆಯಾಗಿ ಭೂಮಿಯಿಂದ ಬಂದುಬಿಡ್ತೇನೆ. ಅದು ಮನುಷ್ಯರು ಸೃಷ್ಟಿ ಮಾಡಿದಂಥ ವೈರಸ್ಗಳು ಅಲ್ವಾ? ಆ ವೈರಸ್ಗಳು ಎಲ್ಲೋ ಬಿಟ್ಟು ಇಡೀ ಜಗತ್ತನ್ನೇ. ಆಮೇಲೆ ಮತ್ತೊಂದೇನೆಂದರೆ ಮನುಷ್ಯ ಯೋಚನೆ ಮಾಡೋ ರೀತಿ ಎಲ್ಲರನ್ನು ತೆಗೆದುಬಿಡ್ತೀನಿ ಅಂತ. ಆದರೆ ಎಲ್ಲರನ್ನು ತೆಗಿಯೋಕೆ ಹೋಗಿ ತಾನೂ ನಾಶ ಆಗೋದ್ರ ಕಡೆ ಗಮನ ಹರಿಸಲ್ಲ. ಅದು ಹೆಂಗೆ ಅಂದರೆ ನಂದು ಒಂದು ಕಣ್ಣು ಹೋಗೋದ್ರೂ ಇನ್ನೊಬ್ಬಂದು ಎರಡು ಕಣ್ಣು ಹೋಗ್ಬಿಡ್ಬೇಕು, ಇನ್ನೊಂದು ಕಣ್ಣು ಉಳಿಯುತ್ತಲ್ಲ ನನಗೆ. ಈ ಆ್ಯಟಿಟ್ಯೂಡಲ್ಲಿ ಇವೆಲ್ಲ ಆಗೋಂಥದ್ದು. ಅದರಿಂದ ನೀವು ಮುಂದೆ ಡಾಕ್ಯುಮೆಂಟ್ರಿ ಮಾಡೋ ಅಂಥದ್ದಾಗ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ನಾಟ್ ಓನ್ಲಿ ಡಾಕ್ಯುಮೆಂಟ್ರಿ. ನಾನು ಐ ಡೋಂಟ್ ಥಿಂಕ್ ಸೋ ನೀವು ಬರೀ ಡಾಕ್ಯುಮೆಂಟ್ರಿಗೆ ಮಾತ್ರ ಫಿಕ್ಸ್ ಆಗ್ತೀರಂತ ಅಂದ್ಕೊಳ್ಳಲ್ಲ ನಾನು. ಬಿಕಾಸ್ ಅದು ಮೀರಿ ಮುಂದೆ ಹೋಗ್ಬಿಡ್ತೀರ, ಮುಂದೆ ಹೋಗ್ತೀರ. ಬಿಕಾಸ್ ಅದು ನೀವು ಅದು ಲಿಮಿಟ್ ಆಗ್ಬಿಡುತ್ತೆ ನಿಮಗೆ. ಹೇ ನನಗೆ ಈ ಡಾಕ್ಯುಮೆಂಟ್ರಿ ಐ ಕ್ಯಾನ್ ಡೂ ಮಚ್ ಮೋರ್ ಬಿಗ್ಗರ್ ಥಿಂಗ್ಸ್ ಅಂತ ಆಗ್ಬಿಡುತ್ತೆ. ಅದು ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಸ್ಟ್ರೆಂತ್ ಹೊರೆ ಹಚ್ಚುತ್ತಾ ಹಚ್ಚುತ್ತಾ ಅಯ್ಯೋ ಏನು ಇಷ್ಟೇನಾ ಅಂತ ಹೋದಾಗ ನೀವು ವಿಲ್ ಗೋ ಫಾರ್ ಬಿಗ್ಗರ್ ಥಿಂಗ್ಸ್. ಅದರಿಂದ ನೀವು ಭಾಳ ಗಂಭೀರವಾಗಿ ಈವನ್ ಈ ಇಂಟ್ರ್ಯಾಕ್ಷನ್ ಮಾಡುವಾಗ ಬೇಕಾದ್ರೆ ಮಾತಾಡ್ಬೋದು. ಒನ್ ಮಸ್ಟ್ ನೋ ದಿ ಡಾಕ್ಯುಮೆಂಟ್ರಿ ಫಿಲಮ್ಸ್, ಡಾಕ್ಯುಮೆಂಟ್ರಿ ಆ್ಯಂಡ್ ಡಾಕ್ಯುಡ್ರಾಮಾ. ನೀವು ಎಷ್ಟು ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ, ಜನರಲ್ಲಾಗಿ ಡಾಕ್ಯುಮೆಂಟ್ರಿ ಅಂದ್ಬಿಡ್ತೀವಿ, ಆದರೆ ಡಾಕ್ಯುಡ್ರಾಮಾ ಬರ್ತವೆ. ಆಮೇಲೆ ಡಾಕ್ಯುಡ್ರಾಮಾ ಆ್ಯಂಡ್ ಬಯೋಪಿಕ್ ಈಸ್ ಡಿಫ್ರೆಂಟ್ ಫ್ರಮ್ ಡಾಕ್ಯುಡ್ರಾಮಾ. ಡಾಕ್ಯುಮೆಂಟ್ರಿ ಈಸ್ ಡಿಫ್ರೆಂಟ್ ಫ್ರಮ್ ಡಾಕ್ಯುಡ್ರಾಮಾ. ಟೆಲಿಫಿಲ್ಮ್ ಈಸ್ ಡಿಫ್ರೆಂಟ್ ಫ್ರಮ್ ಶಾರ್ಟ್ ಫಿಲಮ್. ಶಾರ್ಟ್ ಫಿಲಮ್ ಈಸ್ ಡಿಫ್ರೆಂಟ್ ಫ್ರಮ್ ಫೀಚರ್ ಫಿಲಮ್. ಫಿಕ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ನಾನ್ ಫಿಕ್ಷನ್. ಈ ಎಲ್ಲ ಕ್ಲಾಸಿಫಿಕೇಷನ್ಸನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಮಾತ್ರ ಒಂದೊಂದು ಸಲ ವೆರಿ ಥಿನ್ ಲೇಯರ್ ಇರುತ್ತೆ ಮಧ್ಯೆ, ವೆರಿ ಈಸಿ ಟು ಕ್ರಾಸ್. ಬಟ್ ನೀವು ಬಾರ್ಡ್ರ್ ಕ್ರಾಸ್ ಮಾಡಿರ್ತೀರ, ಅನ್ನೋಯಿಂಗ್ಲಿ ಕ್ರಾಸ್ ಮಾಡಿರ್ತೀರ, ಆ ಸೂಕ್ಷ್ಮಗಳು ಗೊತ್ತಿರಬೇಕು ಅಂತ. ವೆರಿ ಆ ಸೂಕ್ಷ್ಮಗಳು ಗೊತ್ತಿರಬೇಕು. ಸೊ ಐ ಥಿಂಕ್ ನಾನು ಜಾಸ್ತಿ ನಾನು ಸ್ವಲ್ಪ ನೋಡೋಕ್ಕೆ ಹಿಂಗೆ ಕಾಣ್ತೀನಿ, ಜಾಸ್ತಿ ಮಾತಾಡ್ತಾ ಇರ್ತೀನಿ. ಟೈಮ್ ಸಿಕ್ಕರೆ ಯಾರು ಯಾಕೆ ನಮ್ಗೆ ಹಿಂಗೆ ಯಾರು ಕೇಳೋರು ಇರಲ್ವಲ್ಲ, ಯಾವಾಗಲೂ ಕೇಳೋರು ಸಿಕ್ಕಿದಾಗ ಮಾತಾಡ್ಬಿಡ್ತೀವಿ. ಆಮೇಲೆ ಟೆಕ್ನಿಕಲ್ಲಾಗಿ ಇದೆಲ್ಲದು ಒಂದು ಪಾರ್ಟ್ ಆಯಿತು. ಏನು ಸೋಷಿಯಲ್ ಆ್ಯಂಗಲಿಂದ, ಸಬ್ಜೆಕ್ಟ್ ಆ್ಯಂಗಲಿಂದ, ಅದರ ಮಹತ್ವದ ಆ್ಯಂಗಲಿಂದ. ಬಟ್ ಇದೆಲ್ಲದಕ್ಕೂ ನೀವು ಜೀವ ಬರೋದು ಟೆಕ್ನಿಕಲ್ ನಾಲೆಡ್ಜಿಂದ, ಟೆಕ್ನಿಕಲ್ ಎಕ್ಸಿಲೆನ್ಸಿಯಿಂದ. ಅದಕ್ಕೆ ಬರೀ ಈ ಕ್ಯಾಮ್ರಾ ಈಗ ಶೂಟ್ ಮಾಡ್ತಾಯಿದ್ರೆ ಎರಡು ಮೂರು ಕ್ಯಾಮ್ರಾ ಎಷ್ಟು ಬೇಕಾದ್ರೂ ಶೂಟ್ ಮಾಡ್ಬೋದು. ಪಿಕ್ಚರ್ ಹಿಡಿದ್ಬಿಡುತ್ತೆ ಗೊಂಬೆ ಇಲ್ಲಿಗೆ ಎಲ್ಲ ಹಿಡಿಯುತ್ತೆ ಅದು ಆ್ಯಂಗಲಿಂದ. ಅಷ್ಟು ಸಾಕ? ಅದನ್ನೇನು ಮಾಡಬೇಕು ನೀವೆಲ್ಲ? ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡೋದು ಇಟ್ಸ್ ಎ ಬಿಗ್ಗೆಸ್ಟ್ ಟಾಸ್ಕ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಸ್ಕಿಲ್. ಯಾವುದನ್ನು ಎಲ್ಲಿಗೆ ಕನೆಕ್ಟ್ ಮಾಡಬೇಕು, ಯಾಕೆ ಕನೆಕ್ಟ್ ಮಾಡಬೇಕು, ದಟ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಏಟಿಂಗ್ ರೂಮಲ್ಲಿ ಕೂತಾಗ ನಾವು ತಗೊಂಡೋಗಿರ್ತೀವಿ, ನಮಗೆ 3 ಗಂಟೆ ಸಿನಿಮಾಗೆ ಮಿನಿಮಮ್ ಒಂದು 20 ಗಂಟೆ ಸಿನಿಮಾ ಮಾಡಿರ್ತೀವಿ. ಅಷ್ಟೇ ಸೀನ್ಗಳಿರುತ್ತೆ, 70, 80, 90 ಸೀನ್ಗಳು ಅಷ್ಟೇ ಇರುತ್ತೆ. ನಮಗೆ ಸಿನಿಮಾ ಬೇಕಾಗಿರೋದು 2.5 ಗಂಟೆ ಮ್ಯಾಕ್ಸಿಮಮ್. ಬಟ್ 20 ಗಂಟೆ ಎಡಿಟೆಡ್ ಲೆಂತ್ ಬರೋ ಥರ ಇರುತ್ತೆ. ಯಾವುದು ಬಿಡಬೇಕು, ಯಾವುದು ಇಟ್ಕೋಬೇಕು,
ಬಿಡೋ ಅಂಥದ್ದನ್ನು ಯಾಕೆ ತೆಗೆದಿದ್ದು? ಬುದ್ಧಿ ಇಲ್ವಾ? ಅದೇನು ಸುಮ್ಮನೆ ಬಂದ್ಬಿಡ್ತಾ ಅಲ್ಲಿ ಗರಿಕೆ ಥರ ಕಳೆನಾದೋ ಕಿತ್ಕೊಂಡು ಬರೋಕ್ಕೆ? ದುಡ್ಡು, ಆ 20 ಗಂಟೆ ಸಿನಿಮಾ ಮಾಡೋದಕ್ಕೆ ಟೈಮ್ ಎಷ್ಟು ಎಕ್ಸ್ಟ್ರಾ ಆಗಿರುತ್ತೆ? ಆ ಟೈಮ್ ಎಕ್ಸ್ಟ್ರಾ ಆಗಿದ್ದಕ್ಕೆ ಎಕ್ಸ್ಟ್ರಾ ದುಡ್ಡು ಎಷ್ಟು ಖರ್ಚಾಗಿರುತ್ತೆ? ಆ್ಯಂಡ್ ಕ್ಯಾನ್ ವಿ ಯು ಯೂಸ್ ಆಲ್ ದೋಸ್ ಥಿಂಗ್ಸ್? ನೆವರ್. ಆ್ಯಂಡ್ ಸೆಕೆಂಡ್ಲಿ, ಯು ವಿಲ್ ಬಿ ಅಂಡರ್ ಟ್ರಬಲ್ ಏಟಿಂಗ್ ರೂಮಲ್ಲಿ. ಯಾವ್ದು ಇಟ್ಕೋಬೇಕು ನಿಮ್ಮ ಜಡ್ಜ್ಮೆಂಟೇ ಸಿಗಲ್ಲ. ಸೂರ್ಯೋದಯ ಆಗ್ತಾಯಿದೆ ಅಥವಾ ಸೂರ್ಯಾಸ್ತ ಆಗ್ತಾಯಿದೆ ಸಂಜೆ, ಬೇಸಿಗೆ ಕಾಲ, ಬ್ಯೂಟಿಫುಲ್ಲು, ಡಿಜಿಟಲ್ ಕ್ಯಾಮ್ರಾ. ಮುಂಚೆ ಆದರೆ ರೀಲ್ ಹಾಕ್ಬೇಕಾಗಿತ್ತು, ಒಂದೊಂದು ರೋಲ್ ತಗೋಬೇಕಾಗಿತ್ತು, ಕೊಂಡ್ಕೊ ಬರಬೇಕು, ಅದು 36 ಏನೋ ಫ್ರೇಮ್ ಇರುತ್ತೆ, ಅದು ಮುಗಿದೋಗ್ರೆ ಇನ್ನೊಂದು ಹಾಕ್ಬೇಕು, ಅದನ್ನು ಮತ್ತೆ ವಾಶ್ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಕಾಸ್ಟು, ಟೈಮು, ಇದೇನಿಲ್ಲ ನೋಡಿ. ಅವರು ಟಕ್ ಟಕ್ ಅಂತ ಒಂದು 50 ತೆಗೆದ್ಬಿಟ್ರು, ಏನಿಲ್ಲ ಹಿಂಗಂತ ಇರುತ್ತೆ. ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ಆ ಟೈಮಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನಲ್ಲ, ಎವ್ರಿ ಸೆಕೆಂಡಿಗೆ ಬಣ್ಣ ಬದಲಾಗಿರ್ತಿರುತ್ತೆ, ಆ ಮೋಡ ಬರ್ತಿರುತ್ತೆ, ಎವ್ರಿ ಫ್ರೇಮ್ ಚಂದ ಚಂದ ಕಾಣ್ತಿರುತ್ತೆ. ಅಲ್ಲಿ ನಿಮ್ಗೆ 50 ತೆಗೆದ್ಬಿಟ್ಟಿರ್ತಾನೆ ಕ್ಯಾಮ್ರಾಮನ್ನು, ಯಾವುದು ಇಟ್ಕೋತೀರ? ಅವನು ಎಡಿಟರ್ ಇದು ಬೆಸ್ಟು ಇಟ್ಕೊಳ್ಳಿ ಸರ್ ಅಂತಾನೆ, ಬಟ್ ಆ್ಯಸ್ ಎ ಡೈರೆಕ್ಟ್ರ್ ನಿಮಗೆ ಇದೇನು ಇವನು ಬೆಸ್ಟ್ ಅಂತಾನಲ್ಲ, ನಾನು ಇದನ್ನು ಸುಮ್ಮನೆ ತೆಗೆದಿದ್ದು ಅನ್ನಿಸ್ತಿರುತ್ತೆ ನಿಮಗೆ, ನೀವು ಬೇಡ ಅಂತ ತೆಗೆದಿದ್ದು ಅವನಿಗೆ ಬೆಸ್ಟಾಗಿ ಕಾಣ್ತಿರುತ್ತೆ. ಸೊ ಈ ಥರದ ಕನ್ಫ್ಯೂಷನ್ಸು, ಸಮಸ್ಯೆಗಳು ಇರ್ತವೆ. ಅಲ್ಲಿ ಜಡ್ಜ್ಮೆಂಟು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸಾರಿ, ಪೊಲ್ಯೂಷನ್ ಪ್ರಾಬ್ಲಮ್ಮು ಅಥವಾ ಇಲ್ಲಿ ಏನು ಬೇಗ ಕೂತ್ಕೊಳ್ರಿ ನಾವು ಪ್ರಶ್ನೆ ಕೇಳೋದಿದೆ ಅಂತ ಹಿಂಗೇನಾದರೂ ಇಲ್ಲಿ ಕಳಿಸ್ಬಿಟ್ರೆ ಏನೋ ಗೊತ್ತಿಲ್ಲ. ಓಕೆ, ಅದರಿಂದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ನಿಮ್ಮ ಕ್ಯಾಮ್ರಾ ಇರ್ಬೋದು, ಕ್ಯಾಮ್ರಾ ತೆಗೆದಾದಮೇಲೆ ಎಡಿಟಿಂಗ್, ಆಫ್ಟರ್ ಎಡಿಟಿಂಗ್ ಸೌಂಡ್. ಸೌಂಡು, ನೀವು ಸೌಂಡನ್ನು ಇಲ್ಲಿ ಸ್ಪಾಟ್ ರೆಕಾರ್ಡ್ ಮಾಡಿರ್ತೀರ, ಸ್ಪಾಟ್ ರೆಕಾರ್ಡಿಂಗ್ ಕ್ಯಾನ್ ಬಿ ಯೂಸ್ ಆರ್ ನಾಟ್. ಅದಿಲ್ಲದೆ ಇದ್ದರೆ ನೀವು ಅಲ್ಲಿ ಡಬ್ಬಿಂಗು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ, ಅದರ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ, ಅದರ ಅದು ಇಂಜಿನಿಯರ್ ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಏನು ಎಕ್ವಿಪ್ಮೆಂಟ್ ಇರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ. ಅದರ ನಂತರ ಈ ಡಾಕ್ಯುಮೆಂಟ್ರಿ ಫಿಲಮ್ಸಲ್ಲಿ ನಾರ್ಮಲಿ ಕಾಮೆಂಟ್ರಿ ಆ್ಯಂಡ್ ನೆರೇಷನ್ಸ್ ಬರುತ್ತೆ. ನೆರೇಷನ್ಸ್ ಬರುವಾಗ ಮೇಲ್ದಾಕ್ಬೇಕಾ ಫೀಮೇಲ್ದಾಕ್ಬೇಕಾ? ಫೀಮೇಲ್ದಾದರೆ ಯಾವ ಥರ ಇರಬೇಕು, ಮೇಲಾದರೆ ಯಾವ ಥರ ಇರಬೇಕು? ಅಮಿತಾಬ್ ಬಚ್ಚನ್ ಥರ ಜೈಜಾಂಟಿಕ್ ಫಿಗರ್ ನಿಲ್ಲಿಸ್ಬಿಟ್ಟು ನಂತರದ ಅಂತ ವಾಯ್ಸ್ ಹಾಕ್ಬಿಟ್ರೆ ನಗ್ತಿರ್ತಾರೆಲ್ಲ. ಯಾಕೆಂದರೆ ಅವರು ಪ್ರೊಡ್ಯೂಸರು, ಹೇ ನಾನು ವಾಯ್ಸ್ ಕೊಡ್ತೀನಿ ರೀ, ಎಂತೆಂಥ ನಾಟಕದಲ್ಲೆಲ್ಲ ಪಾರ್ಟ್ ಮಾಡಿದ್ದೀನಿ ಅಂತಾರೆ. ಅದು ದುಡ್ಡು ಹಾಕಿದ್ದಾರೆ, ಬೇಡ ಅನ್ನೋಕ್ಕಾಗಲ್ಲ. ಡೈರೆಕ್ಟ್ರು ಹೇ ಚೆನ್ನಾಗಿದೆ ಮಾಡಿ ಸರ್ ಅಂತಾನೆ, ಬಟ್ ನೋಡೋರು ಹಂಗೆ ಕೇಳ್ತಾರ? ಬುದ್ಧಿ ಇಲ್ವ? ಆ ವಯಸ್ಸಾಗಿ ಪ್ರೊಡ್ಯೂಸರ್ ಪಕ್ಕದಲ್ಲಿ ಕೂತಿರ್ತಾರೆ, ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣಂತ, ಅದ್ರ ಪಕ್ಕದಲ್ಲಿ ಹಿಂದ್ಗಡೆ ಕೂತಿರೋನು ಬೈತಾ ಇರ್ತಾನೆ, ಅವನು ಯಾವೊಂದು ಕೆಟ್ಟ ವಾಯ್ಸ್ ಹಾಕಿದ್ದಾರೆ ಅಂತ. ಈ ಥರದ್ದೆಲ್ಲ ಎಕ್ಸ್ಪಿರಿಮೆಂಟನ್ನು ಮಾಡೋಕ್ಕೆ ಹೋಗಬಾರ್ದು, ಆ ಎಕ್ಸ್ಪಿರಿಮೆಂಟ್ ಮಾಡಲೇಬಾರ್ದು. ಭಾಳ ಕಾಮಿಡಿ ಮಾಡೋದಾದ್ರೆ ಮಾಡ್ಬೋದು, ಡಾಕ್ಯುಮೆಂಟ್ರಿನಲ್ಲಿ ಕಾಮಿಡಿ ಮಾಡೋಕ್ಕಾಗಲ್ಲ. ನಾನು ಫೀಚರ್ ಫಿಲಮ್ಸಲ್ಲಿ ಎನಿಥಿಂಗ್ ಕ್ಯಾನ್ ಬಿ ಡನ್, ಎಕ್ಸ್ಪಿರಿಮೆಂಟ್ ಮಾಡ್ತೀನಿ, ಏನೇನೋ ಮಾಡ್ತೀನಿ, ನನ್ನಿಷ್ಟ. ಯಾಕೆ ಆ ಎಕ್ಸ್ಪಿರಿಮೆಂಟು ವರ್ಕ್ ಆಗುತ್ತೆ, ಡಾಕ್ಯುಮೆಂಟ್ರಿನಲ್ಲಿ ವರ್ಕ್ ಆಗಲ್ಲ. ಆಮೇಲೆ ಮೇಲ ಫೀಮೇಲ ವಾಯ್ಸ್ ಹಾಕ್ಬೇಕಾ ಅಂತ ಬಂದಮೇಲೆ ಓನ್ಲಿ ಮೇಲ್ ಸಾಕಾ? ಸಮ್ಟೈಮ್ಸ್ ಮಾಡಿದ್ದೀವಿ ನಾವು, ಮೇಲ್ ಫೀಮೇಲ್ ಎರಡೂ ವಾಯ್ಸ್ ಬಳಸ್ತೀವಿ ಈ ಒಂದು ನೆರೇಷನ್ಗೆ. ನೀವು ನೋಡಿರಬೇಕು ಬೇರೆ ಬೇರೆ ಇಂಗ್ಲೀಷ್ ಚಾನಲ್ಗಳೆಲ್ಲ ನೋಡಿ. ಆಮೇಲೆ ಆ ನೆರೇಟರು ಆನ್ ಸ್ಕ್ರೀನ್ ಬರಬೇಕಾ, ಆಫ್ ಸ್ಕ್ರೀನ್ ಇರಬೇಕಾ? ಸಮ್ಟೈಮ್ಸು ಆನ್ ಸ್ಕ್ರೀನ್ ಬರ್ತಾರೆ ನೆರೇಟರ್, ಕಾಮೆಂಟೇಟರ್ ಬಂದುಬಿಟ್ಟು ಮರೆಯಾಗ್ಬಿಡ್ತಾರೆ. ಅವ್ರು ಬಂದರೆ ಅವ್ರ ವಾಯ್ಸು ಅವ್ರದ್ದೇ ಕಂಟಿನ್ಯೂ ಆಗಬೇಕಾ ಆಫ್ ಸ್ಕ್ರೀನಲ್ಲಿ, ಅಥವಾ ಬರೀ ಆನ್ ಸ್ಕ್ರೀನಲ್ಲಿ ಬಂದುಬಿಟ್ಟು ಒಂದು 30 ಸೆಕೆಂಡ್ಸ್ ಮಾತಾಡ್ಬಿಟ್ಟು ಗೆಸ್ಟ್ ಥರ ಹೋಗಬೇಕಾ? ಇದು ಎಲ್ಲದೂ ಸೂಟ್ ಆಗುತ್ತಾ ಈ ಡಾಕ್ಯುಮೆಂಟ್ರಿಗೆ? ಅಟೆಂಪ್ಟ್ ಮಾಡ್ಬೋದು ನೀವು, ಎಕ್ಸ್ಪಿರಿಮೆಂಟ್ ಮಾಡ್ಬೋದು, ಬಟ್ ಅದು ಅಕ್ಸೆಪ್ಟ್ ಆಗುತ್ತಾ, ಅದಕ್ಕೆ ಸೂಟ್ ಆಗುತ್ತಾ, ಸಬ್ಜೆಕ್ಟು ಇನ್ವೈಟ್ ಮಾಡುತ್ತಾ ಅದನ್ನು, ಇದು ಇಷ್ಟು ಇತ್ಯಾದಿ ಇವೆಲ್ಲವೂ ಯೋಚನೆ ಮಾಡಿದರೆ ಅದು ಟೆಕ್ನಿಕಲ್ ಪಾರ್ಟಲ್ಲಿ ಚೆನ್ನಾಗಿ ಆಗೋ ಸಾಧ್ಯತೆ ಇರುತ್ತೆ, ಆಗುತ್ತೆ. ಅದರ ಯಾವುದೋ ಕಾಮೆಂಟ್ರಿ ಇಸ್ ಕಾಮೆಂಟ್ರಿ ಐಸಿ, ನೆರೇಷನ್ನು ಅದಕ್ಕೊಂದು ಹೆಂಗಸು ಗಂಡಸು ಇಬ್ಬಿಬ್ಬರು ಬೇಕಾ? ಯಾರ್ದೋ ಒಂದು ಹಾಕ್ರಿ, ಗಂಡಸ್ರೋ ಹೆಂಗಸ್ರೋ,
ಅಂದರೆ ಹಂಗಾಗಲ್ಲ. ಸಬ್ಜೆಕ್ಟ್ ಸೀರಿಯಸ್ ಆಗಿರ್ಬೋದು, ಕಾಮೆಂಟ್ರಿ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಒಂದೊಂದು ವರ್ಡು ಭಾಳ ಚೆನ್ನಾಗಿದೆ, ಬಟ್ ಅದನ್ನು ಎಫೆಕ್ಟಿವಾಗಿ ನೀವು ಅದನ್ನು ಸ್ಕ್ರೀನ್ ಮೇಲೆ ತರದೇ ಇದ್ದರೆ ಆ ಕಾಮೆಂಟ್ರಿ ಸಿನಿಮಾಗಳಲ್ಲೂ ಆಗುತ್ತೆ. ಡೈಲಾಗ್ ತುಂಬ ಚೆನ್ನಾಗಿದೆ ಆದರೆ ವೇಸ್ಟು, ಸಿನಿಮಾನೇ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ, ಡೈಲಾಗ್ ವೇಸ್ಟು. ಆ ಥರ ಆಗಬಾರ್ದು. ಹಂಗಾಗಿ ನೀವು ಈ ಟೆಕ್ನಿಕಲ್ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಅಂತೀವಲ್ಲ, ಇದನ್ನೆಲ್ಲ ನೀವು ಶೂಟಿಂಗ್ ಮಾಡಿ ಸ್ಟುಡಿಯೋಗೆ ಹೋದರೆ ಇದನ್ನೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಅಂತೀವಿ. ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿ ಇವೆಲ್ಲ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮುಂಚೆ ಆನ್ ಸ್ಕ್ರೀನ್ ಸಾರಿ ಆನ್ ಶೂಟಲ್ಲಿ ಪ್ರೀ ಪ್ರೊಡಕ್ಷನಲ್ಲಿ ಸುಮಾರು ತಪ್ಪುಗಳು ಆಗ್ಬಿಡ್ತವೆ, ಅನ್ನೋಯಿಂಗ್ಲಿ ಅಥವಾ ಅನ್ಅವಾಯ್ಡಬಲಿ ಆಗ್ಬಿಡ್ತವೆ. ಅವನ್ನ ದಟ್ ಕ್ಯಾನ್ ಬಿ ಟು ಸಮ್ ಎಕ್ಸ್ಟೆಂಟ್ ಆರ್ ಯು ಕ್ಯಾನ್ ಕರೆಕ್ಟ್ ಫುಲ್ಲಿ ಇನ್ ಕೋ ಪ್ರೊಡಕ್ಷನ್. ಸ್ಟುಡಿಯೋ ಹಂತದಲ್ಲಿ ಆ ಥರದವು ತಪ್ಪು ತಪ್ಪು ಇಂಟ್ರೂ ಮಾಡ್ತೀರಾ, ತಪ್ಪು ಮಾತಾಡ್ಬಿಟ್ಟಿರ್ತಾರೆ, 1947 ಬದಲು 1974 ಅಂದ್ಬಿಟ್ಟಿರ್ತಾರೆ, ಗಮನಿಸಿರಲ್ಲ. ಆಗ ಸ್ಟುಡಿಯೋದಲ್ಲಿ ಬಂದು ನೋಡ್ತೀನಿ, ಹಾಳಾದನು 1970 ಹೇಳ್ಬಿಟ್ಟಿದ್ದೀನಿ, ಏನು ಮಾಡ್ತೀರಾ, ಹೋಗಿ ಮತ್ತೆ ಶೂಟಿಂಗ್ ಮಾಡ್ತೀರಾ, ಅವ್ನು ಇಟ್ಕೊಂಡು ಅವ್ನು ದೊಡ್ಡ ಪರ್ಸನಾಲ್ಟಿ ಬಾಯಿ ತಪ್ಪು ಹೇಳ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಅಲ್ಲ, ಅಥವಾ ಆ ಟೈಮಲ್ಲಿ ಸಾರ್ ಸಾರ್ ತಪ್ಪು ಹೇಳಿದ್ರೆ ಅಂತ ಕೇಳೋಕ್ಕೆ ನಿಮಗೆ ಭಯ ಇರ್ಬೋದು, ಹಂಗಾಗ್ಬಿಡುತ್ತೆ. CM ಮಾತಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಇರೋರು ಹೇಳ್ತಾರೆ, ಅವರ ಸೆಕ್ರೆಟ್ರಿ ಅವರು ಇವ್ರು ಹೇಳ್ತಾರೆ, ಆರಾಧ್ಯ ಸಾರು ರೀ, ಮತ್ತೆ ಮೊದಲೇ ಅವ್ರು ಟೈಮ್ ಕೊಟ್ಟರೆ ಕಷ್ಟ, ಆಮೇಲೆ ಬೈದು ಬಿಡ್ತಾರೆ, ಅಲ್ಲಿ ಸ್ಟುಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಳ್ರಿ ಅಂದ್ಬಿಡ್ತಾರೆ. ಹೌದು, ಅಂಥವೆಲ್ಲ ನೀವು ದಟ್ ಕ್ಯಾನ್ ಬಿ ಕರೆಕ್ಟೆಡ್ ಇನ್ ಸ್ಟುಡಿಯೋಸ್. ಇವೆಲ್ಲ ನೀವು ಕಾನ್ಷಿಯಸ್ ಆಗಿ ಒನ್ ಬೈ ಒನ್ ನೀವು ಅಟೆಂಡ್ ಮಾಡ್ಬೇಕು, ಯಾಕೆಂದರೆ ನಿಮಗೇನೋ ಡಾಕ್ಯುಮೆಂಟ್ರಿನೂ ಈ ಒಂದು ಟಾಸ್ಕ್ ಇದೆ ಅಂತ. ಇದರಲ್ಲಿ ಇದು ಒಂಚೂರು ಹೆಲ್ಪ್ ಆದರೆ, ನಾನು ಮಾತಾಡಿದ್ದು ಟಿಪ್ಸು, ನಾನು ಬಂದು ಒಂದು 2 ಅವರ್ಸು ನಿಮಗೆ ಕೊರೆದಿದ್ದಕ್ಕೂ ಅಥವಾ ಮಾತಾಡಿದ್ದಕ್ಕೂ ಸಾರ್ಥಕ. ಬಟ್ ನನಗಂತೂ ಭಾಳ ಖುಷಿಯಾಗಿದೆ, ಯಾಕೆಂತಂದರೆ ನಾನು ಯಾವಾಗಲೂ ಹಿಂಗೆ ಅಡ್ರೆಸ್ ಮಾಡುವಾಗ, ಬಿಕಾಸ್ ಬೇಸಿಕಲಿ ಆ ಲವ್ ಮೇಕಿಂಗ್ ಚಿಲ್ಡ್ರನ್ಸ್ ಫಿಲಮ್ಸ್, ನಿಜ ಹೇಳಬೇಕು ಅಂದರೆ ಹೆಬ್ಬೆಟ್ಟು ಗಿಬ್ಬೆಟ್ಟು ರಾಮಕ್ಕ ಇವರೆಲ್ಲ ಏನಂದರೆ ಇವರು ಒಂದು ಸ್ಟೇಜ್ ಬಂದ ಮೇಲೆ ಇರೋರು, ಬಟ್ಟು ಯಾರು ಈ ಜಗತ್ತಿಗೆ ಸಮಾಜಕ್ಕೆ ಇಂಪಾರ್ಟೆಂಟು? ಮಕ್ಕಳು ಫ್ಯೂಚರ್ ಅಂದರೆ ಯಾವುದು? ನಮ್ಮ ವರ್ಟಿಕಲ್ 50 ಏನೋ ಬುರ್ಜ್ ಪ್ರಾಯ ಏನದು, ಹಾಂ ಕಲೀತ್ ಖಾನ ಖಲೀಫ ಬುರ್ಜ್ ಖಲೀಫ ಇದೆಯಲ್ಲ, ಕಲೀತ್ ಖಾನ್ ಅಂದರೂ ನಡೆಯುತ್ತೆ ಅದು, ಅದ ಇಂಪಾರ್ಟೆಂಟು, ಅದ ನಮ್ಮ ಇದು ಫ್ಯೂಚರ್ ಅಂದರೆ ವರ್ಟಿಕಲ್ ಹೋಗೋವಂಥ ಬಿಲ್ಡಿಂಗ್ಗಳಲ್ಲ, ಆಕಾಶ ಮುಟ್ಟಿಸೋ ಗಗನ ಚುಂಬಿಸೋದಗಳಲ್ಲ, ಫ್ಯೂಚರ್ ಇಸ್ ಅವರ್ ಚಿಲ್ಡ್ರನ್. ನಮ್ಮ ಸಮಾಜದ ಯಾವುದೇ ದೇಶದ್ದಾದರೂ ಯಾವ ಸಮ ನಮ್ಮ ಫ್ಯೂಚರ್ ಇರೋದು ಮಕ್ಕಳಲ್ಲಿ, ಆ ಮಕ್ಕಳು ಜೀವನನ ಬೇಸನ್ನು ಸರಿ ಮಾಡಿಬಿಟ್ರೆ ಏನು, ಓ ಎಲ್ಲ ಕಾಲೇಜಲ್ಲೂ ಡ್ರಗ್ಸ್ ಇದೆ, ಎಲ್ಲ ಕಾಲೇಜಲ್ಲೂ ಇದಿದೆ, ಮತ್ತು ಆ ಕಾಲೇಜ್ಗೆ ಒಬ್ಬ ಅಮೇರಿಕಾದಲ್ಲಿ ಹುಡುಗ ಪಿಸ್ತೂಲ್ ತಂದುಬಿಟ್ಟಿದ್ದ, ಈ ಸಮಸ್ಯೆಗಳೆಲ್ಲ ಇರೋದೇ ಇಲ್ಲ. ಸ್ಕೂಲ್ ಹಂತದಲ್ಲಿ ಮಕ್ಕಳಿಗೆ ಏನು ಹೇಳಬೇಕೋ ಅದನ್ನು ಮನೆಯಲ್ಲಿ ಸ್ಕೂಲಲ್ಲಿ ಸರಿಯಾಗಿ ಅವ್ರಿಗೆ ಫೌಂಡೇಶನ್ ಮಾಡಿದರೆ ಇವೆಲ್ಲ ಏನೋ ಅಂದ್ರಲ್ಲ, ಈ ಸೆಟ್ ಸಮಥಿಂಗ್ ಅಲ್ಲ, ಅದೆಲ್ಲ ಎಲ್ಲ ಅದೆಲ್ಲ ನೆನಪಿರುತ್ತೆ, ಹುಡುಗರಾದ್ಮೇಲೆ ಹೇಳಬೇಕು ಅಂತಿದ್ದಾರೆ ನಾನು. ಆದರೂ ನೆನಪು ಯಾವಾಗಲೂ ಚೈಲ್ಡ್ಹುಡ್ ಮೆಮೊರಿನೇ ವೆರಿ 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 ಸ್ಟ್ರಾಂಗ್ ಇನ್ ಎನಿಬಡೀಸ್ ಲೈಫ್. ಹಂಗಾಗಿ ಬೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಇರೋವಂಥ ಪಾಠಗಳು ಮತ್ತು ನೀತಿ ಪಾಠಗಳಿರ್ಬೇಕು. ಈಗ ನೀತಿ ಪಾಠಗಳು ಸ್ಕೂಲಲ್ಲೆಲ್ಲ ಇಲ್ಲ, ಅದು ಯಾರ್ಯಾರು ಕೇಳ್ತಾರೆ ಅಂತ ನೀತಿ ಪಾಠ ಸಿಲೆಬಸ್ಸಿಂದಲೇ ತೆಗೆದುಬಿಟ್ಟಿದ್ದಾರೆ ಮಾರಲ್ಸ್. ಹಂಗಾಗಿ ಇದೆಲ್ಲ ಏನಿವೇ ಮಾತಾಡೋಣ. ನನಗೆ ಹಿಂಗೆ ಒಬ್ಬನೇ ನಿಂತು ಮಾತಾಡೋದು ಸ್ವಲ್ಪ ಕಷ್ಟವೇ, ಆದರೂ ಇಲ್ಲಿ ಮೇಸ್ಟ್ರ್ಗಳಲ್ಲೇ ಇರೋದ್ರಿಂದ, ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ, ಹಿಂಗೆ ನಿಂತ್ಕೊಂಡು ಮಾತಾಡಬೇಕು ಅಂತಲೇ ಒಂದು ರೂಲ್ ಇರೋದ್ರಿಂದ ಕಷ್ಟಪಟ್ಟು ನಿಂತು ಮಾತಾಡಿದ್ದೀನಿ. ಅದರ್ವೈಸ್ ನಾನು ಒನ್ ಟು ಒನ್ ಇಂಟ್ರ್ಯಾಕ್ಟ್ ಮಾಡೋದ್ರಲ್ಲೇ ನನಗೆ ಆಸಕ್ತಿ ಜಾಸ್ತಿ, ಯಾಕೆಂದರೆ ನಾನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಲ್ಲ ಮತ್ತು ಭಾಷಣಕಾರ ಅಲ್ಲ, ಹಂಗಾಗಿ ಎದುರು ಬದುರು ಕೂತು ಕಟ್ಟೆ ಕೂತು ಬೆಂಚಿಗೆ ಮೇಲೆ ಕೂತು ಮಾತಾಡೋಕ್ಕೆ ಇಷ್ಟ. ಆ ಥರ ನಾನು ಇಲ್ಲಿ ಕೂತ್ಕೋತೀನಿ, ನೀವು ಇಲ್ಲಿ ಕೂತ್ಕೊಂಡು ಏನಾದ್ರು ಕೇಳ್ತಾ ಇರಿ, ಒಂಚೂರು ಮಾತಾಡೋಣ, ದಟ್ ಮೇ ಬಿ ಮೋರ್ ಯೂಸ್ಫುಲ್ ಅಂತ ಕಾಣುತ್ತೆ. ಹಾಂ, ಇದೆಷ್ಟು ಯೂಸ್ ಆಯಿತು ಏನೋ ಗೊತ್ತಿಲ್ಲ ನನಗೆ, ಬಟ್ ಯೂಸ್ ಇಲ್ಲ ಅಂತ ನನಗೆ ಹೇಳಬೇಡಿ ನೇರ.
ಆಮೇಲೆ ಟೀಚರ್ಗೆ ಹೇಳಿ, ಅದೇನು ಸರ್ ಅವರು ಅವ್ರನ್ನ ಕರೆಸಿದ್ರಿ, ಏನು ಯೂಸ್ ಆಗಲಿಲ್ಲ. ಎನಿವೇ ಥ್ಯಾಂಕ್ ಯು, ನಮಸ್ಕಾರ. ಸರ್ ನೀವು ಅಲ್ಲೇ ನಿಂತ್ಕೋಬೇಕಾಗಿತ್ತು, ಯಾಕಂದ್ರೆ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇದೆ, ಅದು ಆ ಕಾರಣದಿಂದ ನಿಮಗೆ ಕಷ್ಟ ಆದರೂ ಕೂಡ ಟೈಮ್. ತಮ್ಮ ವದನವನ್ನು ನೋಡಿದರೆ ಯಾವುದೋ ಗಹನವಾದ ವಿಚಾರ ಚಿಂತೆಗೀಡು.
ಮಾಡಿದಂತಿದೆ. ಹೌದು ರೇಣುಕಾತನೆಯ, ಅದಾವುದ ಅನಾಥ ಆತ್ಮನಾದ ಕ್ಷಣಕ್ಕೊಮ್ಮೆ ನನಗೆ ಕೇಳಿಸುತ್ತಿದೆ. ಆ ಆಕ್ರಂದನ ಅಧೋಲೋಕದಿಂದ ಬರುತ್ತಿದೆಯೋ ಊರ್ಧ್ವಲೋಕದಿಂದ ಬರುತ್ತೀಯೋ ತಿಳಿಯುತ್ತಿಲ್ಲ. ನನ್ನನ್ನು ಕಾಡುತ್ತಿರುವ ಸಂಕಟದ ಅಶರೀರ ಆತ್ಮನಾದವೇ ನಿಮ್ಮನ್ನೂ ಕಾಡುತ್ತಿದೆ ಎಂದಾಯಿತು. ನಾನು ಆತ್ಮನಾದ ಯಾರದ್ದೆಂದು ತಿಳಿಯಲು ನರಕ ಲೋಕವನ್ನೆಲ್ಲ ಸುತ್ತಿ ಬಂದೆ. ಅಲ್ಲಿಯೂ ಸಹ ಆತ್ಮನಾದ ಕೇಳುತ್ತಿತ್ತು, ಆದರೆ ಅದು ಅಲ್ಲಿದ್ದವರ ಆರದು ಆಗಿರಲಿಲ್ಲ. ನಾನು ಅಷ್ಟೇ ಆ ನೋವಿನ ದನಿಯನ್ನು ಅರಸಿ ನನ್ನಂತೆಯೇ ದೇವತೆಗಳಿಗಾದರೂ ಕೇಳಿಸುತ್ತಿರಬಹುದೆಂದು ಸ್ವರ್ಗಲೋಕವನ್ನೆಲ್ಲ ಸುತ್ತಿ ಬಂದೆ. ಗಾನ ನಾಟ್ಯ ಭೋಗ ವಿಲಾಸಗಳಲ್ಲಿ ಆ ದೇವತೆಗಳ ಪಂಚೇಂದ್ರಿಗಳು ತಲ್ಲೀನವಾಗಿ ಅವರಿಗೆ ಅಲ್ಲಿ ಯಾವ ಆರ್ಥನಾದವೂ ಕೇಳಿಸುತ್ತಿರಲಿಲ್ಲ. ಆದರೆ ನನಗೆ ಮಾತ್ರ ಆ ಅಮರಲೋಕದಲ್ಲಿಯೂ ಆ ಆಕ್ರಂದನ ಕೇಳಿಸುತ್ತಲೇ ಇತ್ತು. ಬ್ರಹ್ಮರ್ಷಿಗಳೇ, ಹಾಗಾದರೆ ಭೂಲೋಕಕ್ಕೆ ತೆರಳಿ ಆ ಆರ್ತನಾದ ಎಲ್ಲಿಂದ ಏತಕ್ಕಾಗಿ ಬರುತ್ತಿದೆ ಎಂದು ಪತ್ತೆ ಮಾಡಲೇಬೇಕೆ? ಪತ್ತೆ ಮಾಡಲೇಬೇಕು ಪರಶುರಾಮರೇ. ಆ ಲೋಭಿಗೆ ಸಾಂತ್ವನ ಹೇಳಿ ನಿಲ್ಲಿಸುವವರೆಗೆ ನನ್ನ ಹೃದಯದ ಕೋಲಾಹಲ ನಿಲ್ಲುವುದಿಲ್ಲ. ದೇವೇಂದ್ರನು ಅಮರಾವತಿಯಲ್ಲಿ ಗಾನ ನಾಟ್ಯ ವಿನೋದಗಳಲ್ಲಿ ಮೈಮರೆಯುತ್ತಿರುವಾಗ ವಿಶ್ವಾಮಿತ್ರನ ತಪಸ್ವಿನ ಜ್ವಾಲೆ ಸ್ವರ್ಗಲೋಕದ ಬಾಗಿಲನ್ನು ತಟ್ಟಿತು. ದೇವೇಂದ್ರ ಕಂಗಾಲಾಗಿ ಬಿಟ್ಟ. ಓಹೋ, ಈ ದಾಸರು ನನ್ನ ತಪೋಮಹಿಮೆ ಕಥೆಯನ್ನೇ ಹೇಳುತ್ತಿದ್ದಾರೆ. ವಿಶ್ವಾಮಿತ್ರನ ತಪೋಜ್ವಾಲೆಯಿಂದ ಅಮರಾವತಿಯು ಸುಟ್ಟು ಬೂದಿಯಾದೀತೆಂದು ಕಂಗೆಟ್ಟ ದೇವೇಂದ್ರ ಹೇಗಾದರೂ ಮಾಡಿ ವಿಶ್ವಾಮಿತ್ರನ ತಪಸ್ಸನ್ನು ಭಂಗಪಡಿಸಲೇಬೇಕೆಂದು ಸುರಲೋಕದ ಅಪ್ರತಿಮ ಸುಂದರಿಯಾದ ಮೇನಕೆಯನ್ನು ಕಳುಹಿಸಿದ. ಆ ಮೇನಕೆ ಹಾಗಪ್ಪ ಇಂದು ಅಂತಂದ್ರೆ ನನ್ನ ಮೇನಕೆ ಹೇಗಿದ್ದಳು ಎಂದು ಈ ದಾಸನಿಗೇನು ಗೊತ್ತು? ಆ ಮೇನಕೆ ಲೋಕೋತ್ತರ ಸುಂದರಿ, ಇಂದಿನ 100 ವಿಶ್ವ ಸುಂದರಿ, 100 ಭುವನ ಸುಂದರಿಗಳಿಗಿಂತ 1000 ಪಟ್ಟು ಸುಂದರಿ. ಆ ಮೇನಕೆ ವಿಶ್ವಾಮಿತ್ರ ತಪಸ್ಸನ್ನು ಆಚರಿಸುತ್ತಿದ್ದ ಸ್ಥಳಕ್ಕೆ ಬಂದು ಕಾಲ್ ಗೆಜ್ಜೆಯಿಂದ ನಾದ ಮಾಡುತ್ತಾ ಕೈ ಬೊಳೆಗಳನ್ನು ಕಿಂಕಿಣಿಸುತ್ತಾ ಕುರುಡ ಆನೆ ಕಂಡವನಂತೆ ಇವನು ಬರೀ ಸುಳ್ಳು ಹೇಳುತ್ತಿದ್ದಾನೆ. ನದಿಗಿರಿ ಪರಶುರಾಮನೇ, ಇವನೊಬ್ಬ ಕೀಳು ಅಭಿರುಚಿಯ ನರಕೀಟ. ಇನ್ನೂ ಸ್ವಲ್ಪ ಕಾಲ ಇವನ ಈ ಸುಳ್ಳು ಕಥೆಯನ್ನು ಕೇಳುತ್ತಾ ನಾವು ಇಲ್ಲೇ ನಿಂತಿದ್ದರೆ ನನಗೆ ಕೋಪ ಬಂದು ಇವನಿಗೆ ಶಾಪವಿತ್ತು ಮೂಕರಾಗಿಸಬೇಕಾಗುತ್ತದೆ. ಶಾಂತಿ ಶಾಂತಿ ಬ್ರಹ್ಮರ್ಷಿಗಳೇ, ಸಂಕಟದ ಧ್ವನಿಯನ್ನು ಅರಸಿ ಬಂದು ನಾವು ಈ ದಾಸನಿಗೆ ಶಾಪವಿತ್ತು ಹೋಗಬೇಕೆ? ಕಾಣದನ್ನು ಕಂಡಂತೆ ಹೇಳುವುದೇ ಈ ಕಲಿಯುಗದ ವಿಶೇಷ. ನಡೆಯಿರಿ, ಹೋಗೋಣ. ಶತತಿ ದುರ್ಗಾಣಿ ವಿಶ್ವಾನಾಮೇವ ಸಿಂಧುಂದುರಿತಾತ್ಯಗ್ನಿಃ ತಾವಗ್ನಿವಣ್ಣಾಂತಮಸಾ ಜ್ವಲಂತೇಂ ವೈರೋಚನೇಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ. ಏನ್ ಜಯಲಕ್ಷ್ಮಿ ಅವರು ಅಲ್ಲಿದ್ದೀರಿ? ನೀವು ಇಲ್ಲಿ ಬನ್ನಿ, ಮುಂದೆ ಬನ್ನಿ. ದುರ್ಗಾಣಿ ವಿಶ್ವಾ ಪೂಶ್ಚ ಬುದ್ಧಿ ಬಹುಲಾನ ಉದ್ವಿ ಭವಾ ತೋಕಾ ಯತನ ಜಾಜ ಶಯ್ಯೋ ವಿಶ್ವಾನಿತೋ ದುರ್ಗಾ ಯಾರನ್ನ ಒಳಗ ಬಿಟ್ಟಿದ್ದು ತೊಂದ್ರೆ ಆಚವನ್ನ? ಎಷ್ಟು ದಿವಸ ಆಯ್ತು ಸ್ನಾನ ಮಾಡಿ? ದೇವರ ಪ್ರಸಾದನ ಬೇಡ ಅನ್ನೋದು ಬಿಟ್ಟೆ ಇದೇನಿತು ಅನ್ಯಾಯ ಭಾರ್ಗವರಾಮರೇ? ಹಸಿದ ಬಡವನಿಗೆ ಅನ್ನ ನೀಡುವ ಬದಲು ಹೊಟ್ಟೆ ತುಂಬಿದವರಿಗೆ ಬಲವತ್ತದ ಮೃಷ್ಠ ಅನ್ನ. ಬಡವರ ಬಗ್ಗೆ ಕಾಳಜಿ ಇಲ್ಲದಿರುವ ಇವರಿಗೆ ಬಡವನ ನೋವಿನ ಧ್ವನಿಯಾದರೂ ಹೇಗೆ ಕೇಳಿಸಿತು? ಅಲ್ಲಿ ನೋಡಿ, ವಿದ್ಯಾವಂತರಂತೆ ಕಾಣಿಸುತ್ತಿರುವ ಅವರು ನೋವಿನ ಧ್ವನಿಯ ಬಗ್ಗೆ ಚರ್ಚಿಸುತ್ತಿರುವಂತೆ ಕಾಣುತ್ತಿದೆ. ಫ್ರೆಂಡ್ಸ್, ನಾವುಗಳು ಇಲ್ಲಿ ಏತಕ್ಕೆ ಸೇರಿದ್ದೇವೆ ಅಂತ ತಮಗಾಗಲೇ ಗೊತ್ತೇ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಪ್ರಗತಿಯ ಪ್ರಮಾಣವನ್ನು ತಿಳಿದುಕೊಳ್ಳೋದಕ್ಕೆ ಬಯಸಿದ್ದಾರೆ.
ಆದ್ದರಿಂದ ತಮ್ಮ ಇಲಾಖೆಯ ಸಾಧನೆಗಳನ್ನು ತಿಳಿಸುವುದರ ಜೊತೆಗೆ ಅಭಿಪ್ರಾಯಗಳು ಸಲಹೆಗಳು ಏನಾದರೂ ಇದ್ದರೆ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ನಮ್ಮ ಇಲಾಖೆಯಿಂದ ಕಳೆದ ಬಾರಿ ಬಂದ 600 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ನಿಧಿಯನ್ನು ನಾವು ಬಹಳ ಬೇಗ ಬಹಳ ಯಶಸ್ವಿಯಾಗಿ ಖರ್ಚು ಮಾಡಿದ್ದೀವಿ ಆ 600 ಕೋಟಿ ರೂಪಾಯಿಯಲ್ಲಿ ಶೇಕಡ 0.6% ಬಡವರನ್ನು ಬಡತನದ ರೇಖೆಗಿಂತ 6 inch ಮೇಲೆ ಎತ್ತಿದ್ದೀವಿ ಇದು ಸಾರ್ವಕಾಲಿಕ ದಾಖಲೆ ಅದು ಹಾಗಂತ ನಮ್ಮ ಇಲಾಖಾ ಸಾಧನ ಪುಸ್ತಕದಲ್ಲಿ ಈ ಸರ್ತಿ ಪ್ರಿಂಟ್ ಮಾಡುತ್ತಾ ಇದ್ದೀವಿ ಸರ್ ಅಲ್ರಿ ಬೆಟಗೇರಿ ಅವರು 600 ಕೋಟಿ ರೂಪಾಯಿ ಖರ್ಚು ಮಾಡಿ ಎಷ್ಟು ಜನ ಬಡವರನ್ನು ಉದ್ಧಾರ ಮಾಡಿದ್ದೀರಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆಯನ್ನು ಕೇಳಿದ್ರೆ ಏನ್ರಿ ಹೇಳೋದು ಮುಖ್ಯಮಂತ್ರಿ ಅವರಿಗೆ ಆನ್ಸರ್ ಮಾಡಬೇಕಾದವರು ಚೀಫ್ ಸೆಕ್ರೆಟರಿ ಅವರು ನಿಮಗೆ ಸುಮ್ಮನೆ ಸಿಎಸ್ ಅವರನ್ನ ಸಿಕ್ಕಿಸ್ಬಿಡ್ತೀರಿ 600 ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ 100-200 ಜನನ ಉದ್ಧಾರ ಮಾಡಿದ್ದೀವಿ ಅಂದ್ರೆ ಜನಗಳ ಕಣ್ಣು ಕೆಂಪಾಗ್ತದೆ ಆದ್ರಿಂದ ನಾವೇನಿದ್ರು ಶೇಕಡಾವಾರು ಲೆಕ್ಕಾಚಾರದಲ್ಲೇ ಎಲ್ಲ ಹೇಳಬೇಕು ನೀವು ಚಲೋ ಹೇಳಿದ್ರಿ ನೋಡಿ ನಾವು ಹೆಂಗ್ ಹೇಳಬೇಕು ಅಂದ್ರೆ ಶೇಕಡಾ 4.005 ಇದ್ದಂತ ಬಡತನ ಶೇಕಡಾ 4.002ಕ್ಕೆ ಇಳಿದದ ಅದೇ ರೀತಿ ಕೃಷಿ ಉತ್ಪನ್ನ ಸಾಕ್ಷರತೆ ಸಣ್ಣ ಉಳಿತಾಯ ರಸ್ತೆ ಕಾಮಗಾರಿ ಇದಕ್ಕೆಲ್ಲ 106 ಕೋಟಿ ಖರ್ಚು ಮಾಡಿದೀವಲ್ಲ ಅದರ ಸಾಧನೆ ಏನು ಅಂದ್ರೆ ಅದಕ್ಕೂ ಹಿಂಗ ಶೇಕಡಾವಾರು ಉತ್ತರ ಕೊಡಬೇಕು ಅದೇ ಮಹಾ ಕಷ್ಟ ಬಿಡ್ರಿ ಸಣ್ಣ ಉಳಿತಾಯನ 6% ಇಂದ 8% ವರೆಗೂ ರೈಸ್ ಮಾಡ್ಸಿದ್ವಿ ಅದಕ್ಕೆ 100 ಕೋಟಿ ರೂಪಾಯಿನ 8 ತಿಂಗಳ ಕಟ್ ಮಾಡಿದೀವಿ ಸರ್ ಇನ್ನ ಸಾಕ್ಷರತೆ ಅದನ್ನ 36% ಇಂದ 38% ವರೆಗೂ ರೈಸ್ ಮಾಡ್ಸಿದ್ವಿ ಅದಕ್ಕೆ 100 ಕೋಟಿ ರೂಪಾಯಿನ 3 ತಿಂಗಳ ಕಟ್ ಮಾಡಿದೀವಿ ಸರ್ ರಸ್ತೆ ಕಾಮಗಾರಿ 1200 ಕಿಲೋಮೀಟರ್ ರಸ್ತೆನ 12 ಕೋಟಿ ಖರ್ಚು ಮಾಡಿ 10 ವರ್ಷದಲ್ಲಿ ಮುಗಿಸಿದೀವಿ ಕುಟುಂಬ ಯೋಜನೆಯಲ್ಲಿ ಶೇಕಡಾ 2% ಪ್ರಗತಿ ಸಾಧಿಸಿದ್ದೀವಿ 25 ಕೋಟಿ ರೂಪಾಯಿ 2 ತಿಂಗಳಲ್ಲಿ ಖರ್ಚು ಮಾಡಿದ್ದೀವಿ ಸರ್ ಸರ್ಕಾರ ದುಡ್ಡು ಕೊಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ನಾವು ಎಷ್ಟು ಬೇಗ ಖರ್ಚು ಮಾಡ್ತೀವಿ ಅನ್ನೋದು ದೊಡ್ಡ ಸಾಧನೆ ಭಾಗವರಾಮರೇ ಇವರೆಲ್ಲ ಏನು ಹೇಳುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗುತ್ತಿಲ್ಲವಲ್ಲ ಬ್ರಹ್ಮಶಿಗಳೇ ನನಗೆ ಅರ್ಥವಾಗಿದ್ದಿಷ್ಟೇ ಕೋಟ್ಯಾಂತರ ರೂಪಾಯಿಗಳನ್ನು ಬೇಗ ಬೇಗ ಖರ್ಚು ಮಾಡುತ್ತಿದ್ದೇವೆ ಎನ್ನುತ್ತಾ ಅದನ್ನು ನಂಬಿಸಲು ಈ ಶೇಕಡಾವಾರು ಅಂಕೆ ಸಂಖ್ಯೆಗಳ ಜಾದೂ ಲೆಕ್ಕವನ್ನು ನೀಡುತ್ತಿದ್ದಾರೆ ಇವರೆಲ್ಲ ಈ ಜಾದೂ ಆಟದಲ್ಲಿ ತೊಡಗಿರುವಾಗ ಆ ಬಡಪಾಯಿಯ ನೋವಿನ ಧ್ವನಿ ಇವರಿಗೆ ಕೇಳಿಸಲು ಹೇಗೆ ಸಾಧ್ಯ ಮಹಾಜನಗಳೇ ಈ ಒಂದು ದಿವಸ ಈ ಜನಗಳ ನೋವನ್ನ ನನ್ನ ರೀತಿ ಕೇಳುವರಿಲ್ಲ ಈ ಬಡ ಜನರ ಆಕ್ರಂದನವನ್ನ ನನ್ನ ರೀತಿ ಆಲಿಸುವರಿಲ್ಲ ನಾವು ಅಧಿಕಾರಕ್ಕೆ ಬಂದು ಉಳಿದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಆಕ್ರಂದನ ಎನ್ನುತ್ತಿದ್ದಾನೆ ನಮಗೆ ಬೇಕಾದ ವಿಷಯವನ್ನೇ ಹೇಳುತ್ತಿದ್ದಾನೆ ಎನಿಸುತ್ತಿದೆ ನಿಮಗೆ ಸರಿಯಾದ ವಸ್ತುಗಳಿರಲಿಲ್ಲ ಬೀದಿ ದೀಪಗಳಿರಲಿಲ್ಲ ಕುಡಿಯೋದಕ್ಕೆ ನೀರಿರಲಿಲ್ಲ ಒಂದು ಶಾಲಾ ಕಟ್ಟಡ ಇರಲಿಲ್ಲ ಶೌಚಾಲಯ ಕೂಡ ಇರಲಿಲ್ಲ ಅದು ಸಾರಾಯಗಳೇನು ಇರಲಿಲ್ಲ ಅದು ಮಾಡ್ತೇವೆ ಆದರೂ ಇನ್ನೂ ಎಷ್ಟೋ ಕಡೆ ಕುಡಿಯೋ ನೀರಿಲ್ಲ ಸರಿಯಾದ ರಸ್ತೆಗಳಿಲ್ಲ ವಿದ್ಯುತ್ ದೀಪ ಇಲ್ಲ ಶಾಲೆಗಳಿಲ್ಲ ಶೌಚಾಲಯಗಳಿಲ್ಲ ಈ ಇಲ್ಲ ಇಲ್ಲ ಅನ್ನೋ ಕೂಗು ಎಲ್ಲಿವರೆಗೂ ನಮ್ಮ ನಾಡಿನಲ್ಲಿ ಇರುತ್ತೋ ಅಲ್ಲಿವರೆಗೂ ನೀವು ನಮ್ಮನ್ನ ಅಧಿಕಾರಕ್ಕೆ ತರ್ತಾನೇ ಇರಬೇಕು ಬುದ್ಧಿ 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 ನಮ್ಮ ಸಂಕಾಪುರ ಸಿದ್ದಪ್ಪ ಒಂದೇ ಸಮಯ ಎದೆ ಮೇಲೆ ಕೈ ಇಟ್ಕೊಂಡು ಬಾರ ಹೇಳಿಸ್ರು ಬಾರ ಹೇಳಿಸ್ರು ತಪ್ಪು ಪಾಡ್ತಾವನೆ ಬುದ್ಧಿ ಯಾವುದೇ ಡಾಕ್ಟರ್ ತೋರಿಸಿ ಏನೇ ಔಷಧಿ ಕೊಡಿಸಿದ್ರು ಗುಣ ಆಗಲಿಲ್ಲ ನೀವೇ ಬಂದು ಅವ್ನ ಸಂಕಾರ ಪರಿಹಾರ ಮಾಡ್ಕೊಡಿ ಪೋಸ್ಟ್ ಎಲೆಕ್ಷನ್ ಆಗ ನಿಮ್ಗೆ ಓಟ್ ಹಾಕವನೆ ದೈ ಮುಚ್ಚ ಬಾಯ್ ಈಗಾಗಲೇ ಅರೇಂಜ್ ಆಗಿರೋ ಎಲೆಕ್ಷನ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ ಅಂಥದ್ರಲ್ಲಿ ಅವನು ಯಾವನು ಸಿದ್ದಪ್ಪ ನೋಡೋಕ್ಕೆ ಸಂಕಟಾಪುರಕ್ಕೆ ಹೋಗ್ಬೇಕಂತೆ ಅದು ಒಂದು ಓಟ್ ಹಾಕದ ಅಂತ ಹಾಗೆ ಹೇಳ್ಬಿಡಿ ಬುದ್ಧಿ ಒಕ್ಕಿತ ಎಲೆಕ್ಷನ್ ಆಗಿ ಅವನು ಹಾಕಿದ ಒಂದು ಓಟ್ನಿಂದಾನೆ ಮಂತ್ರಿ ಆದ್ರಿ ಅಂತ ನೀವೇ ಒಂದ್ಕಿತ ಹೇಳಿದ್ರಿ ಈಗ ಸಿಕ್ಕಾಪಟ್ಟೆ ಗೋಳಾಡ್ತಾವನೆ ನೀವೇ ಬಂದು ಸಹಾಯ ಮಾಡ್ಬೇಕು ಬುದ್ಧಿ ಏಯ್ ಬಾಯಿ ಮುಚ್ಕೊಂಡು ಹೋಗ್ತೀಯೋ ಕೈಕಾಲು ಮುರಿಬೇಕು ನಾನು ಒಂದು ಓಟಲ್ ಗೆದ್ದಿದ್ದೇನೋ ನಿಜ ಆದ್ರೆ ಅವನ್ನೇ ಓಟಿಂದ ಗೆದ್ದೆ ಅಂತ ಯಾವನು ಹೇಳಿದ್ದು ಯಾವ ಒಂದು ಸಂಶ ಗೋಳಾಟ ಇವೆಲ್ಲ ಕೇಳ್ಕೊಂಡು ಕುಂತ್ಕೊಂಡ್ರೆ ಒಂದಿನ ಎಲೆಕ್ಷನ್ ನಾನ್ ಗೋಳಾಡ್ಬೇಕಾಗುತ್ತೆ ಏಯ್ ಬರ್ರಿ ಬುದ್ಧಿ ಬುದ್ಧಿ ಪುರುಷರಾಮರೇ ಇದೆಂತಹ ಘೋರ ಆ ಮಂತ್ರಿ 10 ಜನಗಳ ಮುಂದೆ ನಿಮ್ಮ ನೋವನ್ನು ನಿವಾರಿಸುತ್ತೇನೆ ನನಗೆ ಅಧಿಕಾರ ಕೊಡಿ ಎಂದು ಕೇಳಿಕೊಂಡವನು ಮುಂದಿನ ಕ್ಷಣವೇ ಸಂಕಟವನ್ನು ಕೇಳಿ ಬನ್ನಿ ಎಂದು ಆ ಬಡಪಾಯಿ ಅಷ್ಟೊಂದು ಕೇಳಿಕೊಂಡರು ದಿಗ್ಗರಿಸಿ ಹೋದನಲ್ಲ ಪಾಪಿ ಬ್ರಹ್ಮರ್ಷಿಗಳೇ ಭೂಲೋಕದಲ್ಲಿ ಸಂಕಟದ ಧ್ವನಿಯೊಂದನ್ನು ಕೇಳಿಸಿಕೊಂಡು
ಈ ಕಲಿಯುಗದ ಮಂತ್ರಿಗಳು ಇರುತ್ತಾರೆ ಎಂದುಕೊಂಡಿರಾ? ಆ ಬಡಬಾಯಿ ಹೇಳಿದಂತೆ ಸಂಕಟಾಪುರದ ಸಿದ್ದಪ್ಪನ ಧ್ವನಿಯು ನಾವು ಹುಡುಕುತ್ತಿರುವ ಧ್ವನಿಯು ಒಂದೇ ಆಗಿರಬಹುದು. ಮೊದಲಿಗೆ ಆ ಸಂಕಟಾಪುರ ಎಲ್ಲಿದೆ ಎಂದು ಕೇಳಿ ತಿಳಿದುಕೊಳ್ಳೋಣ. ಈ ಪಟ್ಟಣದ ಭೋಗ ಶ್ರೀಮಂತಿಕೆ ಸುಳ್ಳು ಪಾತ್ರಗಳನ್ನು ನೋಡಿದರೆ ಸಂಕಟಾಪುರ ಈ ಪಟ್ಟಣದಿಂದ ದೂರಾಗಿ ಹಳ್ಳಿಗಾಡಿನ ಬಳಿ ಇರಬೇಕು. ನಾವು ಈ ನಗರದಿಂದ ದೂರಾಗಿ ಹಳ್ಳಿಗಾಡಿನ ಬಳಿ ತೆರಳೋಣ. ನಡಿ, ಹಾಗೆ ಮಾಡೋಣ. ಸದಾ ಹಸಿಪೂರ್ಣ ಕಂಗೊಳಿಸಬೇಕಾಗಿದ್ದ ಈ ಪ್ರದೇಶವೆಲ್ಲ ಬಿಸಿಲ ಬೇಗೆಯಲ್ಲಿ ಹೇಗೆ ಬಳಲುತ್ತಿದೆ ನೋಡಿ. ಜಲ ಸಂಪತ್ತಿಲ್ಲ, ಪಶು ಸಂಪತ್ತಿಲ್ಲ, ಹಕ್ಕಿಗಳ ಕಲರವುದಿಲ್ಲ. ಇಷ್ಟಾದರೂ ಆ ನೋವಿನ ಧ್ವನಿಯಂತೂ ಮಾತ್ರ ಕೇಳಿಸುತ್ತಲೇ ಇದೆ, ಯೋಚಿಸುತ್ತಿಲ್ಲವಲ್ಲ. ಹೌದು ಬ್ರಹ್ಮರ್ಷಿಗಳೇ, ಕಣ್ಮನಗಳಿಗೆ ಮೊದ ನೀಡಿದ ಈ ಬೆಂಗಾಡಿಗೆ ಸುಗ್ಗಿಯ ಸಂತಸದ ಕೇಕಿಗೆ ಕಾರಣ ಇಲ್ಲವೇ ಇಲ್ಲ. ಇಲ್ಲಿಂದ ಹೊರಡುವುದು ಬರೀ ಹಸಿವು ಬಾಯಾರಿಕೆಯ ಕೂಗು ಮಾತ್ರ. ಅಗೋ ಅಲ್ಲಿ ನೋಡಿ, ಅಲ್ಲಿ ಒಂದು ಜೋಪಡಿ ಕಾಣಿಸುತ್ತಿದೆ. ನೋವಿನ ಆಕ್ರಂದನ ಅಲ್ಲಿಂದಲೇ ಬರುತ್ತಿರುವಂತಿದೆ. ಹಾ, ನನಗೂ ಹಾಗೆಯೇ ಅನಿಸುತ್ತಿದೆ. ನಡಿ, ಆ ಜೋಪಡಿಗೆ ಹೋಗಿ ನೋಡೋಣ. ಇವನ ನರನಾಡಿಗಳನ್ನು, ಕೋಶ ಕೇಂದ್ರಗಳನ್ನು, ಕೀಲು ಮೂಳೆಗಳನ್ನು
ಕಾಯಿಲೆಯ ಮೂಲ ಕಲಿಯುಗದ ವೈದ್ಯರಿಗಷ್ಟೇ ತಿಳಿಯುವುದೋ ಏನೋ. ನಾವು ಯಾರಾದರೂ ಕಲಿಯುಗದ ವೈದ್ಯನನ್ನು ಕರೆತಂದು ಈತನನ್ನು ಪರೀಕ್ಷಿಸುವುದು ಒಳಿತು. ಹಾಗೆ ಮಾಡೋಣ. ಯಾರ್ರಿ ಅದು? ನಿಮ್ಗೇನು ಹೊತ್ತು ಗೊತ್ತು ಇಲ್ವೇನ್ರಿ? ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಗಂಟೆ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೂ ಬಿಡಲ್ವಲ್ಲ, ಏನಾಗ್ಬೇಕಾಗಿತ್ತು? ವೈದ್ಯೋತ್ತಮರೇ, ತಮ್ಮಿಂದ ಮಹದುಪಕಾರವಾಗಬೇಕು. ಬಡ ರೈತನೊಬ್ಬ ಕಾಯಿಲೆಯಿಂದ ನರಳುತ್ತಿದ್ದಾನೆ. ತಾವು ಅವನ ಕಾಯಿಲೆಗೆ ಕಾರಣವನ್ನು ಕಂಡುಹಿಡಿದು ಅವನನ್ನು ಗುಣಮುಖನನ್ನಾಗಿ ಮಾಡಬೇಕು. ನಾನು ಯಾರನ್ನು ನೋಡೋದಿಲ್ರಿ, ನಾಳೆ ಆಸ್ಪತ್ರೆ ಕರ್ಕೊಂಬನ್ನಿ ನೋಡೋಣ. ಅವನು ಈಗಾಗಲೇ ತುಂಬಾ ಬಳಲಿ ಬಸವಳಿದ್ದಾನೆ, ಅವನ ಆರ್ಥರಾದ ಕೇಳಲಾಗದು. ತಾವು ಈಗಲೇ ದಯಮಾಡಿಸಬೇಕು. ಅಯ್ಯ, ನಿಮ್ದು ಒಳ್ಳೆ ಕಾಟ ಆಯ್ತಲ್ರಿ, ಆಯ್ತು ಬರ್ತೀನಿ. ರೋಗಿ ಎಲ್ಲಿದ್ದಾನೆ? ಸಂಕಟಾಪುರದಲ್ಲಿ ವೈದ್ಯೋತ್ತಮರೇ. ಅಷ್ಟು ದೂರನ? ಹೇಗ್ರಿ ಹೋಗೋದು, ಕಾರ್ ಇದೆಯಾ? ಇಷ್ಟು ದೂರಕ್ಕೆ ಕಾರ್ ಬೇಕೆ? ಕಾಲೇ ಸಾಕಲ್ಲ. ಬರಲ್ಲ ಬರಲ್ಲ, ಹೋಗಿ ಹೋಗ್ಲಿ ಪಾಪ. ಬರೋಣ ಅಂತಂದ್ರೆ ಆ ಮಂಡ್ರಸ್ತೆಯಲ್ಲಿ ಹೇಗೆ ನಡ್ಕೊಂಡ್ ಬರೋದು? ಹೋಗ್ಲಿ, ಒಂದ್ ಬಾಡಿಗೆ ಕಾರ್ ಆದ್ರೂ ಮಾಡ್ಕೊಂಡ್ ಬನ್ನಿ. ವೈದ್ಯೋತ್ತಮರೇ, ನಮ್ಮಲ್ಲಿ ಅದಕ್ಕೆ ಹಣವಿಲ್ಲ, ಅದಕ್ಕೆ ಬದಲಾಗಿ ಈ ಚಿನ್ನದ ನಾಣ್ಯವನ್ನು ಕೊಡುತ್ತೇವೆ. ಬರುವಿರಿ ತಾನೇ? ಕೊಡಿ ಕೊಡಿ, ಅದನ್ನೇ ಕೊಡಿ, ಪರವಾಗಿಲ್ಲ. ಹಣ ನನಗೆ ಮುಖ್ಯವಲ್ಲ, ರೈತನ ಸೇವೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಪಾಪ ರೈತ ಅಲ್ಲಿ ಕಾಯಿಲೆಯಿಂದ ಎಷ್ಟು ನರಳುತ್ತಿದಾನೋ ಏನೋ. ನೀವೇನು ಯೋಚನೆ ಮಾಡಬೇಡಿ, ಎಂತ ಕಾಯಿಲೆ ಇದ್ರು ನಾನು ವಾಸಿ ಮಾಡ್ತೀನಿ. ನೀವ್ ಯಾವಾಗ ಬಂದ್ ಕರೆದ್ರು ರೈತನ ಸೇವೆ ಮಾಡೋಕೆ ನಾನು ಸದಾ ಸಿದ್ಧ. ನನಗ್ ಹಣ ಬೇಡ, ಹೀಗೆ ಸ್ವಲ್ಪ ಚಿನ್ನದ ನಾಣ್ಯ ಕೊಟ್ರೆ ಸಾಕು. ಹಾ, ಸ್ವಲ್ಪ ಇಲ್ಲೇ ಇರಿ, ಬರ್ತೀನಿ. ಕಾಯಿಲೆ ಇದು ಓದಿಸ್ತಿಂದ ಆಯ್ತು ಸ್ವಾಮಿ, ಹೆಂಗಾರ ಮಾಡಿ ನನ್ ಗಂಡನ್ ಕಾಯಿಲೆ ವಾಸಿ ಮಾಡ್ಕೊಡಿ ಬುದ್ಧಿ. ಸರಿಯಾದ ಸಮಯಕ್ಕೆ ಕರ್ಕೊಂಡ್ ಬಂದಿದ್ದೀರಾ ನನ್ನ. ವೈದ್ಯ ಮಹಾಶಯನೇ, ಈ ಬಡ ರೈತನನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ, ನಿಮಗೆ ಅಗಾಧವಾದ ಹಣವನ್ನು ಕೊಡುತ್ತೇವೆ. ಛೇ ಛೇ, ನನಗೆ ಹಣ ಬೇಡ, ಆಗಿನ ಹಾಗೆ ಸ್ವಲ್ಪ ಚಿನ್ನ ಕೊಟ್ರೆ ಸಾಕು. ಬ್ರಹ್ಮರ್ಷಿಗಳೇ, ತೆಗೆದುಕೊಳ್ಳಿ ವೈದ್ಯೋತ್ತಮರೇ. ಈ ಟಾನಿಕ್ನ ಮೂರತ್ತು ಕೊಡಿ, ಅದರ ಜೊತೆಗೆ ಎರಡು ಮಾತ್ರೆಗಳನ್ನು ಮೂರತ್ತು ಕೊಡಬೇಕು. ನಾಳೆ ಮತ್ತೆ ಬಂದು ನೋಡ್ತೇನೆ. ನೋವಿಗೆ ದೇವ ಋಷಿಗಳು ಮಿದುಕಿದರು, ರೈತನ ಸಂಕಟ ಕಳೆಯಲಿ ಎಂದು ನಗರದ ವೈದ್ಯನ ಕರೆಸಿದರು. ಋಷಿಗಳು ಕೊಡುವ ಚಿನ್ನದ ಆಸೆಗೆ ರೈತನ ಮನೆಗೆ ಬಂದ ವೈದ್ಯರು ರೈತನ ನೋವಿಗೆ ಮದ್ದನ್ನು ಕೊಟ್ಟು ನೋವನ್ನು ಕಳೆಯದೆ ಹೋದರು. ಸಾಂತ್ವನ ಕೊಟ್ಟರೆ ಚಿನ್ನದ ನಾಣ್ಯವು ತನದೆಂದು ನೆಟ್ಟರು ಇಷ್ಟರು ಸಂಬಂಧಿಗಳು ಹುಟ್ಟಿಕೊಂಡರು ಹಣಕ್ಕೆಂದು. ಪಾಠವೇ ಕಾರಣ ನೋವಿಗೆ ಎಂದು ಮಂತ್ರವಾದಿಯ ಕರೆಸಿದರು. ಶಾಕಿನಿ ಟಾಕಿನಿ ಚೂ ಮಂತ್ರವೆಲ್ಲವೂ ಫಲವನ್ನು ನೀಡದೆ ಹುಸಿಯಾಯಿತು, ಫಲವನ್ನು ನೀಡದೆ ಹುಸಿಯಲು, ಫಲವನ್ನು ನೀಡದೆ ಹುಸಿಯಾಯಿತು. ಕಲಿಯುಗದ ವೈದ್ಯರನ್ನ ಮಂತ್ರವಾದಿಗಳನ್ನೆಲ್ಲ ಈ ರೈತರ ನೋವಿನ ಪರಿಹಾರಕ್ಕೆ ಕರೆಯಿಸಿದ್ದಾರೆ. ಏನೂ ಪ್ರಯೋಜನವಾಗಲಿಲ್ಲ. ಇವನ ನೋವು ಲವಲೇಶವೂ ನಿವಾರಣೆಯಾಗಲಿ. ಈಗೇನು ಮಾಡುವುದು? ಬ್ರಹ್ಮರ್ಷಿಗಳೇ, ಈಗ ನಮಗೆ ಉಳಿದಿರುವುದು ಒಂದೇ ದಾರಿ. ಯಾವುದೇ ರೋಗವನ್ನಾದರೂ ಕ್ಷಣಾರ್ಥದಲ್ಲಿ ಪತ್ತೆ ಹಚ್ಚಿ ಪರಿಹರಿಸುವ ದೇವ ವೈದ್ಯ ಧನ್ವಂತನೆಯನ್ನೇ ಕರೆಸಿ ಈ ರೈತನಿಗೆ ಚಿಕಿತ್ಸೆ ಕೊಡಿಸಿದರೆ ಇವನ ರೋಗವೂ ಪರಿಹಾರವಾಗಬಹುದು, ನೋವು ನಿವಾರಣೆಯಾಗಬಹುದು. ನಿಜ ಪರಶುರಾಮರೇ,
ಇಷ್ಟು ದಿನ ನಾವು ಈ ಭೂಲೋಕದ ಜನರನ್ನು ನಂಬಿಕೆಟ್ಟೆವು. ದೇವವೈದ್ಯನನ್ನೇ ಕರೆಸೋಣ. ಧನ್ವಂತರಿಯ ಚಿಕಿತ್ಸೆ ಈ ರೈತನಿಗೆ ಬೇಕಾಗಿದೆ ಎನಿಸುತ್ತಿದೆ. ನಾನೀಗಲೇ ಧನ್ವಂತರಿಯನ್ನು ಧ್ಯಾನಿಸುತ್ತೇನೆ. ನನ್ನನ್ನು ಭೂಲೋಕಕ್ಕೆ ಕಟ್ಟಲು ದೇವವೈದ್ಯ ಈ ಭೂಲೋಕದ ರೈತನ ಕಷ್ಟವನ್ನು ಹೋಗಿ ನಮಗೆ ಈರೇಳು ಲೋಕದಲ್ಲಿ ನೀವು ಕೇಳಿಸಿ ತಡೆಯಲಾರದೆ ನಿಮಗೆ ಕುಳಿತುಕೊಂಡು ಬಂದೆ. ಭೂಲೋಕದ ಚಿಕಿತ್ಸೆಯನ್ನೆಲ್ಲ ಇವನಿಗೆ ಕೊಡಿಸಿದ್ದಾಯಿ. ಇವನು ರೋಗ ಹೋಗಿಲ್ಲ, ಸಂಕಟ ತೀರಿ ನಮ್ಮ ದೃಷ್ಟಿಗೂ ಗೋಚರಿಸದ ಇವನ ವ್ಯಾಧಿಯನ್ನು ತಾವು ಪತ್ತೆ ಮಾಡಿ ಪರಿಹರಿಸಿದೆ. ನನ್ನಲ್ಲಿರುವ ಈ ವ್ಯಾಧಿ ಪತ್ತೆ ಇರುವುದರಿಂದ ಅವನ ಕಾಯಿಲೆ ಏನೆಂದು ತಿಳಿದುಕೊಳ್ಳುತ್ತೇನೆ. ಬದುಕಿರುವುದೇ ಹೆಚ್ಚು. ಇವನ ಮೇಲಿರುವ ಭಾರಕ್ಕೆ ಗೋವರ್ಧನ ಪರ್ವತ ಹೊತ್ತಿದ್ದ ಕೃಷ್ಣನೂ ಕೂಡ ನುಚ್ಚು ನೂರಾಗುತ್ತಿದ್ದ. ಹೌದು ಪರಶುರಾಮರೇ, ಈಗ ನೋಡಿ ಆಳುವವರೆಲ್ಲ ಈ ಬಡ ರೈತರ ಮೇಲೆ ಕುಳಿತು ಹೇಗೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇವನ ಸಂಕಟ ನಿವಾರಣೆಯಾಗಬೇಕಾದರೆ ಇವನ ಎದೆಯ ಮೇಲಿರುವ ನಾಡಿನ ಭಾರವನ್ನೆಲ್ಲ ತೆಗೆದು ಹಾಕಬೇಕು. ನೀವು ವೈದ್ಯ ಏನು ಹೇಳುತ್ತಿದ್ದೀರಿ? ಈ ರೈತನ ಎದೆಯ ಮೇಲೆ ನಾಡಿಗೆ ನಾಡೇ ನಿಂತು ಬಿಟ್ಟಿದೆ. ಅದನ್ನೆಲ್ಲ ತೆಗೆದು ಹಾಕಿದರೆ ಅವಿಭಕ್ತಿಯಾಗುವುದಿಲ್ಲವೇ? ಅರಾಜಕತೆ ಉಂಟಾಗುವುದಿಲ್ಲವೇ? ನಿಮಗೆ ಬುದ್ಧಿ ಇಲ್ಲ. ಮೊದಲು ಅವನಿಗೆ ರೋಗ ನಿವಾರಣೆಯಾಗಬೇಕು. ಅವನು ದೃಢಕಾಯನಾಗಬೇಕು. ಅವನು ದೃಢಕಾಯನಾದರೆ ನೀವು ಕೆಳಗೆ ಬೀಳಿಸಿದ ರಾಜ್ಯದ ಭಾರವನ್ನೆಲ್ಲ ಅವನು ಹೆಗಲ ಮೇಲೆ ಹೊತ್ತು ರಾಜ್ಯಭಾರ ವಹಿಸುತ್ತಾನೆ. ಹಾಗಾದರೆ ನನ್ನ ತಪಶಕ್ತಿ ಇಲ್ಲ, ಈ ರೈತನ ಎದೆ ಮೇಲೆ ಇರುವ ಎಲ್ಲ ಭಾರವನ್ನು ಬೀಳಿಸುತ್ತೇನೆ. ಎಲ್ಲ
ಆದರೆ ಇದು ಡಾಕ್ಯುಮೆಂಟ್ರಿ ಮಾಡಿಲ್ಲ ಟೆಲಿಫಿಲ್ಮ್. ಯಾಕೆಂದರೆ ಇದು 1936 ಕುವೆಂಪು ಅವರು ಬರೆದ ಧನ್ವಂತರಿ ಚಿಕಿತ್ಸೆ ಅಂತ ಒಂದು ಕತೆ, ಶಾರ್ಟ್ ಸ್ಟೋರಿ. ಇದು ನಾಟಕ ಆಗಿ ಕೂಡ, ನಾಟಕ ರೂಪಾಂತರ ಆಗಿ ಭಾಳ ಪಾಪ್ಯುಲರ್ ನಾಟಕ ಇದು. ಏನಿವೆ ಇದು ಎಕ್ಸಾಕ್ಟ್ಲಿ 22 ಇಯರ್ಸ್ ಆಯ್ತು ನಾನು ಮಾಡಿ, 22 ವರ್ಷದಿಂದ ಮಾಡಿದ್ದು ಸುಮ್ಮನೆ ಒಂದು ರೆಫರೆನ್ಸ್ಗೆ. ಈಗ ಇದ್ರ ಹೊರತಾಗಿ ಡಾಕ್ಯುಮೆಂಟ್ರಿ ಸಿನಿಮಾಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳು ಕೇಳೋಂಥದ್ದಿದ್ರೆ ಕೇಳ್ಬೋದು. ಡಾಕ್ಯು ಡ್ರಾಮಾಗಳು ನಾನು ಸುಮಾರು ಮಾಡಿದ್ದೀನಿ, ಬೇಕಾದಷ್ಟು ಮಾಡಿದ್ದೀನಿ. ಅಂದರೆ ಡಾಕ್ಯು ಡ್ರಾಮಾಗಳೆಲ್ಲ ಮಾಡಿರೋದು ನಾನು ಹೆಚ್ಚಾಗಿ ಡಿಪಾರ್ಟ್ಮೆಂಟ್ಸ್ದು, ಅಂದರೆ ಲೈಕ್ ಹೆಲ್ತ್ ಡಿಪಾರ್ಟ್ಮೆಂಟ್, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಹೀಗೆ ಸುಮಾರು. ನಾನು ಆ್ಯಕ್ಚುಲಾಗಿ ಮೇಡ್ ಮೋರ್ ದ್ಯಾನ್ 300 ಡಾಕ್ಯುಮೆಂಟ್ರಿ ಫಿಲಮ್ಸ್. ಅದರಲ್ಲಿ ಈ ಥರ ಡಾಕ್ಯು ಡ್ರಾಮಾಗಳನ್ನು, ಡಾಕ್ಯು ಡ್ರಾಮಾ ಇನ್ಫ್ಯಾಕ್ಟ್ ಕನ್ನಡದ ಮಟ್ಟಿಗೆ ಶುರು ಮಾಡಿದ್ದು ನಾನೇ ವೆರಿ ಲಾಂಗ್ ಬ್ಯಾಕ್, 92ನಲ್ಲಿ. ಏನಂತಂದರೆ ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟ್ರೀಸು ಬೋರು ಅನ್ನೋದು ಸತ್ಯ, ಅದು ಬಿಕಾಸ್ ಇಟ್ಸ್ ಎ ಸೀರಿಯಸ್ ಸಬ್ಜೆಕ್ಟು ಮತ್ತು ಇದಿರುತ್ತೆ ಅಂತ. ಐ ಥಾಟ್ ಆಫ್ ಡೂಯಿಂಗ್ ಡಾಕ್ಯು ಡ್ರಾಮಾ, ನಾಟ್ ಎಕ್ಸಾಕ್ಟ್ಲಿ ಟೆಲಿಫಿಲ್ಮು ಅಲ್ದಲೇ ಡಾಕ್ಯುಮೆಂಟ್ರಿನೂ ಅಲ್ದಲೇ ಒಂದು ವಯಾ ಮೀಡಿಯಾ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿದಾಗ ಐ ಥಾಟ್ ಆಫ್ ಡಾಕ್ಯು ಡ್ರಾಮಾ. ಡಾಕ್ಯು ಡ್ರಾಮಾ ಅಂತ ಅಂದರೆ ಈ ಡಾಕ್ಯುಮೆಂಟ್ರಿ ಸಬ್ಜೆಕ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಪಲ್ಸ್ ಪೋಲಿಯೋ ಅಂತ ಅಂದ್ಕೊಳ್ಳೋಣ. ಈಗ ಮೊನ್ನೆ ಪಲ್ಸ್ ಪೋಲಿಯೋ ಏನೋ ನಡೀತಾ ಇತ್ತು. ಪಲ್ಸ್ ಪೋಲಿಯೋ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತಂದರೆ ಅಂಕಿಅಂಶ ಸ್ಟ್ಯಾಟಿಸ್ಟಿಕ್ಸ್, ಪಲ್ಸ್ ಪೋಲಿಯೋ, ಈ ಪೋಲಿಯೋ ರೋಗ ಈಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಇನ್ನೂ ಉಳಿದಿದೆ, ಎಷ್ಟು ಉಳಿದಿದೆ, ಎಷ್ಟಿತ್ತು, ಎಷ್ಟು ಎರಡಿಕೇಶನ್ ಆಗಿದೆ, ಅದೇನೆಲ್ಲ ಕ್ರಮ ತಗೊಳ್ತಾ ಇದೆ, ಪೋಲಿಯೋ ಯಾಕಾಗುತ್ತೆ, ಇದೆಲ್ಲ ನಾವು ಡಾಕ್ಯುಮೆಂಟ್ರಿನಲ್ಲಿ ಹೇಳ್ತೀವಿ. ವಿತ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡಾಕ್ಟ್ರುಗಳು ಇನ್ಯಾರೋ ಮಾತಾಡ್ತಾರೆ ಇತ್ಯಾದಿ ಎಲ್ಲ ಇರುತ್ತೆ. ಇದನ್ನು ನಾನು ಬೇರೆ ಥರ ಆಲೋಚನೆ ಮಾಡ್ತೀನಿ ಡಾಕ್ಯು ಡ್ರಾಮಾ ಅಂತ ಬಂದಾಗ. ಏನು ಅಂತ ಅಂದರೆ ಈ ಥರ ಒಂದು ಕತೆ, ಅದಕ್ಕೊಂದು ಪೋಲಿಯೋಗೆ ಒಂದು ಕತೆ. ಸಪೋಸ್ ಒಂದು ಮನೆ ಬಡವರು, ಆ ಹುಡುಗಿ ಇದೆ, ಆ ಹುಡುಗಿಗೆ ಪೋಲಿಯೋ ಆಗಿಬಿಟ್ಟಿರುತ್ತೆ, ಒಂದಷ್ಟು ಜಮೀನೆಲ್ಲ ಇದೆ, ಒಂದೇ ಹುಡುಗಿ ಮಗಳು, ಅವಳು ಪೋಲಿಯೋ ಆಗಿಬಿಡ್ತಾಳೆ, ಅಪ್ಪನಿಗೆ ಕಾಯಿಲೆ, ಅವನ ಎದ್ದೇಳೋಕ್ಕಾಗಲ್ಲ, ತಾಯಿ ಒಬ್ಬಳೆ, ಮಗಳನ್ನು ನೋಡ್ಕೋಬೇಕು, ಗಂಡನ್ನು ನೋಡ್ಕೋಬೇಕು, ಮತ್ತು ದನ ಕರು ಜಮೀನು ಎಲ್ಲ ಮಾಡಬೇಕು, ಎಲ್ಲೆಂದಾಗತ್ತೆ, ಆಗಲ್ಲ. ಆ ಥರದ ಒಂದು ಎಮೋಷ್ನಲ್ ಒಂದು ಕತೆ ರೂಪವನ್ನು ತಂದು, ಆಮೇಲೆ ಇಫ್ ಯು ಕನೆಕ್ಟ್ ಟು ಸ್ಟ್ಯಾಟಿಸ್ಟಿಕಲ್ ಡೇಟಾಸ್, ಅಂದರೆ ಒಂದು ಸಿಸ್ಟಮ್ಗೆ ಅಥವಾ ಒಂದು ಸ್ಕೀಮು, ನೋಡಿ ಇದೆಲ್ಲ ಯಾಕೆ ಬರುತ್ತೆ ಅಂದರೆ ಇಲ್ಲಿ ಸರಿಯಾಗಿ ಮೆಡಿಸಿನ್ನ ಆವಾಗ ಏನು ಪ್ರಜ್ಞಾವಂಟಾಗಿದ್ದಾಗ ತಗೊಳ್ತಾ ಇದ್ದಾಗ ಅಥವಾ ಮಗು ಆದಾಗ ಇಷ್ಟು ದಿವಸಕ್ಕೆ ಆ ಪಲ್ಸ್ ಪೋಲಿಯೋ ಇದೇನೋ ಹನಿ ಡ್ರಾಪ್ಸನ್ನು ಕೊಡಿಸ್ತಾ ಇದ್ದಾಗ ಸರಿಯಾಗಿ ಹಿಂಗಾಗುತ್ತೆ ಅನ್ನೋ ಒಂದು ಅವೇರ್ನೆಸ್, ಒಂದು ಎಜುಕೇಟ್ ಮಾಡೋಂಥದ್ದು. ಆ ಎಜುಕೇಷನ್ ಇಲ್ಲದಲೇ ಆವಾಗೆಲ್ಲ ಆಗ್ತಿತ್ತು. ಇವಾಗ ಯಾಕೆ ಆಲ್ಮೋಸ್ಟ್ ಎರಾಡಿಕೇಟ್ ಆಗಿದೆ ಇಂಡಿಯಾದಲ್ಲಿ ಅಂದರೆ, ಇದನ್ನು ಕಂಟಿನ್ಯೂಯಸ್ ಆಗಿ ನೀವು ಈ ಥರ ಮೀಡಿಯಾಗಳನ್ನ ಬಳಸ್ಕೊಂಡು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಆಮೇಲೆ ಡಿಪಾರ್ಟ್ಮೆಂಟ್ಗಳು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಹೇಳಿ ಇದನ್ನೆಲ್ಲ ಮಾಡೋದ್ರಿಂದ ಕಡಿಮೆ ಆಗಿದೆ. ಅದನ್ನು ನಾವು ಹೇಳ್ತೀವಿ, ಈ ಕತೆ ಒಂದು ಸಣ್ಣದೊಂದು ಕತೆ ಸೃಷ್ಟಿ ಮಾಡಿ, ಆ ಕತೆ ಮೂಲಕ, ಪಾತ್ರಗಳ ಮೂಲಕ, ಸನ್ನಿವೇಶದ ಮೂಲಕ ನಾವು ಅದನ್ನು ಸಾದರಪಡಿಸ್ತೀವಿ, ಅಂದರೆ ಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಡಾಕ್ಯು ಡ್ರಾಮಾ. ಅದರಲ್ಲಿ ಪಾತ್ರಗಳು ಬರ್ತವೆ, ಒಂದು ಕಣ್ಣಿಗೆ ಕಟ್ಟೋ ಹಾಗೆ ನಡೆದಿರೋ ಘಟನೆನ ಸೃಷ್ಟಿ ಮಾಡ್ತೀವಿ. ಆಮೇಲೆ ಅಲ್ಲಿ ಅಧಿಕಾರಿನೂ ಬರ್ತಾರೆ, ಏನಮ್ಮ ನಿಮ್ಗೆ ಯಾರು ಹೇಳಲಿಲ್ವಾ, ಇಲ್ಲ ಸ್ವಾಮಿ ನಮ್ಗೆ ಯಾರು ಹೇಳಲಿಲ್ಲ ಅದು ಹೇಳಿ, ಇಲ್ಲ ನೀವು ಇದನ್ನು ನೋಡಿ ಹಿಂಗೆ ಮಾಡ್ಕೋಬೇಕು. ಆವಾಗ ನಾವು ಎಲ್ಲ ಕಡೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮನ್ನು ತೋರಿಸ್ತೀವಿ. ದಟ್ ಈಸ್ ಕಾಲ್ಡ್ ಡಾಕ್ಯು ಡ್ರಾಮಾ. ಅಂದರೆ ಅದು ಅರ್ಥ ಆಗೋ ಥರ, ಈಗ ಟಿ ವಿನಲ್ಲಿ ನೋಡ್ತೀರ ಒಂದು ಚಿಕ್ಕ ಚಿಕ್ಕ ಇದನ್ನೆಲ್ಲ ಹಾಕಿರ್ತಾರೆ, ಹಾಕ್ತಿರ್ತಾರೆ ಏನು ಈ ಹಳ್ಳಿಗಾಡ ನರೇಗಾ ಯೋಜನೆ, ಹಳ್ಳಿಗಳ ಕಡೆಗೆ ಹೋದರೆ ಈಗ ಕೆಲಸ ಕೊಡ್ತೀವಿ ನಾವು, ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ತೀವಿ, ಹಳ್ಳಿಗಳ ಕಡೆ ಕೆರೆ ಕಟ್ಟೆ ಕಟ್ಟೋದು ಮತ್ತು ಬೇರೆ ಆ ಥರದ್ದೆಲ್ಲ ನಾವು ಕನಿಷ್ಠ ಇಷ್ಟು ಕೂಲಿ ಕೊಡ್ತೀವಿ ಅಂತ.
ಸೊ ಅದನ್ನು ಯಾತ್ರ ಮೂಲಕ ಹೇಳ್ತಾರೆ. ಒಂದು ಟಿ ವಿ ಆರ್ಟಿಸ್ಟೋ ಸಿನಿಮಾ ಆರ್ಟಿಸ್ಟೋ ಇನ್ಯಾರನ್ನು ಇಟ್ಕೊಂಡು ಪಾತ್ರಗಳನ್ನು ಸೃಷ್ಟಿ ಮಾಡಿ ಅವರ ಕಂಕುಳಿಗೊಂದು ಮಂಕ್ರಿ ಮಂಕ್ರಿ ಅಂದರೆ ಗೊತ್ತಲ್ಲ ಬುಟ್ಟಿ ಕೊಟ್ಟು ತಲೆ ಮೇಲೆ ಒಂದು ಕೊಡ ಇಟ್ಬಿಟ್ಟು ಒಂದು ಇಳ್ಕಲ್ ಸ್ಯಾರಿ ಉಡಿಸ್ಬಿಟ್ಟು ಅವ್ರ ಕೈಲಿ ಮಾಡಿಸ್ಬಿಡ್ತೀವಿ ಟು ಮೇಕ್ ಮೋರ್ ಇಂಪ್ಯಾಕ್ಟ್. ಇದು ಅವೆಲ್ಲ ಏನು ಶಾರ್ಟ್ ಫಿಲಮ್ಸು ಟೆಲಿಫಿಲಮ್ಸು ಡಾಕ್ಯೂ ಡ್ರಾಮಾಗಳಾಗುತ್ತೆ. ದಟ್ ಈಸ್ ಕಾಲ್ಡ್ ಡಾಕ್ಯೂ ಡ್ರಾಮಾಸ್. ಸೊ ಇದು ಆಗುತ್ತೆ ಅಂದರೆ ಯಾವ ಮಾರ್ಗದಲ್ಲಿ ಹೋದರೆ ಇಟ್ ಕ್ಯಾನ್ ಬಿ ಮೋರ್ ಇಂಪ್ಯಾಕ್ಟ್. ಸಮಟೈಮ್ಸ್ ಆ ಥರ ಮಾಡಿದರೆ ಡೈಲ್ಯೂಟ್ ಆಗ್ಬೋದು. ಪಾತ್ರಗಳನ್ನು ಸೃಷ್ಟಿ ಮಾಡಿ ಪಾಪ್ಯುಲರ್ ಆರ್ಟಿಸ್ಟ್ ಹಾಕಿ ನಾವು ಡಾಕ್ಯುಮೆಂಟ್ರಿ ಸಬ್ಜೆಕ್ಟನ್ನು ಮಾಡಿದಾಗ ಸಮಟೈಮ್ಸ್ ಅದು ಇಂಪ್ಯಾಕ್ಟ್ ಕಡಿಮೆ ಆಗಿ ಪರಿಣಾಮ ಕಡಿಮೆ ಆಗಿ ಡೈಲ್ಯೂಟ್ ಆಗ್ಬೋದು, ಗಿಮಿಕ್ಸ್ ಥರ ಅನ್ನಿಸ್ಬೋದು. ಸೊ ಆವಾಗ ನಾವು ಅಂಥ ಇದಕ್ಕೆ ಮಾಡೋಕ್ಕೆ ಬರೋದಿಲ್ಲ, ಮಾಡಬಾರ್ದು. ಹಾಗೆ ನಾವು ಸೃಷ್ಟಿ ಮಾಡಿದಾಗ ಡೈಲಾಗು ಕಾಮಿಡಿ ಬಂದಿರ್ಬೋದು, ಸಿಚುಯೇಷನ್ ಕಾಮಿಡಿ ಬಂದಿರ್ಬೋದು. ಸೊ ಈ ಥರದ್ದೆಲ್ಲ ಮಾಡೋಕ್ಕೆ ಸಾಧ್ಯತೆ ಇರುತ್ತಲ್ಲಿ. ಸೊ ಅದು ಮಾಡಿದಾಗ ಡೈಲ್ಯೂಟ್ ಆಗ್ಬೋದು ಅಂತ ನೇರ ಅಂಕಿ ಅಂಶಗಳು ಮಾಡಿ ಸಾಕ್ಷಿತ್ರ. ದಟ್ ಈಸ್ ದಿ ಡಿಫ್ರೆನ್ಸ್. ಬಟ್ ಅಲ್ಲಿ ಪಾತ್ರಧಾರಿಗಳು ಬಂದಾಗ ನಿಮಗೆ ಕಾಸ್ಟ್ಯೂಮು ಅಥವಾ ಅದಕ್ಕೆ ಒಂದು ಏನು ಲೊಕೇಶನ್ಸು ಅದಕ್ಕೆ ಪೂರಕವಾದ ಮೇಕಪ್ಪು ಡೈಲಾಗ್ಸು ಅದೆಲ್ಲ ಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ಡಾಕ್ಯೂ ಡ್ರಾಮಾ. ಬಟ್ ಡಾಕ್ಯೂ ಡ್ರಾಮಾ ಮಾಡೋಕ್ಕೆ ಹೋದಾಗ ಬಜೆಟ್ ವಿಲ್ ಬಿ ವೇರಿಡ್. ಡಾಕ್ಯುಮೆಂಟ್ರಿ ಮಾಡುವಾಗ ಬರೀ ಕ್ಯಾಮ್ರಾ ಎರಡು ಕ್ಯಾಮ್ರಾ ಇಟ್ಕೊಂಡು ಹೋದರೆ ಸಾಕು, ಒಬ್ಬ ಕಾಮೆಂಟೇಟರ್ ಅಥವಾ ನೆರೇಟರ್ ಆನ್ ದಿ ಸ್ಪಾಟ್ ಆಗ್ಬೋದು ಅಥವಾ ಸ್ಟುಡಿಯೋದಲ್ಲಾದರೆ ಸಾಕು. ಈ ಡಾಕ್ಯೂ ಡ್ರಾಮಾ ಆದಾಗ ನೀವು ಲೊಕೇಶನ್ಸ್ ಚೂಸ್ ಮಾಡ್ಕೋಬೇಕು ಆ ಸನ್ನಿವೇಶಕ್ಕೆ ತಕ್ಕಂತೆ, ಅದಕ್ಕೆ ನಿಮಗೆ ದುಡ್ಡಾಗುತ್ತೆ, ಮತ್ತು ಅದಕ್ಕೆ ಪಾತ್ರಧಾರಿಗಳು ಬೇಕು, ವೆದರ್ ಪಾಪ್ಯುಲರ್ ಆರ್ ಅಮೆಚೂರ್. ಅದಕ್ಕೆ ಉಡುಪು ಸರಿಯಾದ ಉಡುಪುಗಳು ಬೇಕಾಗುತ್ತೆ, ಆಮೇಲೆ ಅದಕ್ಕೆ ಪ್ರಸಾದನ ಕಲೆ ಬೇಕಾಗುತ್ತೆ, ಮೇಕಪ್ ಬೇಕಾಗುತ್ತೆ, ಆಮೇಲೆ ಅದಕ್ಕೆ ಸ್ಕ್ರಿಪ್ಟ್ ಡೈಲಾಗ್ಗಳು ಬೇಕಾಗುತ್ತೆ. ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಡಾಕ್ಯುಮೆಂಟ್ ಡ್ರಾಮಾ ಅಂದಾಗ, ಇದೆಲ್ಲ ಎಕ್ಸ್ಟ್ರಾ ಬಜೆಟ್ ಎಕ್ಸ್ಟ್ರಾ ಟೈಮ್ ಇದೆಲ್ಲ ಆಗುತ್ತೆ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಡಾಕ್ಯುಮೆಂಟ್ರಿ ಆ್ಯಂಡ್ ಡಾಕ್ಯು ಡ್ರಾಮಾ. ಆಮೇಲೆ ಬಜೆಟ್ ಎಲ್ಲದು ಬೇರೆ ಬೇರೆಯೇ ಆಗುತ್ತೆ. ಸೊ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಸೂಕ್ಷ್ಮವಾದ ಗೋಡೆ ಇರುತ್ತೆ ಎರಡಕ್ಕೂ ಮಧ್ಯೆ. ಒಂದೇ ಸಬ್ಜೆಕ್ಟು ಭಾಳ ತೆಳು ಇದು ಗೋಡೆ, ಈ ಕಡೆಗೂ ಕ್ರಾಸ್ ಮಾಡ್ಬೋದು, ಈ ಕಡೆಗೂ ಭಾಳ ಈಸಿಯಾಗಿ ಕ್ರಾಸ್ ಮಾಡಿಬಿಡ್ಬೋದು. ಆ ಸೂಕ್ಷ್ಮವನ್ನು ಅರಿತು ಯಾವುದು ಮಾಡಿದರೆ ಹೆಚ್ಚು ಪರಿಣಾಮಕಾರಿ ಅಂತ ಡೆಫಿನೆಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ದಿಸ್ ಎನಿಥಿಂಗ್ ಮೂವಿ ಆರ್ಟ್ ಡಾಕ್ಯುಮೆಂಟ್ರಿ ಬರಲ್ಲ. ಡಾಕ್ಯುಮೆಂಟ್ರಿ ಇಟ್ ಸೆಲ್ಫ್ ಇಸ್ ಆರ್ಟ್ ಡಾಕ್ಯುಮೆಂಟ್ರಿ ಅಂತಲೇ ಅರ್ಥ ಅದು ಡೆಫಿನಿಷನ್. ಆರ್ಟ್ ಮೂವಿ ಅಂದರೆ ಅವ್ರು ಹೇಳಿದರು, ಸರ್ ಹೇಳಿದರು, ಆರ್ಟ್ ಮೂವಿ ಅಂದರೆ ಪ್ರಯೋಗಾತ್ಮಕ ಚಿತ್ರ ಅಂತ ಅಥವಾ ಕಲಾತ್ಮಕ ಚಿತ್ರ ಅಂತ, ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಆರ್ ಆರ್ಟ್ ಫಿಲ್ಮ್ ಅಂತ. ಅಂದರೆ ನಮ್ಮ ಈ ಎಲ್ಲ ವ್ಯಾಪಾರಿ ಚಿತ್ರಗಳಿಗೆ ಕಮರ್ಷಿಯಲ್ ಫಿಲ್ಮ್ಗೆ ಇರೋವಂಥ ಗುಣಗಳು ಅಂದರೆ ಫೈಟು ಮೋಸ್ಟ್ ಅಂದರೆ ಅನ್ರಿಯಲಿಸ್ಟಿಕ್ ಆಗಿ ಮಾಡೋವಂಥದ್ದು, ಹೆಚ್ಚು ಇಮ್ಯಾಜಿನೇಷನ್ಗೆ ಕೊಟ್ಟು ಮಾಡೋವಂಥದ್ದು ಕತೆ ಫೈಟು ಮತ್ತು ಇತ್ಯಾದಿ ಸೂಪರ್ ನ್ಯಾಚುರಲ್ ಪವರ್ ಕ್ಯಾರೆಕ್ಟರ್ಸ್ ಅಂತೆಲ್ಲ ಇಟ್ಟು. ಬಟ್ ಬಜೆಟ್ ಡೆಫಿನೆಟಾಗಿ ವೇರಿ ಆಗುತ್ತೆ. ಒಂದು ರಿಯಲಿಸ್ಟಿಕ್ ಫಿಲಮ್ ಮಾಡಬೇಕು ಅಂದಾಗ ನಿಮಗೆ ಸ್ಟಾರ್ಸ್ ಬೇಕಾಗಲ್ಲ, ನೋನ್ ಸ್ಟಾರ್ಸ್ ಬೇಕಾಗಲ್ಲ. ನೋನ್ ಸ್ಟಾರ್ಸ್ ಹಾಕಿದರೆ ನೀವು ಆರ್ಟ್ ಫಿಲಮ್ ಆಗಲ್ಲ, ಅಂದರೆ ರಿಯಲಿಸ್ಟಿಕ್ ಫಿಲ್ಮ್ ಆಗಲ್ಲ. ಅವ್ರಿಗೆ ಅವ್ರ ಇಮೇಜ್ ಇರುತ್ತೆ, ಆ ಇಮೇಜಿಗೆ ತಕ್ಕಂತೆ ಅವರು ಪೂರ್ತಿ ಬಡವನ ಕ್ಯಾರೆಕ್ಟರ್ ಮಾಡ್ತಾರೆ, ಆದರೆ ಐರನ್ ಎಲ್ಲ ಹಂಗಂಗೆ ಕಾಣ್ತಿರ್ಬೇಕು ಅವ್ರಿಗೆ. ಆಮೇಲೆ ಹಳೆ ಬಟ್ಟೆ ಹಾಕಲ್ಲ ಅವರು, ನೀವು ಚಡ್ಡಿ ಹಾಕಬೇಕು ಅಂತಂದರೆ ಬ್ರಾಂಡೆಡ್ ಚಡ್ಡಿ ತಂದು ಹಾಕ್ಬೇಕು ಅವ್ರಿಗೆ ಅಲ್ವಾ, ರೈತ. ಬಟ್ ಫಿಲ್ಮ್ ಸಕ್ಸಸ್ ಆಗ್ಬೋದು ವಿತ್ ಆಲ್ ದಟ್. ಅವ್ರಿಗೊಂದು ಇಮೇಜು ಮತ್ತೊಂದು ಇರೋದರಿಂದ, ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋದರಿಂದ. ಆಮೇಲೆ ಅವನೆಷ್ಟೇ ಬಡವಾಗಿದ್ರೂ ಕನ್ಸಲ್ಲಿ ಒಂದು 100 ಜನ ಬ್ಯೂಟಿಫುಲ್ ಆಗಿರೋ ಡಾಕ್ಟರ್ ಡಾನ್ಸರ್ಸ್ ಜೊತೆ ಅವನು ಡ್ಯಾನ್ಸ್ ಮಾಡಬೇಕು, ಇಲ್ದವ್ರು ಅವ್ನ ಫ್ಯಾನ್ಸ್ ನೋಡಲ್ಲ. ಸೊ ಈ ಥರದ್ದೆಲ್ಲ ಆಗುತ್ತಲ್ಲ. ಸೊ ಒಂದು ಬಜೆಟ್ ನ್ಯಾಚುರಲಿ ಕಡಿಮೆ ಆಗುತ್ತೆ, ಇಂಪ್ಯಾಕ್ಟು ಬೇರೆ ಇರುತ್ತೆ. ಥೀಮು ಥೀಮನ್ನು ಸ್ವಲ್ಪ ರಿಯಲಿಸ್ಟಿಕ್ ಆಗಿರೋಂಥ ಥೀಮನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಬೇಕು. ಅವು ಹೆಚ್ಚಾಗಿ ಈ ಫೆಸ್ಟಿವಲ್ ಓರಿಯೆಂಟೆಡ್ ಅಥವಾ ಅವಾರ್ಡು ಕಡೆಗೆ ಗಮನ ಹರಿಸಿ ಮಾಡೋಂಥ ಫಿಲ್ಮ್ಸು. ಸಮಟೈಮ್ಸ್ ಅಂಥ ಫಿಲ್ಮ್ಗಳು ಕೂಡ ಬಾಕ್ಸ್ ಆಫೀಸಲ್ಲೂ ಕ್ಲಿಕ್ ಆಗಿರೋಂಥ ಉದಾಹರಣೆ
ಬೇಕಾದಷ್ಟಿದೆ. ಬಿಕಾಸ್ ಹಿಂದಿನಿಂದನೂ ಕಾಡು ಸಂಸ್ಕಾರ ವಂಶವೃಕ್ಷ ಅಲ್ಲಿಂದ ಹಿಡಿದು ಚೌಮಂದುಡಿಯಿಂದ ಹಿಡಿದು ಇತ್ತೀಚಿನ ತಿಥಿ ಯಾರು ನೋಡಿದ್ದೀರಾ ಏನು ಗ್ಲಾಮರ್ ಇದೆ ಅಲ್ಲಿ? ಗಡ್ಡಪ್ಪ ಸೆಂಚುರಿಗೌಡ ಅಂಥವ್ರಿಂದರು ಅಲ್ವಾ? ಹಾಂ, ಬಟ್ ಸೆಂಚುರಿ ಬಾರಿಸ್ಬಿಡ್ತದು, ಅರೌಂಡ್ ದಿ ವರ್ಲ್ಡ್ ಹೋಯಿತು ಮತ್ತು ಬೇಕಾದಷ್ಟು ದುಡ್ಡನ್ನು ಮಾಡ್ತದ್ದು ಆ ಫಿಲ್ಮು. ಸೊ ಒಂದು ಜನ ಅಕ್ಸೆಪ್ಟ್ ಮಾಡಿಬಿಟ್ರೆ ಯಾವ ಸ್ಟಾರು ಬೇಡ, ಸ್ಟಾರ್ ಇಟ್ಕೊಂಡ್ರೂ ಫೇಲ್ ಆಗುತ್ತೆ ಬೇಕಾದಷ್ಟು. ಇದು ದಿಸ್ ಇಸ್ ದಿ ಡಿಫ್ರೆನ್ಸ್ ಮತ್ತು ಬಜೆಟ್ ಡಿಫ್ರೆನ್ಸ್ ನ್ಯಾಚುರಲಿ. ಒಂದು ಆ ಥರದ ಕಾಂಪ್ಲೆಕ್ಸನ್ನ ನೀವು ಬಿಟ್ಬಿಡ್ಬೇಕು, ಕಾಂಪ್ಲೆಕ್ಸಿಟಿನಿಂದ ಆಚೆ ಬರಬೇಕು. ಫಸ್ಟ್ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ನೀವು ಹಂಗಿದ್ದಾಗಲೇ ಆಮೇಲೆ ನೀವು ಹೋಗೋದು ಡಾಕ್ಯುಮೆಂಟ್ರಿ ಸಬ್ಜೆಕ್ಟನ್ನು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಹತ್ರನೇ ಹೋಗಬೇಕಾಗಿರೋದೇ, ಅಲ್ಲಿಗೆ ಸ್ಕಾಲರ್ಸ್ ಹತ್ರನೇ ಹೋಗಬೇಕು, ಎಕ್ಸ್ಪರ್ಟ್ಸ್ ಹತ್ರನೇ ಹೋಗಬೇಕು. ಆಮೇಲೆ ಮೋಸ್ಟ್ ಆಫ್ ದೆಮ್ ಆರ್ ಆಲ್ ಅವರೆಲ್ಲರೂ ಕೋಆಪ್ರೇಟಿವ್ ಆಗೇ ಇರ್ತಾರೆ. ನಾವು ಸ್ಟೂಡೆಂಟ್ಸು ವಿ ಆರ್ ಈ ಥರದ ಫಿಲ್ಮ್ಸ್ ಮಾಡಬೇಕು ಅಂತ ಈ ಪ್ರಾಬ್ಲಮನ್ನು ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಹಾಂ, ವಾಂಟ್ ಟು ಮೇಕ್ ಎ ಫಿಲ್ಮ್ ಆನ್ ಕೋವಿಡ್ ಇಂಪ್ಯಾಕ್ಟ್ ಅಥವಾ ಮತ್ತೊಂದು ಅಂತ ಅಂದಾಗ ನೀವು ಯಾರೇ ಆದರೂ ಕೋಆಪ್ರೇಟ್ ಮಾಡ್ತಾರೆ. ಬಿಕಾಸ್ ಅಲ್ಟಿಮೇಟ್ ಅದರ್ವೈಸ್ ಅವರು ರಿಸೋರ್ಸ್ಫುಲ್ ಅಂತ ಪರ್ಸನ್ಸ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಆಗಲ್ಲ, ಅನ್ನಿಸ್ಕೊಳ್ಳೋದೇ ಇಲ್ಲ. ಅವ್ರು ಅಷ್ಟನ್ನು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಭಾವನೆಗಳನ್ನು ನಿಮ್ಮ ಇಂಟೆನ್ಷನನ್ನು ಅರ್ಥ ಮಾಡ್ಕೊಂಡು ಕೋಆಪ್ರೇಟ್ ಮಾಡ್ತಾ ಇದ್ದರೆ ಅವರ ಇನ್ಫಾರ್ಮೇಷನನ್ನು ಅವ್ರ ನಾಲೆಡ್ಜನ್ನು ಶೇರ್ ಮಾಡ್ತಾ ಇದ್ದರೆ ಅನ್ಸ್ಕೊಳ್ಳೋದೇ ಇಲ್ಲ. ಬಟ್ ನಾರ್ಮಲಿ ಮಾಡ್ತಾರೆ, ಎನಿಬಡಿ ಫಾರ್ ದಟ್ ಮ್ಯಾಟರ್ ಕೋಆಪ್ರೇಟ್ ಮಾಡ್ತಾರೆ. ನೀವೇ ಅಂಜಿಕೆ ಇದ್ದರೆ ಅದಕ್ಕೆ ಮದ್ದಿಲ್ಲ, ಮದ್ದು ನೀವೇ. ಸೊ ಯು ಶುಡ್ ಬಿ ಸ್ಟ್ರಾಂಗ್ ಎನಫ್, ಬೋಲ್ಡ್ ಎನಫ್ ಆ್ಯಂಡ್ ಕಾನ್ಫಿಡೆಂಟ್ ಅಷ್ಟೇ, ಬೇರೆ ಅದಕ್ಕಿನ್ನೇನು. ಅದಕ್ಕೊಂದು ಟ್ರೈನಿಂಗ್ ಬೇಕಾಗಿಲ್ಲ, ಹೌ ಟು ಅಪ್ರೋಚ್ ಅನ್ನೋ ಟ್ರೈನಿಂಗ್ ಬೇಕಾಗಿಲ್ಲ. ಸೊ ನಿಮಗೆ ಡಿಸಿಷನ್ ಇರಬೇಕಷ್ಟೇ, ಇದು ಮಾಡಬೇಕು ಮಾಡಬೇಕು. ಸಮಟೈಮ್ಸ್ ಅವರು ಒಬ್ಲೇಜ್ ಮಾಡ್ತಾ ಹೋಗ್ಬೋದು, ಬಿಕಾಸ್ ಅವ್ರ ಕ್ಯಾರೆಕ್ಟ್ರು ಅವರ ನೇಚರು ಸಿಡುಕ್ತಿರ್ತಾರೆ. ಅದು ದಟ್ಸ್ ದ ಕ್ಯಾರೆಕ್ಟರ್, ಮೂಡಿಯಾಗಿರ್ತಾರೆ. ನಿಮಗೆ ಸಾಧಿಸ್ಬೇಕು, ನೀವು ಅವ್ರು ಬೇಕು ಅಂದರೆ ಹೋಗಬೇಕು, ಒಂದು ಸಲ ಎರಡು ಸಲ ಮೂರು ಸಲ ಹೋಗಬೇಕಾಗತ್ತೆ. ಬಿಕಾಸ್ ನಿಮ್ಮ ಉದ್ದೇಶ ಸಫಲ ಆಗಬೇಕು. ಏ ಅವನೇನೇ ಅವನು ಇದ್ದರೆ ಅವನ ಮನೆಗೆ ಇರ್ತಾನೆ, ಹೋದರೆ ಅವನು ಸರಿ ಮಾತೇ ಆಡಿಸ್ಲಿಲ್ಲ, ಕೂತ್ಕೋ ಅಂತ ಹೇಳಲಿಲ್ಲ, ಒಂದು ಟೀ ಕುಡಿತಾ ಇದ್ದೆ ನಮಗೆ ಟೀ ಆಫರ್ ಮಾಡಲಿಲ್ಲ, ದಟ್ ಇಸ್ ಈಸ್ ವಿಶ್. ಬಿಟ್ಬಿಡಿ ನೀವು ಅದನ್ನ, ಆ ಎಕ್ಸ್ಪೆಕ್ಟೇಷನ್ಸೇ ಇಟ್ಕೋಬಾರ್ದು. ಹಂಗಿದ್ರೆ ನೀವು ಮಾಡೋಕ್ಕಾಗತ್ತೆ, ಇಲ್ಲದೇ ಇದ್ದರೆ ನೀವು ಆ ಕಾಂಪ್ಲೆಕ್ಸಿಂದ ಇದ್ದರೆ ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟ್ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿತ್ತು, ತುಂಬಾ ಸೂಕ್ಷ್ಮವಾಗಿ ಹೇಳ್ತು ಲೈಕ್ ಜನರು ಹೇಗಿರ್ತಾರೆ ನಾಡಲ್ಲಿ ಅಂಡ್ ರೈತರು ಎಷ್ಟು ಕಷ್ಟ ಪಡ್ತಾರೆ ಹಾಗೆ ಅಂತ. ಸೊ ನಿಮ್ಗೆ ಅದು ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಬೇಸಿಕಲಿ ಇನ್ಸ್ಪಿರೇಷನ್ನು ನನ್ನ ಮೂಲನೇ ನಾನು ರೈತ, ನಾನು ಹುಟ್ಟತಾನೇ ರೈತ. ಓಕೆ, ನಾನು ಹಳ್ಳಿಯವನು ಆ್ಯಂಡ್ ಇದನ್ನು ನಾನು ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು. ಬಟ್ ಇದು ಪ್ರೊಡಕ್ಷನ್ನು ದೂರದರ್ಶನದ ಪ್ರೊಡಕ್ಷನ್ನು, ಸೊ ಅಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ನನಗೆ ಮನಸ್ಸಿಗೆ ಬಂದಂಗೆ ನನಗೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ. ಬಟ್ ಗ್ರೇಟ್ ಥಿಂಗ್ ಅಂತ ಅಂದರೆ ದೂರದರ್ಶನ ಒಂದು ಸ್ವಾತಂತ್ರ್ಯ ಸರ್ಕಾರಿ ಸಂಸ್ಥೆ, ಸರ್ಕಾರಿ ಸಂಸ್ಥೆಯವರು ದೂರದರ್ಶನ ಥರದವರು ಈ ಥರ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಅನ್ನೋದೇ ಪ್ರೋಗ್ರೆಸಿವ್ ಆದ ಆ್ಯಟಿಟ್ಯೂಡ್ ಅದು. ಯಾಕೆಂತಂದರೆ ಇವತ್ತು ಇದು ಕುವೆಂಪು, ನಾನು ಹೇಳಿದೆ ಆವಾಗಲೇ ಕುವೆಂಪು ಜ್ಞಾನಪೀಠ ಅವಾರ್ಡಿ, ಫಸ್ಟ್ ಜ್ಞಾನಪೀಠ ಅವಾರ್ಡಿ ಇನ್ ಕನ್ನಡ. ಓಕೆ, ಇದು 1930s ರೈತರ ಪರಿಸ್ಥಿತಿ ಹೇಗಿತ್ತು, ಇವತ್ತಿಗೆ ಬೇರೆ ಏನೂ ಆಗಿಲ್ಲ. ಇವತ್ತು ರೈತರ ಚಳವಳಿ ಮತ್ತು ಮೂಲ ನಾನು ರೈತ ಚಳವಳಿ ಅಂತಲೇ ಬಂದವನು ಮೂಲದಲ್ಲಿ, ಅದೇ ದಟ್ ಸಪಾರ್ಟ್ ಅದೇ ಅದು ಬಿಟ್ಟುಬಿಡಿ. ಅದ್ರ ಹೊರತಾಗಿ
ರೈತರ ಬಗ್ಗೆ ಯೋಚನೆ ಮಾಡಿದೆ, ಇನ್ಯಾರ ಬಗ್ಗೆ ಯೋಚನೆ ಮಾಡಬೇಕು ನೀವು ಕೂಡ. ಬಿಕಾಸ್ ನೀವೇನಾದರೂ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಫಸ್ಟ್ ಅನ್ನದಾತನ ಬಗ್ಗೆ ಯೋಚನೆ ಮಾಡಬೇಕು. ಅವನ್ನ ಉಳಿಸ್ಕೊಂಡ್ರೆ, ಅವನ ಎದೆ ಭಾರ ಕಡಿಮೆ ಮಾಡಿದರೆ, ಅವನು ಎದ್ದು ನಿಂತನಲ್ಲ ಹಂಗೆ ಎಲ್ಲ ರೈತರು ಎದ್ದು ನಿಂತರೆ ಖುಷಿಯಾಗಿ ನಿಮಗೆ ಎಲ್ಲೂ ಯಾವುದೇ ಇದಿರಲ್ಲ. ಗಾಂಧೀಜಿ ಹೇಳ್ತಾರೆ, ನೀವು ಗಾಂಧಿ ಗೊತ್ತಲ್ವ, ಗಾಂಧೀಜಿ ಅವ್ರೇನು ಹೇಳ್ತಾರೆ ಅಂದರೆ, ಹಳ್ಳಿ ನಕ್ಕರೆ ದಿಲ್ಲಿ ನಕ್ಕೀತು ಅಂತ. ಅಂದರೆ ಅವರು ಮೂರು ಅವರಿಬ್ಬರು ಅದೇ ಹೇಳ್ತಾರೆ ನೋಡಿ, ಆ ಸಿಟಿನಲ್ಲಿ ಎಷ್ಟು ಸಂತೋಷ ಇದೆ, ಎಷ್ಟು ಖುಷಿ ಇದೆ, ಮೆಟ್ರೋ ಇದೆ, ಮಾಲ್ ಇದೆ, ಸಿನಿಮಾ ಹಾಲ್ ಇದೆ, ಪಿಜ್ಜಾ ಇದೆ, ಅದಿದೆ ಇದಿದೆ, ಎಲ್ಲ ಇದೆ, ಕೈಗೆ ಕಾಲಿಗೆ ಎಲ್ಲ ಆಸ್ಪತ್ರೆಗಳಿದ್ದಾವೆ. ಹಳ್ಳಿನಲ್ಲಿ ರಸ್ತೆ ಇಲ್ಲ, ಆಸ್ಪತ್ರೆ ಇಲ್ಲ, ಕುಡಿಯೋ ಶುದ್ಧ ನೀರಿಲ್ಲ. ನಿಮಗೆ ಹಿಂಗೆ ಹೋದರೆ ಶುದ್ಧ ಕುಡಿಯೋ ನೀರಿನ ಘಟಕ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಎಲ್ಲ ಸಿಗುತ್ತೆ. ಈ ಡಿಸ್ಪ್ಯಾರಿಟಿ ಹೋದರೆ ಮಾತ್ರ ಸಮಾಜ ಏನು, ಕುವೆಂಪುನೇ ಇನ್ನೊಂದು ಹೇಳ್ತಾಯಿದ್ರು, ಸಮಬಾಳು ಸಮಪಾಲು ಅಂತ. ಆ ಸರಿಸಮಾನತೆ ಬಂದರೆ, ಸಮಬಾಳು ಸಮಪಾಲು ಬಂದರೆ ಯಾವ ಸಮಸ್ಯೆನೂ ಎಲ್ಲೂ ಇರಲ್ಲ. ಅದು ಬರದೇ ಇದ್ದರೆ ಈ ಹೋರಾಟ, ಈ ಚಳುವಳಿ, ಫೈಟು, ನಕ್ಸಲಿಸಮ್ಮು, ದರೋಡೆ, ಕಳ್ಳತನ ಎಲ್ಲ ಬರೋದು ಹೌದಲ್ವಾ? ಅದು ಬರದೇ ಇರೋ ಥರ ಮಾಡಬೇಕು ಅಂತಂದರೆ, ಈಗ ಯಾಕೆ ಹಳ್ಳಿನಲ್ಲಿ ಅಲ್ಲ ಸಿಟಿನಲ್ಲಿ ಕಳ್ಳತನ, ದರೋಡೆ, ಮಿತ್ಯಾದಿ ಎಲ್ಲ ಜಾಸ್ತಿ ಆಗುತ್ತೆ ಅಂದರೆ, ಹಳ್ಳಿನಲ್ಲಿ ಜನ ಇಲ್ಲ, ಹಳ್ಳಿನಲ್ಲಿ ಸುಖ ಇಲ್ಲ, ಉದ್ಯೋಗ ಇಲ್ಲ, ಲಾಭ ಇಲ್ಲ, ಜಮೀನಲ್ಲಿ ಲಾಭ ಇಲ್ಲ, ಎಲ್ಲ ಅವ್ರ ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಊರಲ್ಲಿ ಎಲ್ಲ ಸಿಟಿ ಬರ್ತಾರೆ. ನೀವೆಲ್ಲ ನೋಡಿದ್ರೆ ಭಾಳ ಜನ ಹಳ್ಳಿಯವರೇ ಇದ್ದಂಗೆ ಕಾಣ್ತೀರ. ಓಕೆ, ಎಲ್ಲ ಹಳ್ಳಿ ಮೂಲದಿಂದ ಬಂದು ಸಿಟಿನಲ್ಲಿ ಹುಟ್ಟಿ ಬೆಳೆದಿರೋರು ಯಾರಿದ್ದಾರೆ? ಬ್ಯಾಂಗ್ಳೂರಿನ್ಸ್ ಎಲ್ಲ ಏನಂತೀರಿ ನೀವು, ವಲಸಿಗರು, ಎಲ್ಲ ಪರದೇಶಿಗಳೇ, ಹಾಂ, ಇಮಿಗ್ರೆಂಟ್ಸ್. ಯಾರು ಇಲ್ಲಿ ನಮ್ಮ ತಾತ ನಮ್ಮ ಮುತ್ತಾತ ಅನ್ನೋರು ಯಾರೂ ಇಲ್ಲ, ಆಯಿತಾ? ಸೊ ಯಾಕೆ ಅಂದರೆ ಅಲ್ಲಿಲ್ಲ, ಇಲ್ಲಿ ಒಬ್ಬ ಬೇಕ್ರಿ ಇಟ್ಕೊಂಡ್ರು, ಒಬ್ಬ ಒಂದು ಪಾನ್ ಬೀಡಾವಾಲ ಅಥವಾ ಒಂದು ಟ್ಯಾಕ್ಸಿ ವಾಲ ಒಂದು 10 ಎಕರೆ ಜಮೀನಿಗಿಂತ ಇರೋನಿಗಿಂತ ಚೆನ್ನಾಗಿದ್ದಾನೆ. ಒಬ್ಬ ಡ್ರೈವರು, ಒಬ್ಬ ಅಟೆಂಡ್ರು, ಒಬ್ಬ ಜವಾನ ಅವನು ಇರೋ ಒಂದು ಮಗುನ ಕಾನ್ವೆಂಟಿಗೆ ಕಳಿಸ್ತಾನೆ, ವ್ಯಾನಲ್ಲಿ ಕಳಿಸ್ತಾನೆ, ಯೂನಿಫಾರ್ಮ್ ಹಾಕ್ತಾನೆ. ಅಲ್ಲಿ 10 ಎಕರೆ ಜಮೀನು ಇರೋ ಅವನ ಮಗನಿಗೆ ಚಪ್ಪಲಿ ಇರಲ್ಲ. ಯಾಕೆ ಕಾರಣ? ಅದಕ್ಕೆ ಅವನು, ಯಾಕೆ ಅಂದರೆ ಅವನ ಎದೆ ಮೇಲೆ ವರ್ತಕ, ಅಧಿಕಾರಿ ಮತ್ತು ರಾಜಕಾರಣಿ ಒಬ್ಬನ ಭಾರ ತಡೆಯೋದೇ ಕಷ್ಟ. ಮೂರು ಜನ ಎದೆ ಮೇಲಿದ್ದರೆ ಅವನು ಎಲ್ಲಿ ಬದುಕ್ತಾನೆ ರೈತ? ಅದಕ್ಕೆ ಅನ್ನದಾತ ಸುಖಿ ಭವ ಅನ್ನೋದು ಅವನು. ನೀವು ಅನ್ನದಾತ ಸುಖಿ ಭವ ಅಂತ ಎಲ್ಲಿ ಹೇಳ್ತೀರಾ? ಹೋಟ್ಲಲ್ಲಿ ಹೇಳ್ತೀರಾ? ಹಾಂ, ದುಡ್ಡು ತಗೊಂಡು ಅನ್ನ ಹಾಕ್ದವನಿಗೆ ಅನ್ನದಾತ ಸುಖಿ ಭವ ಅಂದರೆ ಎಲ್ಲಿ ದೇಶ ಉದ್ಧಾರ ಆಗುತ್ತೆ? ಬೆಳೆಯವನಿಗೆ ಹೇಳಬೇಕು. ಅದು ರೈಟ್. ಹಾಂ, ಟೆಕ್ನಿಕಲ್ಲಾಗಿ ಈ ಸುಮಾರಾಗಿದೆ ಅಂತ ಅನ್ಸೋದು ಸಹಜವೇ. ಅದಕ್ಕೆ ನಾನು ಹೇಳಿದೆ ಕಾನ್ಸೆಪ್ಟ್ ವೈಸು ನೋಡಿ, ಅದಕ್ಕೆ ನಾನು ಹೋದ್ಮೇಲೆ ನೋಡಿ ಅಂತ. ಯಾಕೆಂದರೆ ನೋಡಿಸ್ಕೊಂಡು ಹೋಗ್ಬೇಕು ಅಲ್ಟಿಮೇಟ್ಲಿ. ನಾನು ಅದಕ್ಕೆ ಮೆಡಿಸಿನ್ ಹೇಳಿದೆ, ನೀವು ಈ ಕಂಟೆಂಟು ತಲುಪಬೇಕು, ಕೂತ್ಕೊಂಡು ನೋಡಬೇಕು ಅಂದರೆ ಒಂದು ಪ್ರೀಚಿಂಗ್ ಆಗಿರಬಾರ್ದು, ಬರೀ ಉಪದೇಶ ಹೇಳಿದ್ರೆ. ಅದಕ್ಕೆ ಹರಿಕತೆ ತಂದಿದ್ದು. ಹರಿಕತೆ ಮಧ್ಯೆ ಮಧ್ಯೆ ಉಪಕತೆ ಹೇಳ್ತಾರೆ. ಯಾಕೆ? ಬರೀ ಉಪಕಥೆನೇ ಆದರೆ ಅದರಲ್ಲಿ ಏನಿರಲ್ಲ. ಸೊ ಹರಿಕತೆ ಜೊತೆಗೆ ಉಪಕತೆ ಬೇಕಲ್ಲ, ಅದಕ್ಕೆ ಮಧ್ಯೆ ಮಧ್ಯೆ ಕಾಮಿಡಿ. ನಾ ಎಸ್ಪೆಷಲಿ ನನ್ನ ಎಲ್ಲ ಸಿನಿಮಾಗಳಲ್ಲೂ ಹ್ಯೂಮರ್ ಇದ್ದೇ ಇರುತ್ತೆ, ಬಟ್ ಕಾಮಿಡಿಯನ್ ಅಂತ ಯಾರೂ ಇರಲ್ಲ. ನೋ ಕಾಮಿಡಿಯನ್, ನೀವೇ ಕಾಮಿಡಿ, ನಾನೇ ಕಾಮಿಡಿ. ಈ ಇನ್ಫ್ಯಾಕ್ಟ್ ನಾನು ಸ್ಟೇಜಲ್ಲಿ ನಿಂತ್ಕೊಂಡು ಎಷ್ಟೋ ಕಾಮಿಡಿಯನ್ ಕೆಲಸನೇ ಮಾಡಿದ್ದೀನಿ ಇವತ್ತು ಅಲ್ವಾ. ಬಟ್ ಎವ್ರಿಬಡಿ ಈಸ್ ಎ ಕಾಮಿಡಿಯನ್. ಆಳದಲ್ಲಿ ಯೂಮರಾಗಿ ಎಲ್ಲರೂ ಇರ್ತಾರೆ. ಆ ಯಾವಾಗ ಅವನಲ್ಲಿರೋಂಥ ಒಂದು ಹಾಸ್ಯ ಪ್ರಜ್ಞೆ ಈಚೆ ಬರುತ್ತೆ ಅಂತ ತಕ್ಷಣಕ್ಕೆ ಗೊತ್ತಾಗಲ್ಲ. ಹಾಗೆ ಸರಿ, ನಿಮ್ಮ ಹೆಸರೇನು? ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಾ? ರೈಟ್.
ಬೇರೆ ಸ್ಟೂಡೆಂಟ್ಸ್ ಅಪಾರ್ಟ್ ಫ್ರಮ್ ದಿ ಅವಾರ್ಡ್ಸ್ ಅಂಡ್ ದಿ ಫಿಲ್ಮ್ ಫೆಸ್ಟಿವಲ್ಸ್ ವಾಟ್ ಆಲ್ ಪ್ಲಾಟ್ಫಾರ್ಮ್ಸ್ ಆರ್ ದೇರ್ ಫಾರ್ ನೌಡೇಸ್ ಯೂಟ್ಯೂಬ್ ಮೇನ್ ಪ್ಲಾಟ್ಫಾರ್ಮ್ ಈಸ್ ಯೂಟ್ಯೂಬ್ ದಟ್ ಈಸ್ ದಿ ಟ್ರೆಂಡ್ ನೌ ಆ್ಯಂಡ್ ದಟ್ ಈಸ್ ದಿ ಓನ್ಲಿ ಪ್ಲಾಟ್ಫಾರ್ಮ್ ಯು ಕ್ಯಾನ್ ರೀಚ್ ಟ್ರೆಂಡ್ ಸೆಟ್ಟಿಂಗ್ ಹಿಂಗೆ ಪ್ಲಾಟ್ಫಾರ್ಮ್ಸ್ ಅವೆಲ್ಲ ಈಗ ವ್ಯೂಸ್ ಎಷ್ಟು ವ್ಯೂಸ್ ಆಯಿತು ಅದರ ಮೇಲೆ ದಟ್ಸ್ ದಿ ಗುಡ್ ಪ್ಲಾಟ್ಫಾರ್ಮ್ ಇನ್ ಫ್ಯಾಕ್ಟ್ ಯೂಟ್ಯೂಬ್ ಬೇರೆ ಸರ್ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಕಾಮೆಂಟೇಟರ್ ಇರೋದ್ರ ಬಗ್ಗೆ ಹೌ ಡು ಯು ಟೇಕ್ ಎ ಡಿಸಿಷನ್ ನೀವು ಹೇಳ್ತಾ ಇದ್ರಿ ಇಟ್ ಕ್ಯಾನ್ ಬಿ ಮೇಲ್ ಇಟ್ ಕ್ಯಾನ್ ಬಿ ಫಿಮೇಲ್ ಇಟ್ ಕ್ಯಾನ್ ಬಿ ಬೋತ್ ವೆದರ್ ದೇ ಶುಡ್ ಕಮ್ ಇನ್ ಆರ್ ನಾಟ್ ಏನಾದರೂ ಅದಕ್ಕೆ ಒಂದು ಮಾನದಂಡ ಯಾರ್ಡ್ ಸ್ಟಿಕ್ ಅಂತ ಏನಾದರೂ ಯಾರ್ಡ್ ಸ್ಟಿಕ್ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಮೇಕರ್ ಈಗ ನಾನು ನನ್ನ ಪರ್ಸೆಪ್ಷನ್ ಬೇರೆ ಆಗುತ್ತೆ ನೀವು ನೋಡಿದ್ರೆ ಬೇರೆ ಸೊ ಇಟ್ಸ್ ಜಸ್ಟ್ ಅ ಪರ್ಸೆಪ್ಷನ್ ಅಷ್ಟೇ ಏನು ದೇರ್ ಇಸ್ ನೋ ಪರ್ಸೆಪ್ಷನ್ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ನಾನು ಒಂದು ಡಾಕ್ಯುಮೆಂಟ್ರಿಲಿ ಬರೀ ಮೇಲೆ ಬರೀ ಗಂಡಸರೇ ಮಾತಾಡ್ತಿರ್ತಾರೆ ಅವನೊಂದು ಇಂಟ್ರ್ಯೂ ಇವೊಂದೊಂದು ಇಂಟ್ರ್ಯೂ ಇವೊಂದೊಂದು ಇಂಟ್ರ್ಯೂ ಆ ಗಂಡಸರು ವಾಯ್ಸ್ ಕೇಳೆ 20 ನಿಮಿಷ ಬೋರಾಗಿರುತ್ತೆ ಎಸ್ ಆಮೇಲೆ ಟು ಇನ್ವಾಲ್ವ್ ದಿ ಅದರ್ ಜೆಂಡರ್ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅನ್ ಆಲ್ವೇಸ್ ನಾರ್ಮಲಿ ಐ ವಿಲ್ ಡೂ ಇಟ್ ಕಾನ್ಶಿಯಸ್ಲಿ ಸಮ್ಟೈಮ್ಸ್ ತುಂಬಾ ಭಯ ಇರುತ್ತೆ ಇದ್ರೆ ನನಗೆ ಆ ಸಮಸ್ಯೆ ಬರಲ್ಲ ಯಾಕಂದ್ರೆ ಕುವೆಂಪು ಇರಲಿಲ್ಲ ಎಲ್ಲರದು ಬರುತ್ತೆ ಬಟ್ ನೀವು ಅವರು ದೊಡ್ಡ ರೈಟ್ರು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಬೇಕು ಬೇಕಾದಂಗೆ ಆಟ ಆಡೋಂಗಿಲ್ಲ ಅದ್ರ ಜೊತೆಯಲ್ಲಿ ಆ ಫಾರ್ಮ್ಯಾಟೇ ಬೇರೆ ಕಾದಂಬರಿ ಫಾರ್ಮ್ಯಾಟೇ ಬೇರೆ ಕತೆ ಫಾರ್ಮ್ಯಾಟೇ ಬೇರೆ ನಾಟಕದ ಫಾರ್ಮ್ಯಾಟೇ ಬೇರೆ ಫಿಲ್ಮೇ ಬೇರೆ ಫಿಲ್ಮೇ ಬೇರೆ ಅದು ಎಷ್ಟೇ ದೊಡ್ಡ ಕಾದಂಬರಿ ಆಗಿರಲಿ ಎಷ್ಟೇ ದೊಡ್ಡ ಕೃತಿಕಾರರಾಗಿರಲಿ ಆ್ಯಸ್ ಇಟ್ ಈಸ್ ಮಾಡೋಕ್ಕೆ ಬರೋದಿಲ್ಲ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ ಅದು ಅದರ ಫಾರ್ಮ್ಯಾಟೇ ಬೇರೆ ಇದ್ರ ಫಾರ್ಮ್ಯಾಟೇ ಬೇರೆ ಅಲ್ಲಿ ಒಂದು ಸನ್ನಿವೇಶನ 10 ಪೇಜ್ ವರ್ಣಿಸಿರ್ತಾರೆ ಭೈರಪ್ಪನವರು ನಾವು 10 ಸೆಕೆಂಡ್ಸ್ ಒಂದು ಶಾರ್ಟಲ್ಲಿ ಮುಗಿದ್ಬಿಡ್ತೀವಿ ಬರೀ ಒಂದು ಸೂರ್ಯಾಸ್ತವನ್ನು 10 ಪೇಜ್ ಬರೆದಿರ್ತಾರೆ ಅವರು ಅಷ್ಟು ಚೆನ್ನಾಗೂ ಬರೆದಿರ್ತಾರೆ 10 ಪೇಜ್ ಓದ್ತಾನೇ ಇರ್ತೀವಿ ಸೂರ್ಯ ಮುಳುಗೋದನ್ನೇ 10 ಪೇಜ್ ಓದ್ತೀವಿ ಏನಿರುತ್ತೆ ಸೂರ್ಯ ಮುಳುಗ್ದು ಅಷ್ಟೇ ನಾವೊಂದು ಬ್ಯೂಟಿಫುಲ್ ಒಂದು ಅದ್ಭುತವಾದ ಒಂದು ಶಾರ್ಟ್ ತೆಗೆದುಬಿಟ್ರೆ 20 ಪುಟದಲ್ಲಿ ಬರೆದಿರೋದು ಒಂದು ಶಾರ್ಟಲ್ಲಿ ವಾಹ್ ಅಂದ್ಬಿಟ್ರೆ ಮುಗ್ದಾಯ್ತಲ್ಲ ಅದು ಅಷ್ಟೇ ತಾನೆ ನೀವು 10 ಪುಟ ಓದಿದ ಮೇಲೂ ಏನಂತೀರಾ ಅದೇ ಅನ್ನೋದು ವಾಹ್ ಏನು ಬರೆದಿದ್ದಾರಯ್ಯ 10 ಪುಟ ಅಂತೀರ ಅಷ್ಟೇ ದಟ್ ಇಸ್ ದಿ ಫಾರ್ಮ್ಯಾಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಹಂಗೆ ಹೇಳಕ್ಕ ಅದಕ್ಕೆ ಕೃತಿಗೆ ಅಪಚಾರ ಆಗಿದ್ದರೆ ಚ್ಯುತಿ ಬಂದಿದ್ದರೆ ತಪ್ಪು ಅವರು ಕಾಮೆಂಟ್ ಮಾಡಲೇಬೇಕು ಅದು ನಿಮ್ಮದು ಫ್ರೀಡಮ್ ಎಷ್ಟಿರುತ್ತೆ ಸರ್ ನಿಮ್ಮದು ಫ್ರೀಡಮ್ ಎಷ್ಟಿರುತ್ತೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅಂದರೆ ಸ್ಟೋರಿ ಲೈನ್ ಅಡಾಪ್ಟ್ ಮಾಡ್ಕೊಳ್ಳಿ ಎಷ್ಟಿರುತ್ತೆ ಅಂತಂದರೆ ಚ್ಯುತಿ ಬರದೇ ಇರೋವಷ್ಟು ಮಾಡ್ಕೊಳ್ಳೋವಷ್ಟು ಅವ್ರಿಗೆ ಅನ್ಯಾಯ ಆಗದೆ ಇರೋವಷ್ಟು ಸ್ವಾತಂತ್ರ್ಯ ಇರುತ್ತೆ ಅನ್ಯಾಯ ಮಾಡೋಕ್ಕೆ ಸ್ವಾತಂತ್ರ್ಯ ಯಾರು ಕೊಡ್ತಾರೆ ಅವರು ಕಾದಂಬರಿ ಬರೆದಿರೋ ಇಂಟೆನ್ಷನ್ನೇ ಬೇರೆ ಇರುತ್ತೆ ಆದರೆ ಅವ್ರ ಉದ್ದೇಶನೇ ಆಳ್ಗೆಡಿಬಿಟ್ಟು ನೀವು ಭೈರಪ್ಪನವರ ತಾರಾಸುರನ್ನ ವಿಲನ್ ಮಾಡಿಬಿಟ್ರೆ ನೀವು ಅವ್ರು ಹೆಂಗೆ ಒಪ್ತಾರೆ ಒಪ್ಪಲ್ಲ ಸೊ ಅವರ ಕಾದಂಬರಿಗಿಂತನೂ ನಿಮ್ಮ ಸಿನಿಮಾ ಮೋರ್ ಇಂಪ್ಯಾಕ್ಟ್ ಅಥವಾ ಇದಾಗಿದ್ದರೆ ಅವ್ರಿಗೆ ಖುಷಿಯಾಗುತ್ತೆ ಹಂಗೆ ಎಷ್ಟೋ ಸಲ ವ್ಯತ್ಯಾಸಗಳಾಗ್ತವೆ ನಾಗರಾವನ್ನ ಕೆರೆ ಅವು ಅಂದ್ಬಿಟ್ರು ತಾರಾಸು ಅವರು ಬಟ್ ಅದು ತುಂಬ ತುಂಬ ಸೂಪರ್ ಸಿಲ್ವರ್ ಜುಬ್ಲಿ ಗೋಲ್ಡನ್ ಜುಬ್ಲಿ ಎಲ್ಲ ಆಗ್ಬಿಡ್ತು ಆಮೇಲೆ ಚೆನ್ನಾಗಿದೆ ಅಂದ್ಬಿಟ್ರು ಅದು ಏನು ಮಾಡೋಕ್ಕಾಗಲ್ಲ ಎಷ್ಟೋ ಸಲ ಆಗುತ್ತೆ ದೊಡ್ಡವರ ಸಣ್ಣತನಗಳು ಸಣ್ಣವರ ದೊಡ್ಡತನಗಳು ಇವೆಲ್ಲ ನಡೀತಿರುತ್ತೆ ಬೇಕಾದಷ್ಟು ಎನಿಥಿಂಗ್ ಇನ್ನೊಂದು ಆಡಿಯನ್ಸ್ ನ ದೃಷ್ಟಿನಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ನಾವು ಬಿಕಾಸ್ ಆಫ್ ವಿಚ್ ವಿ ಆರ್ ನಾಟ್ ಗೆಟಿಂಗ್ ಲಾಟ್ ಆಫ್ ಫಿಲ್ಮ್ಸ್ ವಿಚ್ ಆರ್ ಬೇಸ್ಡ್ ಆನ್ ಸೋಷಿಯಲ್ ಥೀಮ್ಸ್ ಆರ್ ಸಮಥಿಂಗ್ ವಿಚ್ ಆರ್ ಇನ್
ಇಮಿಡಿಯೇಟ್ಲಿ ರಿಲೇಟೆಡ್ ಟು ದ ಸರೌಂಡಿಂಗ್ಸ್ ಆಫ್ ಇಟ್. ಸೊ ಹೌ ಡಸ್ ಅ ಫಿಲ್ಮ್ ಮೇಕರ್ ಬ್ಯಾಲೆನ್ಸ್ ಇಟ್ ದೇರ್ ವೇರ್ ಯು ಫೈಂಡ್ ಯುವರ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಆಲ್ಸೋ ಅಂಡ್ ವೇರ್ ಯು ಫೈಂಡ್ ದಟ್ ಆಡಿಯನ್ಸ್ ಆಲ್ಸೋ. ಅಲ್ಟಿಮೇಟ್ಲಿ ಇಟ್ಸ್ ಎ ಪೀಪಲ್ಸ್ ಮೀಡಿಯಾ. ನಾವು ಒಂದು ಸಿನಿಮಾ ತೆಗೆದುಬಿಟ್ಟು ವಾಟ್ ಆರ್ ಮೈ ದಿ ಬೆಸ್ಟ್ ಎಷ್ಟೇ ಒಳ್ಳೆ ಥೀಮನ್ನು ತಗೊಂಡ್ರು ನಮಗೋಸ್ಕರ ಅಲ್ಲ. ಕೆಲವರು ಹೇಳ್ಬೋದು ನನಗೋಸ್ಕರ ಬರ್ಕೊಂಡಿದ್ದೀನಿ, ಓದೋರ್ಗಲ್ಲ, ನನಗೋಸ್ಕರ ಸಿನಿಮಾ ತೆಗೆದಿದ್ದೀನಿ, ಯಾರು ಒಪ್ಪಿದ್ರೆ ಎಷ್ಟು ಬಿಟ್ರೆ ಅದೆಲ್ಲ ಸುಳ್ಳು, ಪೊಯ್ ಅಂತೀವಲ್ಲ ತಮಿಳಲ್ಲಿ, ಇಟ್ಸ್ ಲೈ. ಯಾಕಂತಂದರೆ ಅವನು ಯಾರೇ ಬರೆದ್ರು ಓದೋರಿಗೋಸ್ಕರನೇ, ಅವ್ರು ಇಷ್ಟಪಟ್ಟರೆ ಇವನಿಗೆ ಖುಷಿ, ಒಂದು ಪೆಗ್ ಜಾಸ್ತಿ ಕುಡಿಬೋದು, ಎರಡು ಕಾಫಿ ಜಾಸ್ತಿ ಕುಡಿಬೋದು. ಸಿನಿಮಾನು ಅಷ್ಟೇ. ಆಮೇಲೆ ಸಿನಿಮಾ ಕೂಡ ಇಟ್ಸ್ ಎ ಮೀಡಿಯಾ ಆಫ್ ಪೀಪಲ್. ನಾವು ತಬ್ರನ್ನ ಕತೆ ಮಾಡಿ ತಬ್ರನ್ನಿಗೆ ರೀಚ್ ಆಗದೇ ಇದ್ದರೆ ಯಾರಿಗೋಸ್ಕರ ಅದು? ಯಾರನ್ನು ನೀವು ರಿಫಾರ್ಮ್ ಮಾಡ್ತೀರಾ? ತಬ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾನಲ್ಲ, ಅವನಿಗೆ ತೋರಿಸ್ತೀರಾ? ಅವನು ಪರಿವರ್ತನೆ ಆಗ್ತಾನ? ಅಯ್ಯಯ್ಯೋ ನಾನು ಮಾಡಿದ ತಪ್ಪಾಯಿತು ಅಂತ ತಬ್ರನ್ನಿಂಗ್ ನೋಡಿದರೆ, ತಬ್ರಾ ನೋಡಿದರೆ ಅವನು ರಿಫಾರ್ಮ್ ಆದರೆ ತಬ್ರನಂಥವ್ರನ್ನ ಮೋಸ ಮಾಡೋಕ್ಕಾಗಲ್ಲ. ಸೊ ವಿ ಶುಡ್ ರೀಚ್ ದೆಮ್. ನಾವು ಅಲ್ಟಿಮೇಟ್ಲಿ ಅವ್ರನ್ನ ರೀಚ್ ಆಗಬೇಕು. ನಾವು ಸಿನಿಮಾ ಮಾಡೋದೇ ಹಚ್ಕೋಸ್ಕರ. ನಾವು ಹೆಬ್ಬೆಟ್ ರಾಮಕ್ಕ ಅಂತ ಮಾಡಿಬಿಟ್ಟು ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಫೆಸ್ಟಿವಲ್ಗಳು ಸುತ್ಕೊಂಡು ಬರ್ಬೋದು, ಅದು ಬೇರೆ, ದಟ್ ಈಸ್ ಡಿಫ್ರೆಂಟ್. ಅದು ಭಾಳ ಖುಷಿಯಾಗುತ್ತೆ. ಅಟ್ ದಿ ಸೇಮ್ ಟೈಮ್ ವುಮೆನ್ ಎಂಪವರ್ಮೆಂಟ್, ಅದು ಉದ್ದೇಶ ಏನು? ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ವುಮೆನ್ ಪೊಲಿಟಿಕಲ್ ರಿಸರ್ವೇಷನ್, ಅದ್ರ ಬಗ್ಗೆ ಮಾಡಿದ್ದೀವಿ ಅಂತ, ಮಾಡಬೇಕು ಅಂತ ಇಷ್ಟಪಟ್ಟಾಗ ಅವ್ರಿಗೆ ತಲುಪಬೇಕು. ಯಾರಿಗೆ? ಮಹಿಳೆಯವರು, ಇವರು ರಾಜಕೀಯಕ್ಕೆ ಬರೋಂಥವ್ರಿಗೆ, ಇದು ಮಾಡೋಂಥವ್ರಿಗೆ, ಅವ್ರಿಗೆ ರೀಚ್ ಆಗಬೇಕು. ಆಮೇಲೆ ಗಂಡ ಹೆಂಡತಿ ಮಧ್ಯೆ ಈಗ ಬರೀ ಹೆಂಡತಿನ ಗೆಲ್ಲಿಸ್ಬಿಟ್ಟು ಮನೇಲಿ ಬಿಟ್ಬಿಟ್ಟು ಕಸ ತೆಗಿಯೋಕ್ಕೆ ಇವನು ಹೋಗಿ ಅಲ್ಲಿ ಕೂತ್ಕೊಂಡು ಆಡಳಿತ ಮಾಡ್ತಾರಲ್ಲ, ಅಂಥವ್ರಿಗೆ ಗೊತ್ತಾಗಬೇಕು. ಅಂಥವ್ರಿಗೆ ಓಟ್ ಹಾಕ್ತಾರಲ್ಲ, ಅವ್ರಿಗೆ ಗೊತ್ತಾಗಬೇಕು. ಅಂದರೆ ಆವಾಗ ರೀಚ್ ಆಗಬೇಕು. ಸೊ ಆ ಪರ್ಪಸ್ ಸರ್ವ್ ಆಗಬೇಕು ಅಂದರೆ ಅಲ್ಟಿಮೇಟ್ಲಿ ಇದು. ಆಮೇಲೆ ಒಂದು ಬೇಸಿಕಲಿ ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್ ಮೀಡಿಯಾ, ಎಂಟರ್ಟೈನ್ಮೆಂಟ್ ಮೀಡಿಯಾ, ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್. ಎಲ್ಲವೂ ನಿಜ. ಇದು ಏನಂತಂದರೆ ಇಟ್ಸ್ ಎ ಕೊಲಾಜ್ ಆಫ್ ಸೋ ಮೆನಿ ಥಿಂಗ್ಸ್. ಈ ಸಿನಿಮಾ ಒಂದು ಕಂಬೈನಿಂಗ್ ಆಫ್ ಸೋ ಮೆನಿ ಆರ್ಟ್ಸ್ ಅಂತೀವಿ ನಾವು. ಒಬ್ಬ ಕ್ಯಾಮ್ರಾಮನ್ ಇರ್ತಾನೆ, ಒಬ್ಬ ಎಡಿಟರ್ ಇರ್ತಾನೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾನೆ, ಒಬ್ಬ ಲೈಟ್ ಮನ್ ಇರ್ತಾನೆ, ಒಬ್ಬ ಎಡಿಟರ್ ಇರ್ತಾನೆ ಇತ್ಯಾದಿ, ಕೊನೆಗೆ ಒಬ್ಬ ಪ್ರದರ್ಶಕ ಇರ್ತಾನೆ. ಇಷ್ಟೆಲ್ಲದರೂ ನಡುವೆ ಒಂದು ಕತೆ ಒಳಗಡೆ ಸೋ ಮೆನಿ ಎಲಿಮೆಂಟ್ಸ್ ಇರುತ್ತೆ. ಕಾಮಿಡಿ ಇರುತ್ತೆ, ಸಾಂಗ್ ಇರ್ಬೋದು, ದುಃಖ ಇರ್ಬೋದು, ಖುಷಿ ಇರ್ಬೋದು, ಆಮೇಲೆ ಸಿಟ್ಟಿರ್ಬೋದು, ದುಮ್ಮ, ಇವೆಲ್ಲವೂ ಕೊಲಾಜ್ ಆದ್ರೇ ಅದು ಒಂದು ಬ್ಯಾಲೆನ್ಸ್ಡ್ ಅಡುಗೆ ಚೆನ್ನಾಗಾಗುತ್ತೆ. ದಟ್ಸ್ ವಾ ಕಾಲ್ಡ್ ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಆಗದೆ ಹೋದರೆ ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಇನ್ನೇನೇನೋ ರೋಗ ಇವೆಲ್ಲ ಆಗ್ತಾವಲ್ಲ. ಒಂದು ಸಿನಿಮಾನೂ ಅದೇ ಥರ ಎಲ್ಲದೂ ಇರಬೇಕು ಅದರಲ್ಲಿ, ಎಲ್ಲದೂ ಇದ್ರೆ. ಯಾಕೆಂದರೆ ಒಂದು ಸಿನಿಮಾ ಹಾಲಲ್ಲಿ ಗ್ರೇಡೇಷನ್ ಇದೆ. ಮುಂದಿನ ಸೀಟವರೇ, ಹಿಂದಿನ ಸೀಟವರು, ಮಧ್ಯದ ಸೀಟವ್ರಿಗೆ ಗ್ರೇಡ್ ಇದೆ, ದುಡ್ಡು ಬೇರೆ ಬೇರೆ ಇದೆ. ನಾವು ಸಿನಿಮಾನ ಬರೀ ಬಾಲ್ಕನಿಯವ್ರಿ ತೆಗೆದ್ರೆ ಓಡಲ್ಲ, ಬರೀ ಮುಂದಗಡೆ ಗಾಂಧಿ ಕ್ಲಾಸ್ ಅಂತ ತೆಗೆದುಬಿಟ್ರು ಓಡಲ್ಲ. ಒಂದು ಸಿನಿಮಾ ಎಲ್ಲರಿಗೂ ತಲುಪಬೇಕು, ಮುಂದಿನವ್ರಿಗೆ, ಮಧ್ಯದವ್ರಿಗೆ, ಹಿಂದಿನವ್ರಿಗೆ, ಮತ್ತು ವಿದ್ಯೆ ಇರೋರಿಗೆ, ವಿದ್ಯೆ ಇಲ್ಲದೆ ಇರೋರಿಗೆ. ದಟ್ಸ್ ದಿ ಓನ್ಲಿ ಮೀಡಿಯಾ ಇಟ್ ಕ್ಯಾನ್ ರೀಚ್ ಎಜುಕೇಟೆಡ್, ಅನ್ಎಜುಕೇಟೆಡ್, ಪೂರ್, ರೀಚ್, ಇರ್ರೆಸ್ಪೆಕ್ಟ್ ಆಫ್ ಏಜ್, ಕ್ಯಾಸ್ಟ್, ಕ್ರೀಡ್, ಎವ್ರಿಥಿಂಗ್. ದಟ್ಸ್ ವೈ ಫಿಲ್ಮ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಮೀಡಿಯಾ ಆನ್ ದಿ ಅರ್ತ್ ನನ್ನ ಪ್ರಕಾರ, ಎಸ್ಪೆಷಲಿ ವಿಜುವಲ್ ಮೀಡಿಯಾ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಇವತ್ತು ತಮಿಳು ಬರದೇ ಇರೋರೆಲ್ಲ ತಮಿಳು ಸಿನಿಮಾ ನೋಡ್ತಾರೆ, ಹಿಂದಿ ಬರದೇ ಇರೋರು ಹಿಂದಿ ಸಿನಿಮಾ ನೋಡ್ತಾರೆ. ಯಾಕೆಂದರೆ ಸಿನಿಮಾಗೆ ಆ ಪವರ್ ಇದೆ, ಆ ಸ್ಟ್ರೆಂತ್ ಇದೆ. ಸೊ ಎನಿವೆ, ನಂದು ಅರ್ಧ ಗಂಟೆ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು, ದಯಮಾಡಿ ಕ್ಷಮಿಸಿ. ನಾನು ಟೈಮ್ ರೆಸ್ಟ್ರಿಕ್ಷನ್